ಕಾಮಿಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಕಾಮಿಡಿ ಕಿಲಾಡಿಗಳ ಬೊಂಬಾಟ್ ಮಜಾ, ಭರ್ಜರಿ ಹಾಸ್ಯಕ್ಕೆ ಮನಸೋತ ಪ್ರೇಕ್ಷಕರು, ಪಂಚಿಂಗ್ ಜೋಕ್ಸ್, ಭರ್ಜರಿ ಡೈಲಾಗ್ ಹೊಳೆ, ಇದೇ ಹೊತ್ತಿನ ವಿಶೇಷ ವೀಕೆಂಡ್ ಕಾಮಿಡಿ. ಇತ್ತೀಚೆಗೆ ನಡೆದ TV9 ವಿಶೇಷ ಹಾಸ್ಯ ಕಾರ್ಯಕ್ರಮವೊಂದರಲ್ಲಿ ಕರ್ನಾಟಕದ ಪ್ರಮುಖ ಹಾಸ್ಯ ಕಲಾವಿದರೆಲ್ಲ ಒಂದೇ ವೇದಿಕೆಯಲ್ಲಿ ಸೇರಿ ಹಾಸ್ಯ ಮಾತುಗಳ ಮೂಲಕ ಸಾವಿರಾರು ಪ್ರೇಕ್ಷಕರಿಗೆ ರಸದೌತಣ ನೀಡಿದ್ರು. ಆ ಕಂಪ್ಲೀಟ್ ಝಲಕ್ ಇಲ್ಲದೆ ನೋಡಿ, ಸಖತ್ತಾಗಿ ಮಜಾ ಮಾಡಿ. ಅನಿಲ್ ವೈದ್ಯ ಸರ್ ಹೇಳಿದ್ರು, ಈಗೆಲ್ಲದೂ ಮೊಬೈಲ್ ಭಾಷೆ, ಎಲ್ಲರೂ ಮೊಬೈಲ್ ಭಾಷೆ ಹೆಂಗೆ ಮಾತಾಡ್ತಾರೆ ಅಂದರೆ ಮೊಬೈಲ್ ಭಾಷೆನ. ನಿಮಗೆ ಆಶ್ಚರ್ಯ ಆಗ್ತದೆ, ಬೆಳೆದ ಮಗಳು ಅವ್ರ ಅಪ್ಪನ ಗೆಳಿಲ್ಲಂತೆ, ಅಪ್ಪ ನಾನೊಂದು ಹುಡುಗನ ವೆಬ್ಸೈಟಲ್ಲಿ ಭೇಟಿಯಾಗಿದ್ದೀನಿ, ಫೇಸ್ಬುಕ್ಕಲ್ಲಿ ಫ್ರೆಂಡ್ಶಿಪ್ ಆಗಿದೆ, ವಾಟ್ಸಪ್ಪಲ್ಲಿ ಮಾತಾಡ್ತಾ ಇದ್ದೀವಿ, ಸ್ಕೈಪಲ್ಲಿ ಪ್ರೀತಿ ಮಾಡಿದ್ದೀವಿ, ವರ್ಬಲ್ಲಿ ಸಂಬಂಧ ಬೆಳೆಸಿದ್ದೀವಿ, ನಿಮ್ಮ ಆಶೀರ್ವಾದ ಬೇಕು ಅಂದ್ಲು. ಅವ್ರ ಅಪ್ಪನೂ ಭಾರಿ ಹುಷಾರಿದ್ದ, ಅವ್ರ ಅಪ್ಪನೂ ಮೊಬೈಲ್ ಭಾಷೆಗೆ ಉತ್ತರ ಹೇಳ್ದ. ಆಯಿತು ಮಗಳೇ, ಟ್ವಿಟರಲ್ಲಿ ಮದುವೆ ಆಗಿಬಿಡು, ಆನ್ಲೈನಲ್ಲಿ ಹನಿಮೂನ್ ಹೋಗಿಬಿಡು, ಇಮೇಲಲ್ಲಿ ಮಕ್ಕಳನ್ನು ಕಂಡುಕೊಂಡು ಬಿಡು, ಅವುಗಳನ್ನು ಜಿಮೇಲಲ್ಲಿ ಕಳಿಸಿಕೊಟ್ಟು ಬಿಡು, ಅತ್ತೆ ಮಾವ ಬೇಜಾರಾದರೆ ಫೋಟೋ ಹಾಕಿ OLXL ಹಾಕಿ ಮಾರಿಬಿಡು ಅಂತಂದ. ಈ OLXL ಅದರಿಂದ ಹೆಂಗಾಗ್ಬಿಡ್ತಂದ್ರೆ, ಮೊನ್ನೆ ನನ್ನ ಸ್ನೇಹಿತರ ಮನೆಗೆ ಊಟಕ್ಕೋಗಿದೆ, ಕಾಲಿಂಗ್ ಬೆಲ್ ಒತ್ತಿದೆ, ಯಾರೂ ಬರಲಿಲ್ಲ. ನಾನು ಡೋರ್ ತಳ್ಳಿದೆ, ಡೋರ್ ಓಪನ್ ಆಯಿತು, ಒಳಗಡೆ ಹೋದರೆ ಹೇಳ್ತೀನಿ ಕೇಳ್ರಿ, ಮಂಗಳಾರತಿ ಶುರುವಾಗಿತ್ತು. ಮಂಗಳಾರತಿ ನೋಡ್ರಿ, ದೇವ್ರ ಕೋಣೆಯಿಂದ ಬಂದಿದ್ರೆ ಮಂಗಳಾರತಿ ಬೇಜಾರಾಗ್ತಿರ್ಲಿಲ್ಲ. ಅಲ್ಲಿ ಅಡುಗೆ ಮನೆಯಿಂದ ಮಂಗಳಾರತಿ ಶುರು ಮಾಡ್ತ, ನಿನ್ನ ಮಗ ಕೊಟ್ಟು ಬೆಂಕಿ ಹಾಕ, ಏನು ಕೆಲಸ ಮಾಡಿಯಾ, ನಾಚ್ಕೋಬೇಕು, ಓದಿದ್ಯ ಅಂತ, ಏನು ಓದಿದ್ಯಾ, ಕರು ಐತಾ ನಿನಗೆ, ಕಾಮನ್ ಸೆನ್ಸ್ ಐತಾ ನಿನಗೆ ಅಂತ ಬೈಯಕ್ಕೆ ಶುರು ಮಾಡಿಬಿಡ್ಲು. ನಾನು ಅಲ್ಲೇ ನಿಂತೀನಿ, ಯಾರೂ ಕಾಣುವಲ್ರು, ನನಗೆ ಬೈತಿದ್ದಳು ಅಂತ ನಾನು ಅನ್ಕೊಂಬಿಟ್ಟೆ. ನಾನು ಅನ್ಕೊಂಡು ಹಿಂಗೆ ನೋಡಿದೆ, ನನ್ನ ಫ್ರೆಂಡ್ ಅವಾಗ ಹೊರಗೆ ಬಂದ, ಬೆಡ್ರೂಮಿಂದ ಹೊರಗೆ ಬಂದ. ನಾನಂದೆ, ಏನು ಅವ್ನು ಬೆಳಗ್ಗೆ ನಿನ್ನ ಹೆಂಡತಿ ಬೈತದಳಲ್ಲೋ ಅಂತಂದೆ, ಮಂಗಳಾರತಿ ಮಾಡ್ತದಳು ಅಂದೆ. ಏನಿಲ್ಲ ಕಣ, ಒಂದು ಸಣ್ಣ ಮಿಸ್ಟೇಕ್ ಆಗ್ಬಿಡತ್ತೆ, ಅದಕ್ಕೆ ಬೈತದಳೆ ಅಂತಂದು. ಸಣ್ಣ ಮಿಸ್ಟೇಕ್ ಇಷ್ಟಕ್ಕೊಂದು ಬೈತಾರ ಅಂತಂದೆ. ಏನು ಅಂತ ಮಿಸ್ಟೇಕ್ ಆಗಿದೆ ಅಂದೆ. ಏನಿಲ್ಲ ಕಣ, ಮೊನ್ನೆ ನನ್ನ ಹೆಂಡತಿ ಮಾರ್ಕೆಟಿಗೆ ಹೋಗ್ಬಿಟ್ಟು ಹೈ ಡೆಫಿನೇಷನ್ ಫೋಟೋ ತೆಗೆಸ್ಕೊಂಬಂದಿದ್ಲು, ಫೋಟೋ ತೆಗೆಸ್ಕೊಂಬಂದ್ಬಿಟ್ಟು ನನ್ನ ಕೈಯಲ್ಲಿ ಕೊಟ್ಬಿಟ್ಟು ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡು ಅಂದಿದ್ಲು. ನಾನು ಅದನ್ನು ಅಪ್ಪಿ ತಪ್ಪಿ OLXಗೆ ಅಪ್ಲೋಡ್ ಮಾಡಿಬಿಟ್ಟಿನಿ ಅಂದೆ. OLXಗೆ ಅಪ್ಲೋಡ್ ಮಾಡಿಬಿಡಿ, ಮತ್ತೆ ಯಾಕಲ್ಲ ಹಿಂಗೆ ಮಾಡಿದ್ರೆ ಅಲ್ಲ, ಅದಕ್ಕೆ ಯಾಕೆ ಇಷ್ಟು ಬೇಜಾರಾಗಬೇಕು ಅಂತ. ಇಲ್ಲ ಕಡ, ಬೇಜಾರು ಆಗ್ತಿರ್ಲಿಲ್ಲ, ಅದ್ರಾಗ ಒಬ್ಬನವನು ಯಾವನೋ ಉತ್ತರ ಕರ್ನಾಟಕದ ಹುಡುಗಂತೆ ಅದ್ರ ಕೆಳಗೆ ಕಮೆಂಟ್ ಮಾಡಿಬಿಟ್ಟಾನೆ, ಅದಕ್ಕೆ ನನ್ನ ಹೆಂಡತಿ ಭಾರಿ ಸಿಟ್ಟಾಗ್ಬಿಟ್ಟಾಳೆ ಅಂತದ. ಉತ್ತರ ಕರ್ನಾಟಕದ ಹುಡುಗ ಏನು ಕಮೆಂಟ್ ಮಾಡ್ಯಾನೆ ಅಂತಾರ. ಈ ನಮ್ಮ ಉತ್ತರ ಕರ್ನಾಟಕದ ಹುಡುಗರು ಉತ್ತರ ಕೊಡ್ತಾರೆ, ನೀವು ಗಾಬರಿ ಆಗಿಬಿಡ್ತೀರಾ, ಅವ ಉತ್ತರ ಬರ್ತಿದ್ದಂತ OLXL ಅಪ್ಲೋಡ್ ಆಗಿದ್ದಕ್ಕೆ ಹೆಂಡತಿ ಫೋಟೋದ ಕೆಳಗೆ ಬರ್ತಿದ್ದಂತೆ. ಏನಂತ ಬರ್ತಿದ್ದ, ಸಾರ್ ಇಷ್ಟು ಹಳೆ ಮಾಡಲ್ಲಿ ಯಾಕೆ ಮಾರಕ್ಕಿಟ್ಟಿರಿ ಅಂತ ಬರೆದ್ಬಿಟ್ಟಂತವ. ನಮ್ಮ ಹುಡುಗರು ಬೆಲೆ ಉತ್ತರ ಕೊಡ್ತಾರೆ, ನೀವು ನೋಡ್ಬೇಕು. ಹಂಪಿ ಉತ್ಸವ ನಡೀತದೆ, ಹಂಪಿ ಉತ್ಸವ ನಡೆಯೋ ಸಂಬಂಧದಲ್ಲಿ ಬಸ್ ಬರ್ತದ್ರಿ, ಬಸ್ ಬಂದಾಗ ಸೀಟ್ ಹಿಡಿಯೋದು ನೀವು ನೋಡ್ಬೇಕು, ಎಂತೆಂಥ ಸೀಟ್ ಹಿಡಿತಾರ್ರಿ. ತಲೆ ಮೇಲೆ ಟೋಪಿ ಇತ್ತ, ಟೋಪಿ ಹಾಕಿಬಿಡ್ತಾರೆ ಗಿಡಿಗಿಂದ, ಏ ಒಂದು ಸೀಟ್ ಹಿಡಿಯಲೇ, ಒಂದು ಸೀಟ್ ಹಿಡಿಯಂತ. ಕರ್ಚಿಫ್ ಇತ್ತ ಅಂದ್ರೆ ಕರ್ಚಿಫ್ ಹಾಕ್ತಾರೆ, ಸೀಟ್ ಹಾಕಲ್ಲ, ಈ ಸೀಟ್ ಹಾಕಲ್ಲ ಅಂತಾರೆ. ಮೊನ್ನೆ ನೋಡ್ತೀನಿ ಒಬ್ಬನು ಟವಲ್ ತಗೊಂಡ, ಏ ಎರಡು ಸೀಟಿಗೆ ಯಾಕಂದ್ರೆ ನವಂಬರ್ ಡಿಸೆಂಬರಲ್ಲಿ ನಡೀತದೆ ಹಂಪಿ ಉತ್ಸವ, ಒಬ್ಬನ ಬೆಡ್ ಶೀಟ್ ತಗೊಂಬಂದಿದ್ರಿ, ಬೆಡ್ ಶೀಟ್ ಒಗ್ದ, ಮೂರೂ ಸೀಟಿಗೆ ಹಾಕಿದ, ಏ ಮೂರು ಮಂದಿ ಬರ್ತೀವಿ ನಾವು, ಹಾಕೆ ಅಂತಂದ. ಮೊನ್ನೆ ನೋಡ್ತೀನಿ ಒಬ್ಬನು ಇದಕ್ಕಿದಂಗೆ ಪ್ಯಾಂಟ್ ಬಿಚ್ಚಿಬಿಡ್ಬೇಕ್ರಿ, ಲೇ ಏನು ಲೇ ಇದು ಒಂದೇ ಸರ, ಟವಲ್ಲು ಕರ್ಚೀಫು ಹಾಕಿದರೆ ಕಳ್ಳನ ಮಕ್ಕಳು ಕದ್ದು ಬಿಡ್ತಾರೆ. ನನ್ನ ಸೈಜ್ನರು ಯಾರು ಇಲ್ಲ, ನನ್ನ ಸೀಟಿಗೆ ಗ್ಯಾರಂಟಿ ಇರ್ತೈತೆ, ನನ್ನ ಪ್ಯಾಂಟಲ್ಲಿ ಇರ್ತೈತೆ, ನೋಡ್ಬಾ ಅಂತಂದೆ. ಭಾರಿ ಐಡಿಯಾ ಮಾಡಿ ಬಿಡಲೇ ಅಂತಂದೆ. ನನ್ನ ಪಕ್ಕದಾಗ ಒಬ್ಬ ಫಾರಿನ್ ಲೇಡಿ ನಿಂತ್ಕೊಂಡಿದ್ಲು, ಆ ಶ್ರೀಮತಿ ಇಂಗ್ಲೀಷ್ನೇ ಕೇಳಿದ್ಲು, ನಿಮಗೆ ಕನ್ನಡದಾಗ ಹೇಳ್ತೀನಿ ಕೇಳ್ರಿ, ನಮ್ಮಂದಿ ಕರ್ಚೀಫು ಟವಲ್ಲು ಬೆಡ್ಶೀಟು ಪ್ಯಾಂಟು ಟೀ ಶರ್ಟು ಹಾಕೋದು ನೋಡಿಬಿಟ್ಟು ಆ ಹೆಮ್ಮಗೆ ಡೌಟ್ ಬಂದ್ಬಿಡೋದು. ಏನು ಡೌಟ್ ಬಂದ್ಬಿಡ್ತು, ಎಕ್ಸ್ಕ್ಯೂಸ್ ಮೀ ಎಸ್ ಅಂದೆ. ಆ ಹೆಣ್ಮಗಳು ಕೇಳಿದ್ದೀನಿ ಗೊತ್ತಾ, ಅದು ಬಸ್ ಐತಾ ಏನು ವಾಷಿಂಗ್ ಮಿಷಿನ್ ಐತಾ ಅಂತ ಕೇಳ್ಬಿಟ್ಲ ಹಾಗೆ. ನಾನಂದೇ ಅದು ವಾಷಿಂಗ್ ಮಿಷಿನ್ ಅಲ್ಲ, ಅದು ಬಸ್ಸು, ನಮ್ಮ ಮಂದಿ ರಿಸರ್ವೇಷನ್ಗೆ ಹಂಗೆ ಸೀಟ್ ಹಿಡಿತಾರೆ ಅಂತಂದು. ವಾಟ್ ಈಸ್ ದ ಫೀಸ್ ಅಂದ್ಲು, ನಾನು ಪುಗ್ಸೆಟೆ ಫ್ರೀ ಅಂದೆ. ವಾಟ್ ಎ ಗುಡ್ ಗೌರ್ಮೆಂಟ್ ಅಂದ್ಲು, ಅಯ್ಯೋ ನಿನ್ನ ಅವನು ಗೌರ್ಮೆಂಟ್ ಅಲ್ಲ ಅಂತಂದೆ. ನಮ್ಮ ಮಂದಿ ಮಾತಾಡೋದು ಭಾಳ ಚಂದ ಮಾತಾಡ್ತಾರೆ. ಎಷ್ಟು ಚಂದ ಮಾತಾಡ್ತಾರಂದರೆ, ಮಾತು ಬೆಳ್ಳಿ ಮೌನ ಬಂಗಾರ, ಮಾತು ಬೆಳ್ಳಿ ಮೌನ ಬಂಗಾರ, ಇದು ಎಲ್ಲರಿಗೂ ಅನ್ವಯಿಸ್ತದೆ. ಉತ್ತರ ಕರ್ನಾಟಕದ ಮಂದಿಗೆ ಅನ್ವಯಿಸೋದಿಲ್ಲ ಇದು, ನಮ್ಮ ಮಂದಿಗೆ ಬೇರೆಯೇ ಅನ್ವಯಿಸ್ತದೆ. ಏನು ಗೊತ್ತಾ, ಮಾತು ಬೆಳ್ಳಿ ನಿಮ್ಮ ಮೌನ ಬಂಗಾರ ಅಂತ. ನಮಗೆ ಹೆಂಗೆ ಉತ್ತರ ಕೊಡ್ತಾರೆ ನಮ್ಮ ಹುಡುಗರು ಅಂದರೆ ನೀವು ಕೇಳಿಸ್ಬೇಕು. ಒಬ್ಬನು ಗೋವಾ ಬೀಚ್ಗೆ ಹೋಗಿದ್ದ, ಗೋವಾ ಬೀಚ್ಗೆ ಹೋಗಿ ಹಿಂಗೆ ಮಲಗಿದ್ದ, ಆರಾಮಾಗಿ ಮಲಗಿದ್ದ. ಒಬ್ಬ ಫಾರಿನರ್ ಅವನ ಮುಂದೆ ಬಂದ,
ಇವನು ಸ್ಟೈಲಾಗಿ ಮಲಗಿದ್ದು ನೋಡ್ಬಿಟ್ಟು ಆ ಫಾರಿನರ್ ಇವನಿಗೆ ಕೇಳ್ದ, ಆರ್ ಯು ರಿಲ್ಯಾಕ್ಸಿಂಗ್ ಅಂದ. ಇವನು ಏನು ಅನ್ಬೇಕ್ರಿ, ನೋ ಐ ಆಮ್ ಸಿಟ್ಲಿಂಗ್ ಅಂದಿವ. ಸಿಟ್ಲಿಂಗ್ ಅಂತ ನಾವು ಸುಮ್ಮನೆ ಹೋದ, ಏನು ಹೇಳ್ಬಿಡ ಅಂತ ಬಿಡ್ತಾರೆ. ಇನ್ನೊಬ್ಬನ ಫಾರಿನರ್ ಬಂದ, ಅವನು ಬಂದು ಕೇಳ್ದ, ಮತ್ತೆ ಅವನಿಗೆ ಕೇಳ್ದ, ಆರ್ ಯು ರಿಲ್ಯಾಕ್ಸಿಂಗ್ ಅಂದ. ನೋ ಯಾರ್ ಐ ಆಮ್ ಸಿಟ್ಲಿಂಗ್ ಅಂದಿವ. ಮತ್ತೆ ಸಿಟ್ಲಿಂಗ್ ಅಂದಿದ್ದೆ ತಡ, ಇವನು ಸುಮ್ಮನಿದ್ದ. ಇನ್ನೊಬ್ಬ ಫಾರಿನರ್ ಬರ್ತಿದ್ದ, ಇವನಿಗೆ ಕನ್ಫ್ಯೂಷನ್ ಶುರು ಆಗ್ಬಿಡ್ತು. ಇವನು ಅದೇ ಪ್ರಶ್ನೆ ಕೇಳ್ತಾನೆ, ಯಾಕೆ ಬೇಕು ಇವ್ರು ಸವಾಸ ಬ್ಯಾಟ್ ತೆಗೆಯಲ್ಲ ಅಂತ ಅಂದ್ಬಿಟ್ಟು ಇವ್ನು ಸಿಡ್ಲಿಂಗ್ ಎದ್ದೊಂಟ. ಸಿಡ್ಲಿಂಗ್ ಎದ್ದೊಂಟಿದ್ದ ಹಿಂಗ ಅಲ್ಲೊಬ್ಬನ ಫಾರಿನರ್ ಮಲಗಿದ್ದ. ಇವ್ನು ಸುಮ್ಮನಿರ್ಬೇಕು ಬೇಡ್ರಿ, ಸಿಡ್ಲಿಂಗ್ ಸುಮ್ಮನಿರ್ಬೇಕು ಬೇಡ್ರಿ. ಆ ಫಾರಿನರ್ ಕೇಳ್ದ, ಆರ್ ಯು ರಿಲ್ಯಾಕ್ಸಿಂಗ್ ಅಂದ. ಅವನಿಗೆ ಯಾ ಅಂದ, ಇವನು ಜಾಡ್ಸ್ ಕಪಾಳ ಕೊಟ್ಬಿಟ್ಟ, ಕಳ್ಳನ ಮಗನೇ ಇಲ್ಲಿ ಬಂದು ಮಕ್ಕಂಡಿಯಲ್ಲೇ ಎಲ್ಲವನ್ನ ಅಲ್ಲಿ ಹುಡ್ಕಾಕತ್ತಾರೆ ನಿನ್ನ. ಹೆಂಗೆ ಉತ್ತರ ಕೊಡ್ತಾರೆ ಗೊತ್ತೇ ಆಗೋದಿಲ್ಲ ನಮ್ಮ ಹುಡ್ರು. ನಮ್ಮ ಹುಡ್ರು ಶಾಲೆ ಒಳಗೆ ಉತ್ತರ ಕೊಡ್ತಾರೆ, ನೀವು ಕೇಳಿಸ್ಕೋಬೇಕು. ಮೇಷ್ಟ್ರು ಪಾಠ ಮಾಡ್ತಾ ಕೇಳಿದ್ರು, ಏನಂತ ಕೇಳಿದ್ರು, ತೆಂಗಿನ ಮರಕ್ಕೂ ಮಾನವನಿಗೂ ಏನು ಲೆ ವ್ಯತ್ಯಾಸ ಅಂತ ಕೇಳಿದ್ರು. ಸರ್ ಭಾರಿ ಸರಳಿದೆ, ಕೇಳಿಸ್ಕೇಳ್ರಿ ಸರ್, ಹೇಳಲೇ ಅಂತಂದ್ರು. ತೆಂಗಿನ ಮರ ಐತಲ್ಲ ಸರ್, ಸಮುದ್ರದ ದಂಡೆಯಲ್ಲಿರುವ ತೆಂಗಿನ ಮರ ಉಪ್ಪು ನೀರನ್ನು ಕುಡಿದು ಸಿಹಿಯಾದ ಎಳೆ ನೀರನ್ನು ಕೊಡುತ್ತದೆ, ಅದು ತೆಂಗಿನ ಮರ ಸರ್. ಮತ್ತು ಮಾನವ ಅಂದ, ಸರಿ ಮಾನವದನಲ್ಲ ಸರ್, ಮಾನವ ಸಿಹಿಯಾದ ಎಳೆ ನೀರನ್ನು ಕುಡಿತಾನೆ, ಉಪ್ಪು ನೀರು ಬಿಡುತ್ತಾನೆ ಸರ್ ಅಂದೆ. ವಾ ತಕ್ಕಂಥ ಉತ್ತರ ಕೊಡ್ತಾರೆ, ನೀವು ಕೇಳ್ಬೇಕು. ಇನ್ನೊಂದು ಬರ್ತಾರೆ, ಮಕ್ಕಳು ಶಾಲೆ ಒಳಗೆ ಮೇಷ್ಟ್ರು ಪಾಠ ಮಾಡ್ತಿದ್ರು, ಮೇಷ್ಟ್ರು ಪಾಠ. ಹಸುವಿಗೂ ಮಗುವಿಗೂ ಏನರಲ್ಲೇ ವ್ಯತ್ಯಾಸ ಅಂತಾರೆ. ಒಬ್ಬನೇದ್ದ, ಸರ್ ಹಸುವಿಗೆ 4 ಕಾಲು, ಮಗುವಿಗೆ 2 ಕಾಲು, ಅದು ಸರ್ ವ್ಯತ್ಯಾಸ ಅದ. ಏಯ್ ಇದು ಎಲ್ಲವನಿಗೆ ಗೊತ್ತಿದೆ, ಕುತ್ಕೊಳ್ಳಲೇ ಅಂತಂದ್ರು. ಇನ್ನೊಬ್ಬನೇದ್ದ, ಸರ್ ಹಸುವಿಗೆ ಕೊಂಬಿದೆ, ಮಗುವಿಗೆ ಕೊಂಬಿಲ್ಲ ಸರ್ ಅಂದ್ಬಿಟ್ಟ. ಮೇಷ್ಟ್ರು ಓಕೆ ಓಕೆ ಅಂತಂದ್ರು. ಮೂರನೇ ಹುಡುಗಿ ಹೇಳ್ದ, ಸರ್ ಹಸುವಿಗೆ ಬಾಲ ಇದೆ, ಮಗುವಿಗೆ ಬಾಲ ಇಲ್ಲ ಸರ್ ಅಂದ್ಬಿಟ್ಟ. ಮೇಷ್ಟ್ರು ಡಬಲ್ ಓಕೆ, ಡಬಲ್ ಓಕೆ ಅದು. ನಾಲ್ಕನೇ ಹುಡುಗಿ ಇದ್ದ ರೀ, ಎಷ್ಟು ಅದ್ಭುತ ಉತ್ತರ ಕೊಟ್ರಿ. ಸರ್ ಈ ಹಸು ಐತಲ್ಲ ಸರ್ ಹಸು, ಅಂಬಾ ಎನ್ನುತ್ತದೆ. ಸರ್ ಈ ಮಗು ಐತಲ್ಲ ಸರ್ ಮಗು, ಅಮ್ಮಾ ಎನ್ನುತ್ತದೆ ಅಂದ್ಬಿಟ್ಟ. ವ್ಯತ್ಯಾಸ ಅಂದರೆ ಹಿಂಗಿರ್ಬೇಕಲ್ಲೇ ಮಗನೇ ಅಂದರು. ಹಂಗಂದಿದ್ದೇ ತಡ ಹೇಳ್ತೀನಿ ರೀ. ಐದನೇ ಹುಡುಗ ಇದ್ದಾರೆ, ಐದನೇ ಹುಡುಗ ಉತ್ತರ ಕರ್ನಾಟಕದ ಹುಡುಗ ಎದ್ದುಬಿಟ್ಟ. ಎದ್ದು ಏನು ನಮಗ್ರೆ, ಸರ ಈ 4 ನನ್ನ ಮಕ್ಳು ಏನು ಉತ್ತರ ಹೇಳಿದ್ರಲ್ಲ, ಅದು ಉತ್ತರ ಅಲ್ಲ ವ್ಯತ್ಯಾಸ ಅಲ್ಲ ಬಿಡ್ರಿ ಸರ್ ಅಂತಂದ. ಮತ್ತು ನಿಂದೇನಲ್ಲೇ ಉತ್ತರ ಅಂತಾರೆ. ಸರ್ ನಂದು ಉತ್ತರ ಸರಳೈತೆ, ಕೇಳಿಸ್ಕೇಳ್ರಿ ಸರ್ ಹೇಳಿದ್ರೆ. ಸರ್ ಈ ಹಸು ಐತಲ್ಲ ಸರ್ ಹಸು, ನೀರು ಕುಡಿದು ಹಾಲು ಕೊಡುತ್ತದೆ. ಸರ್ ಈ ಮಗು ಐತಲ್ಲ ಸರ್ ಮಗು, ಹಾಲು ಕುಡಿದು ನೀರು ಬಿಡುತ್ತದೆ ಅಂದ್ಬಿಟ್ಟೆ ಮಗ. ಅಂದಿದ್ದೇ ತಡ, ನೀವು ಚಪ್ಪಾಳೆ ಹೊಡೆದಕ್ರಿ, ಜೋಕ್ ಇಲ್ಲಿಗೆ ಮುಗಿಲಿಲ್ರಿ. ಮೊನ್ನೆ ನಮ್ಮೂರಾಗಿದ್ದೇ ಹೇಳಿದೆ, ಒಬ್ಬಡಿಗೆ ಎದ್ದುಬಿಟ್ಟ, ಒಬ್ಬಡಿಗೆ ಎದ್ದಿನ. ಸರ ಏನು ಜೋಕ್ ಐತೆ ಅಂತ ಹೇಳ್ತೀರಿ ಸರ್ ಇದು, ಯಾಕಲೇ ಅಂತಂದೆ. ಈ ಕಡೆಗೆ ಏನು ಹೇಳಿದ್ರಿ ಸರ್ ನೀವು, ನೀರು ಕುಡಿದು ಹಾಲು ಕೊಡುತ್ತದೆ ಅದು ಹಸು, ಕರೆಕ್ಟ್ ಐತಿ ಸರ್ ಅದು. ಮತ್ತು ನಿನ್ನ ಸಮಸ್ಯೆ ಎಲ್ಲ ಐತಿ ಅಂದರೆ, ಸರ್ ನಮ್ಮ ಸಮಸ್ಯೆ ಈ ಕಡೆಗೆ ಐತ್ರಿ ಸರ್ ಅಂದ. ಏನ್ಲೇ ನಿನ್ನ ಸಮಸ್ಯೆ ಅಂದೆ, ಈ ಕಡೆಗೆ ಏನು ಹೇಳಿದ್ರಿ ಸರ್, ಹಾಲು ಕುಡಿದು ನೀರು ಬಿಡುತ್ತದೆ ಅಂದ್ಬಿಟ್ಟೆಲ್ಲಪ್ಪ, ಅದು ನೀರಲ್ಲ ಅಂದ್ಬಿಟ್ಟ. ನಾನು ವೇದಿಕೆ ಮೇಲೆ ನಿಂತಿದ್ದೆ, ಒಂದು ನಮ್ಮನಿ ನೀರು ಅಂತ ಅನ್ಕೊಳ್ಳಲೇ ಹಿಂದೆ. ಅವ ನನಗೇನು, ಏ ಅದು ನೀರಲ್ಲ ಅಂದ್ಬಿಟ್ಟ. ಒಂದು ನಮೂನಿ ನೀರು ಅಂತ ಅನ್ಕೊಳ್ಳಲೇ, ಏ ಅದು ನೀರಲ್ಲ ಅದು ಮೂತ್ರ ಅಂದ್ಬಿಟ್ಟು ಎಲ್ಲರೂ ಕೇಳೋಂಗೆ. ನಾನು ಸಣ್ಣಗೆ ಒಂದು ನಮೂನಿ ನೀರು ಅಂತ ಅನ್ಕೊಳ್ಳಲೇ ಅಂದೆ. ನಾನು ನೀರಂತ ಅನ್ಕೊಂತೀನಿ, ನೀನು ಕುಡಿತೀಯಾ ಅಂದ ಮಗ. ಹಾಸ್ಯ ಕಲಾವಿದ ಕೊಟ್ರೇಶ್ ಕಾಮಿಡಿ ಮುಂದುವರಿಯುತ್ತೆ ಒಂದು ಸ್ಮಾಲ್ ಬ್ರೇಕ್ ನ ನಂತರ. ಇನ್ನು ವಿಶೇಷವಾಗಿ ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಘಟನೆಗಳು, ಹಾಸ್ಯ ಘಟನೆಗಳು ಎಷ್ಟು ಚೆಂದಾಗಿರುತ್ತೆ ಸ್ನೇಹಿತರೆ. ನೋಡ್ರಿ ನನ್ನ ಹೆಂಡತಿ, ನಾನು ಹೋಗೋರಿಗೆ ಊಟ ಮಾಡೋಂಗಿಲ್ಲ. ಶಬಾಷ್ ಮಗನ ಏನಂದೆ, ನಿನ್ನ ಹೆಂಡತಿ ನೀನು ಹೋಗೋರಿಗೆ ಊಟ ಮಾಡೋಂಗಿಲ್ಲ. ಅವ್ವ ಅವ್ವ ಮಗನ ಹಂಗಾರೆ ನಿನ್ನ ಹೆಂಡತಿ ನಿನ್ನ ಮೇಲೆ ಭಾಳ ಲವ್ವು. ಲೇ ಹುಚ್ಚ, ಲವ್ ಎಲ್ಲಿ ಅಂತಂದಿಲ್ಲಿ, ನಾನು ಹೋಗಿ ಅಡುಗೆ ಮಾಡಿಟ್ಟ ಮೇಲೆ ಯಾಕೆ ಊಟ ಮಾಡೋದು ಅಂದ. ನಗೆ ಹಬ್ಬದಲ್ಲಿ ಸಾವಿರಾರು ಪ್ರೇಕ್ಷಕರು ಸೇರಿದ್ರು. ಕೊಟ್ರೇಶ್ ಅವರ ಪಂಚ ಮಾತಿಗೆ ಈ ಪ್ರೇಕ್ಷಕರೆಲ್ಲ ನಕ್ಕಿದ್ದೇ ನಕ್ಕಿದ್ದು. ಸುಮ್ಮನೆ ನೀವು ಕಲ್ಪನೆ ಮಾಡ್ಕೊಳ್ಳಿ, ಎದುರುಗಡೆ ನಿಂತ್ಕೊಂಡಿರ್ತಕ್ಕಂಥ ಮಾತಾಡಿಸಿ, ಮುಖ ಗಂಟಕೊಂಡು ಅರಮದಿಯ ಇವನು ಎದುರುಗಡೆ ಇರೋನು, ಹ್ಞೂ ನಾನು ಅರಮದೀನಿ, ನೀನು ಅರಮದಿಯ, ಹ್ಞೂ ನಾನು ಬೇಸದೀನಿ, ನಿಮ್ಮಪ್ಪ ಬೇಸದನ್ನ, ನಮ್ಮಪ್ಪ ಬೇಸದನ್ನ, ನಿಮ್ಮಪ್ಪ ನಮ್ಮಪ್ಪ ಘನವಾಗದನ್ನ, ಎಷ್ಟು ದಿವಸ ಮಾತಾಡ್ತೀರಿ? ಒಂದು ಸಣ್ಣ ನಗು ತಂದು ಮುಖದ ಮೇಲೆ, ನಿಮ್ಮಪ್ಪ ಅರಮದನ, ನಿಮ್ಮವ್ವ ಹೆಂಗದಾಳ, ಏ ಅರಮದಾಳ ಕಕ್ಕಿ, ಆ ಘನವಾದಳ ಅರಮದಾಳ, ದೊಡ್ಡಪ್ಪ ಹೆಂಗದನ, ಏ ಅತ್ತಿಗೆ ಇರ್ತಾಳೆ ಘನವಾಗದನ ಕೊಡಿ, ಭಾಳ ಚಂದ. ಇಷ್ಟು ಮಾತಾಡ್ಸಿ ಸ್ನೇಹಿತರೆ,
ನಿಮ್ಮ ಎಲ್ಲ ರೋಗಗಳು ದೂರ ಮಾಡುವಂಥ ಶಕ್ತಿ ನಗುವಿಗಿದೆ ಸ್ನೇಹಿತರೆ. ಸುಮ್ಮನೆ ನೀವು ಕಲ್ಪನೆ ಮಾಡ್ಕೊಳ್ಳಿ, ಊಟದಲ್ಲಿ ವ್ಯತ್ಯಾಸಗಳನ್ನು ನಾವು ಕಾಣಬಹುದು. ಬಲ್ಲಗಡೆ ಕೇಳಿ ಏನು ಊಟ, ಅನ್ನ ಸಾಂಬಾರು. ಈ ಕಡೆ ಎಡಗಡೆ ಕೇಳಿ ಏನು ಊಟ, ಚಿಕನ್. ಏನು ಊಟ, ಮಟನ್. ಒಂದೊಮ್ಮನೆ ಮಟನ್ ಮಾಡ್ತಾ ಆ್ಯಕ್ಟಿಂಗ್. ಈ ಕಡೆ ಕೇಳಿದ್ರೆ ಏನು ಊಟ, ಅನ್ನ ಚಾರು. ವ್ಯತ್ಯಾಸಗಳು ಸ್ನೇಹಿತರೆ, ಅಲ್ಲಿನೂ ಕೂಡ ವ್ಯತ್ಯಾಸಗಳು ಕಾಣಬಹುದು ಸ್ನೇಹಿತರೆ. ನಾವು ಅದಕ್ಕೆ ಜೀವನದಲ್ಲಿ ಎಲ್ಲ ರಂಗದಲ್ಲಿ ಹಾಸ್ಯಗಳನ್ನು ನಾವು ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಟಿ ವಿಯಲ್ಲಿ ಬರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ಗಳು, ಟಿ ವಿಯಲ್ಲಿ ಬರ್ತಕ್ಕಂಥ ದೃಶ್ಯಗಳು ನಾವು ನೋಡ್ತಾ ಇದ್ದೀವಿ. ಏನು ಅನಾಹುತ ಅಡ್ವರ್ಟೈಸ್ಮೆಂಟ್ ಶುರು ಆಗ್ಯಾವ್ರಿ. ನೀವು ತುಂಬ ದಪ್ಪಗಿದ್ದೀರಾ, ತೆಳ್ಳಗಾಗಬೇಕಿ, ನ್ಯೂಟ್ರಿಸ್ಲಿ ಆಯುರ್ವೇದಿಕ್ ಟಾಣಿ ಕೊಟ್ರಿ ಅಂತ ಬಂತು. ಅದಾದ ಮೇಲೆ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಶುರುವಾತ್ರಿ, ನೀವು ತುಂಬ ದಪ್ಪಗಿದ್ದೀರಾ, ತೆಳ್ಳಗಾಗಬೇಕೆ, ನ್ಯೂಟ್ರಿಸ್ಲಿ ಆಯುರ್ವೇದಿಕ್ ಟಾಣಿ ಕೊಟ್ರಿ ಅಂತ ಬಂತು. ಅದಾದಮೇಲೆ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಶುರುವಾದವು ಸ್ನೇಹಿತರೆ. ನಾನು ಊಟ ಕುತ್ಕೊಂಡಿದ್ದೆ ಆವಾಗ ಸ್ಟಾರ್ಟ್ ಆಯಿತು, ಹಾರ್ಪಿಕ್ ಬಳಸಿ ಟಾಯ್ಲೆಟ್ ಸ್ವಚ್ಛಗೊಳಿಸಿ ಅಂತ. ಏನು ಕೂಳ್ತಿರ್ಬೇಕು ಅದನ್ನು ನೋಡ್ಬೇಕಾ, ಇದನ್ನು ಸುಧಾರಿಸ್ಕೊಂಡೆ ಸ್ನೇಹಿತರೆ. ಅದೇ ಅಡ್ವರ್ಟೈಸ್ಮೆಂಟ್ ಒಳಗೆ ಒಬ್ಬ ಹೆಣ್ಮಗಳು ಬಂದ್ಲು. ಆ ಹೆಣ್ಮಗಳು ಬಂದು ಸುಂದರಿಲ್ಲ, ಗಮಗಮ ಏನತ್ತಿದೆ ಅಂದ್ಲು, ಯೌವಾನ್ಯನು. ಇದನ್ನು ಸುಧಾರಿಸ್ಕೊಂಡೆ ಸ್ನೇಹಿತರೆ, ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಶುರುವಾಯ್ತು. ನೀವು ಬೊಕ್ಕತಲೆ, ಆ ಬೊಕ್ಕತಲೆ ಅಂದ ಕೂಡಲೇ ಸ್ನೇಹಿತರೆ ಟಿ ವಿ ಕಲ್ ತಗೊಂಡ್ಬೇಕು ಅನಿಸ್ಬಿಡ್ತು ನನಗೆ. ನಾನು ಯಾಕೆ ಟಿ ವಿ ಕಲ್ ತಗೊಂಡಿರ್ಲಿಲ್ಲ ಅಂದರೆ, ಟಿ ವಿನ ದುಡ್ಡು ಕೊಟ್ಟು ತೊಗೊಂಡು ನಿನ್ನ ಒಂದೇ ಒಂದು ಕಾರಣಕ್ಕೆ ನಾನು ಬಿಟ್ಟಿನ್ರಿ ಅವತ್ತು. ಇಲ್ಲ ಅಂದರೆ ನನ್ನ ಕೈ ಒಳಗೆ ಟಿ ವಿ ಪುಡಿ ಪುಡಿ ಹಾಕಿತ್ತು. ನೀವೆಲ್ಲ ಪ್ರಶ್ನೆ ಮಾಡ್ಬೋದು, ಕೊಟ್ರೇಶ್ ಅವರೇ ಆ ಎಣ್ಣೆ ಹಚ್ಕೊಂಡ್ರೆ ಕೂದಲು ಬರ್ತಾವಲ್ಲ ಅಂತೇಳಿ. ನಮ್ಮಪ್ಪ ಅಲ್ರಿ, ನಮ್ಮವನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಸುಡುಗಾಡಿಗೆ ಹೋದ ಹೆಣ ತಲೆಹಗಲಿಂದ ಹೋದ ಕೂದಲು ಯಾವತ್ತೂ ವಾಪಸ್ ಬರಲ್ಲ ಸ್ನೇಹಿತರೆ. ಯಾವುದಿದೆ ಅದು ನಮ್ಮದು, ಯಾವುದಿಲ್ಲ ಅದು ನಮ್ಮದಲ್ಲ. ಸುಮ್ಮನೆ ಅದ್ರ ಪಾಡಿಗೆ ಅದು ಬಿಟ್ಬಿಡ್ಬೇಕು. ಸುಮ್ಮನೆ ನಾವು ವಿಗ್ ಹಾಕ್ಕೊಂಡಿವಿ, ಲೆಗ್ ಹಾಕೊಂಡಿವಿ, ವಿಗ್ ಮೇಲೆ ವಿಗ್ಗು, ಬಾಯಾಗ ಒಂದು ಎಗ್. ಹೌದಾ, ಬೇಕಾಗಿಲ್ಲ ಸ್ನೇಹಿತರೆ. ಭಗವಂತ ಕೊಟ್ಟ ರೂಪ ಏನಿದೆ ಅದೇ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ರೂಪ. ನಾವು ಎಕ್ಸ್ಟ್ರಾ ಏನಾರು ಮಾಡ್ಕೋದ್ರೆ ಅಲ್ಲೇ ಉದ್ಸೊಳ್ಳೆ ಮಗ ಮೊನ್ನೆ ಕೂದಿದ್ದಲ್ಲೆಲ್ಲ ಕೂದಾಕ್ಸ್ಕೊಂಬಿಟ್ಟಿನ್ಲೇ, ಕೂದ್ ಭಾಳ ಕಷ್ಟ ಐತ್ರಿ ಇದು. ನಾನೊಂದ್ಸರಿ ವಿಗ್ ಹಾಕ್ಸ್ಕೊಂಡಿದ್ದೆ, ಆ ವಿಗ್ ಹಾಕ್ಸ್ಕೊಂಡ ಸಂದರ್ಭದಲ್ಲಿ ಏನಾಗ್ಬಿಡ್ತು ಅಣ್ಣ, ಏನು ಸ್ಮಾರ್ಟ್ ಕಾಣಕತ್ತೆ ಅಣ್ಣ, 18 ವರ್ಷ ಹುಡುಕಣ್ಣ ಕಾಣ್ತೀಯ ಅಣ್ಣ ಅಂತ. ಹಾಂ ಅಲ್ಲಣ್ಣ, ಈ ಸ್ನಾನ ಮಾಡ್ಬೋದಿನ ಅಣ್ಣ, ವಿಗ್ ಹಾಕೊಂಡಿಲ್ಲ ಅಂತ. ಮಾಡ್ಬೋದಪ್ಪ ಅಣ್ಣ, ಇದಕ್ಕೆ ಕಿತ್ತರ ಬರೋದಿಲ್ಲ ಅಣ್ಣ, ಬರೋದಿಲ್ಲ ತಮ್ಮ ಅಣ್ಣ. ಗಾಡಿಗೆ ಹೋಗಿ ಸ್ಪೀಡಾಗಿ ಹೋದ್ರೆ ಅನ್ನಂಗಿಲ್ಲ ಅಣ್ಣ, ಏನಾಗಿಲ್ಲಪ್ಪ ಅಣ್ಣ. ಇದನ್ನ ಯಾಕಂಡ್ರೆ ಸ್ನಾನ ಮಾಡ್ಬೋದೇ ಅಣ್ಣ, ಓ ಮಾಡ್ಬೋದಪ್ಪ. ಶಾಂಪು ಹಾಕ್ಯಬೋದು ಅಣ್ಣ, ಓ ಶಾಂಪು ಹಾಕ್ಯಬೋದು ಅಣ್ಣ. ಅಣ್ಣ ಮಕ ಮಕ್ಕ ತೆಗೆದಿಡ್ಬೇಕು ಅಣ್ಣ, ನಾನು ಅದು ಮಾತ್ರ ಗೊತ್ತಿಲ್ಲ ತಮ್ಮ ಅಂದೆನ್ನ ಅಕ್ಕಂಬಿಟ್ಟು ನೀ ಸುಧಾರಿಸ್ಕೊಂಬಂದೇನ. ಇವು ನಮಗಾಗಿ ಸಿಗ್ತಕ್ಕಂಥ ಹಾಸ್ಯ ಪ್ರಸಂಗಗಳು ಸ್ನೇಹಿತರೆ. ನಾನು ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ, ಟಿ ವಿಯಲ್ಲಿ ಬರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ಗಳಾಗಲಿ, ಸಿನಿಮಾದಲ್ಲಿ ತೋರಿಸ್ತಕ್ಕಂಥ ದೃಶ್ಯಗಳಾಗಲಿ, ಯಾವುವು ಕೂಡ ರಿಯಲ್ ಅಲ್ಲ ಸ್ನೇಹಿತರೆ. ಕೇವಲ ರೀಲ್ ಮಾತ್ರ, ರಿಯಲ್ ನಮಗೆ ಗೊತ್ತಾಗಿರ್ತಕ್ಕಂಥದ್ದು ಭಾಳಷ್ಟು ಇದೆ ಸ್ನೇಹಿತರೆ. ರೀಲ್ ಬಗ್ಗೆ ನಾವು ಇವತ್ತು ಯೋಚನೆ ಮಾಡ್ತೀವಿ, ನಾವು ರಿಯಲ್ ಬಗ್ಗೆ ನಾವು ಯಾರು ಯೋಚನೆ ಮಾಡಲ್ಲ. ಥಮ್ಸಪ್, ಮಾಜಾ, ಮಿರಿಂಡಾ, ಲಿಮ್ಕಾ ಇವೆಲ್ಲವೂ ಕೂಡ ವಿದೇಶೀಯ ಪಾನೀಯಗಳೇ. ದೇಶೀಯ ಪಾನೀಯ ಅಂತ ಈ ಜಗತ್ತಿನೊಳಗಿದ್ರೆ ಅದು ನಮ್ಮ ರೈತರು ಬೆಳೆದಿರ್ತಕ್ಕಂಥ ಎಳೆನೀರು ಮಾತ್ರ ಸ್ನೇಹಿತರೆ. ಅಂತಹ ಎಳೆನೀರನ್ನು ಕುಡಿಯಿರಿ, ನಿಮ್ಮ ಚರ್ಮಕ್ಕೆ ಕಾಂತಿಯನ್ನು ಕೊಡುವಂತಹ ದಿವ್ಯ ಔಷಧೀಯ ಗುಣ ಅದರಲ್ಲಿದೆ ಸ್ನೇಹಿತರೆ. ದಯವಿಟ್ಟು ಎಳೆನೀರು ಮಾರ್ತಕ್ಕಂಥ ಹತ್ರ ಮಾತ್ರ ಚೌಕಾಸಿ ಮಾಡಬೇಡ್ರಿ. ಸರ್ ಯಾಕೆ ಸರ್ ಚೌಕಾಸಿ ಮಾಡಬಾರ್ದು, ಯಾಕೆ ಚೌಕಾಸಿ ಮಾಡಬಾರ್ದು ಅಂದ್ರೆ ಅವನ ಕೈ ಒಳಗೆ ಮೊಚ್ಚಿರ್ತದ್ರಿ. ಅಯ್ಯಯ್ಯೋ, ಅವ ಎಷ್ಟು ಹೇಳ್ತಾನೆ ಅಷ್ಟು ಕೊಟ್ಟು ಕೊಡು ಬರ್ಬೇಕು ನೀವು. ಹೌದಾ, ಅಲ್ಲಿನೂ ಕೂಡ ನಾವು ಹಾಸ್ಯಗಳನ್ನು ಕಾಣಬಹುದು ಸ್ನೇಹಿತರೆ. ಅದಕ್ಕೆ ಹೇಳೋದು, ಜಗತ್ತಿನೊಳಗೆ ಎಲ್ಲಿಲ್ಲ ಹಾಸ್ಯಗಳು ಎಲ್ಲ ರಂಗದಲ್ಲಿ ಹಾಸ್ಯಗಳು ಸಿಗುತ್ತೆ. ಜೀವನದಲ್ಲಿ ನೋಡ್ರಿ, ನಾವು ಆಡುವ ಮಾತಿನಲ್ಲಿ ಕೂಡ, ಹಾಡುಗಳಲ್ಲಿ ಕೂಡ ಹಾಸ್ಯ ಸಿಗುತ್ತೆ. ಶಾಲೆ ಒಳಗೆ ಅದ್ಭುತವಂಥ ಹಾಸ್ಯ ಪ್ರಸಂಗಗಳು ಸಿಗ್ತವೆ, ಬೀದಿ ಒಳಗೆ ಅದ್ಭುತವಂಥ ಹಾಸ್ಯ ಪ್ರಸಂಗಗಳು ಸಿಗುತ್ತವೆ, ಭಾಷೆ ಭಾಷೆಗಳಲ್ಲಿ ಅದ್ಭುತವಂಥ ಹಾಸ್ಯ ಪ್ರಸಂಗಗಳು ಸಿಗುತ್ತವೆ. ಬಳ್ಳಾರಿ ಮತ್ತು ಈ ಆಂಧ್ರ ಪ್ರದೇಶ ಅಕ್ಕಪಕ್ಕದಲ್ಲಿರ್ತಕ್ಕಂಥದ್ದು ತೆಲುಗು ಮಿಶ್ರಿತ ಕನ್ನಡ ಭಾಷೆ ಭಾಳ ಅದ್ಭುತವಾಗಿರ್ತಕ್ಕಂಥ ಭಾಷೆ. ನೀವು ಕೇಳ್ಬೇಕಾದ್ರೆ ನಮ್ಮ ತೆಲುಗು ಮಿಶ್ರಿತ ಕನ್ನಡ ಭಾಷೆ ಬೇಸದಿಗ ಬೇಸದಿನಪ್ಪೋ, ನೀನು ಕೂಡ ಬೇಸದಿಗ, ಏನು ಬೇಸದಿ ಕೊಡಿ. ಮೊನ್ನೆ ಸಣ್ಣಪ್ಪ ಗಾಡಿ ತಗೊಂಡು ಹೋದ, ಕೆಮ್ಮೊಂಬಗೋದೆ
ಅದು ಎಲ್ಲಿಗೆ ಹೋತಾನು ಗೊತ್ತಾಗಲ್ಲ ಅಂತ. ರವ್ವಾಟಕ್ಕೆ ತಿಂಬಕತ್ತ ನಿನಗೆ, ಕೋಡಿ ನಾಡು ಕೊಡಿ ಎಲ್ಲಿ ಹೋಗುತ್ತೆ ಯಾಕೆ ಕೊಡಿ ಸುಮ್ಮ ಕೂತ್ಕ, ಇದು ಬಿಡಕಲ್ಲ ಅದು ಬರಕಲ್ಲ ಅಂತ. ಆತು ಎಲ್ಲಿ ಹೋತಾನು ಗೊತ್ತಾಗಲ್ಲ, ಪೋ ರವ್ವಾಟ ಕೂಡ ತಟ್ಟಿಕೊಂಬಕ್ಕಲ್ಲ ಅಂತ. ತೆಲುಗು ಮಿಶ್ರಿತ ಕನ್ನಡ ಭಾಷೆ ಸ್ನೇಹಿತರೆ, ಭಾಷೆಗಳಲ್ಲೂ ಕೂಡ ನಾವು ವ್ಯತ್ಯಾಸಗಳನ್ನು ಕಾಣ್ಕೊಳ್ತಿರ್ತೀವಿ. ಇನ್ನು ವಿಶೇಷವಾಗಿ ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಘಟನೆಗಳು, ಹಾಸ್ಯ ಘಟನೆಗಳು ಎಷ್ಟು ಚೆಂದಾಗಿರುತ್ತೆ ಸ್ನೇಹಿತರೆ. ನೋಡ್ರಿ, ನನ್ನ ಹೆಂಡತಿ ನಾನು ಹೋಗೋರಿಗೆ ಊಟ ಮಾಡೋಂಗಿಲ್ಲ, ಶಬಾಷ್ ಮಗನ ಏನಂದೆ, ನಿನ್ನ ಹೆಂಡತಿ ನೀನು ಹೋಗೋರಿಗೆ ಊಟ ಮಾಡೋಂಗಿಲ್ಲ, ಅವ್ವ ಮಗನ ಹಂಗಾರೆ ನಿನ್ನ ಹೆಂಡತಿ ನಿನ್ನ ಮೇಲೆ ಭಾಳ ಲವ್ವು. ಲೇ ಹುಚ್ಚ, ಲವ್ ಎಲ್ಲಿ ತಂದಿಲ್ಲಿ, ನಾನು ಹೋಗಿ ಅಡುಗೆ ಮಾಡಿಟ್ಟ ಮೇಲೆ ಯಾಕೆ ಊಟ ಮಾಡೋದು ಅಂದ. ಪ್ರಸಂಗಗಳು ಹೀಗಂತ ಹೇಳಕ್ಕೆ ಕ್ಷಮಿಸಿದ್ರೆ, ಎಲ್ಲ ಪ್ರಸಂಗಗಳು ಹೀಗೆ ಸಿಕ್ಕೊಳ್ತಾ ಹೋಗ್ತದೆ. ಜಗತ್ತಿನೊಳಗೆ ದಪ್ಪ ಇದ್ರೆ ಕಷ್ಟ, ತೆಳ್ಳಗಿದ್ರೆ ಕಷ್ಟ, ಗಿಡ್ಡಗಿದ್ರೆ ಕಷ್ಟ, ಎತ್ತರಿದ್ರೆ ಕಷ್ಟ, ಹೆಂಗಿದ್ರು ಕಷ್ಟ. ಈ ಜಗತ್ತಿನೊಳಗೆ ಭಾಳ ದಪ್ಪ ದಮ್ಮವ, ಒಂದು 250 ಕೆಜಿ ದಪ್ಪ ಇದ್ದ, ಮನೆ ಒಳಗೆ ಅತ್ಲಾಗಿಂದ ಕಡ್ಡಿ ತೆಗೆದು ಇತ್ಲ ಆಗ್ತಿರಲಿಲ್ಲ ಅವನು. ಮನೆ ಒಳಗೆ ಬಯಸ್ಕೊಂಡು ಬಯಸ್ಕೊಂಡು ಬೇಸರ ಆಗಿಬಿಟ್ಟಿತ್ತು ಅವನಿಗೆ. ಒಂದು ದಿವಸ ಏನು ಮಾಡಿದ, ಹಗ್ಗ ತೊಗೊಂಡೋಗಿ ಮರಟೊಂಗಿ ಹಾಕಿದ, ಮರಟೊಂಗಿ ಹಾಕಿ ಕೊಳ್ಳೆ ಹಾಕ್ಕೊಂಡ. ಯಪ್ಪ ನನ್ನ ಸತ್ಯ ಅಂತಾನೆ ಟೊಂಗಿನ ಮುರ್ಕೊಂಡು ಕೇಳಬಿಡ್ತದೆ, ಅವ ಸಾಯಂಗಿಲ್ಲ. ಯೋಚನೆ ಮಾಡಿದ, ಮನೆಗೆ ವಾಪಸ್ ಬಂದ, ಮನೆಗೆ ವಾಪಸ್ ಬಂದು ಫ್ಯಾನಿಗೆ ಹಗ್ಗ ಹಾಕಿದ, ಫ್ಯಾನಿಗೆ ಹಗ್ಗ ಹಾಕಿ ಒಳ್ಳೆಗೆ ಹಾಕ್ಕೊಂಡ. ಯಪ್ಪ ನನ್ನ ಸತ್ಯ ಅಂತಾನೆ ಫ್ಯಾನ ಮುರ್ಕೊಂಡ್ಬಿಡ್ತದೆ, ಅವನು ಸಾಯಂಗಿಲ್ಲ. ಯೋಚನೆ ಮಾಡಿದ, ಇಲ್ಲೆಲ್ಲಿ ಸಾಯೋದು ಬೇಡ, ಬೆಂಗಳೂರು ಯುಟಿಲಿಟಿ ಬಿಲ್ಡಿಂಗ್ ಅಲ್ಲಿ ಹತ್ತಿ ಸಾಯ್ಬೋದು ಅಂತ ಡಿಸೈಡ್ ಮಾಡ್ಕೊಂಡು ಬೆಂಗಳೂರಿಗೆ ಬಂದ. ಬೆಂಗಳೂರಿಗೆ ಬಂದ, ಬೆಳಗ್ಗೆ 7 ಗಂಟೆ ಹತ್ತ ಶುರು ಮಾಡಿದ, ಸಾಯಂಕಾಲ 4 ಗಂಟೆಗೆ ಹತ್ತಿದ. ಯಾಕಂದ್ರೆ ಲಿಫ್ಟ್ ಕೆಟ್ಟೋಗಿದ್ರೆ ಅವನ ಅದೃಷ್ಟಕ್ಕೆ. ಸಾಯಂಕಾಲ 4 ಗಂಟೆ ಮೇಲೆ ಎತ್ತಿ ನಿಂತ್ಕೊಂಡ, ಕಣ್ಣು ಮುಚ್ಕೊಂಡು ಯಪ್ಪ ನನ್ನ ಸತ್ಯ ಅಂತ ಕೆಳಗೆ ಆರ್ತಾನೆ. ಆರಿದ ಕೂಡಲೇ ತೊಗೊಂಡೋಗಿ ಆಸ್ಪತ್ರೆಗೆ ಹಾಕ್ತಾರೆ ಅವನಿಗೆ. ಆಸ್ಪತ್ರೆಗೆ ಹಾಕಿದ ಮೇಲೆ ಡಾಕ್ಟ್ರ್ ಇಂಜೆಕ್ಷನ್ ಮಾಡ್ತಾರೆ. ಇಂಜೆಕ್ಷನ್ ಮಾಡಿದ ಮೇಲೆ ಎಚ್ಚರ ಆಗುತ್ತೆ ಅವನಿಗೆ. ಎಚ್ಚರ ಆದ ಮೇಲೆ ಡಾಕ್ಟ್ರನ್ನ ಕೇಳ್ತಾನೆ, ಡಾಕ್ಟ್ರ್ ಡಾಕ್ಟ್ರ್ ನಾನು ಇನ್ನೂ ಸತ್ತಿಲ್ಲೇನ್ರಿ, ಡಾಕ್ಟ್ರ್ ಡಾಕ್ಟ್ರ್ ನಾನು ಇನ್ನೂ ಸತ್ತಿಲ್ಲೇನ್ರಿ ಅಂತ. ಲೇ ಉಚ್ಚೊಳ್ಳೆ ಮಗನ, ನೀನು ಸಾಯದ ಒತ್ತಡಿಗೆ ಇರಲಿ, ನಿನ್ನ ಕೆಳಗೆ ಬಿದ್ದರೆ 8 ಮಂದಿ ಸತ್ತವರಿಲ್ಲ, ಹಾಳಾದನ ಅಂತಂದ್ರು. ಎಂತಹ ಅದ್ಭುತ ಪ್ರಸಂಗಗಳು ಸಿಗ್ತವೆ ಸ್ನೇಹಿತರೆ. ನೋಡ್ರಿ, ಭಾಳ ಎತ್ತರದ್ರೆ ಕಷ್ಟ, ಭಾಳ ಕುಳ್ಳಗಿದ್ರೆ ಕಷ್ಟ ಅಂತ ಹೇಳಿದ್ರೆ ನಾನಾಗಲೇ. ಭಾಳ ಎತ್ತರತಕ್ಕಂಥನೊಬ್ಬವನು ಬಂದ ಮಾರ್ಕೆಟಿಗೆ, ಒಂದು 6-6.5 ಎತ್ತರ ಇದ್ದ, ಮಾರ್ಕೆಟಿಗೆ ಬಂದ. ಲೇ ತಮ್ಮ ನಿಮ್ಮೆಣ್ಣೆ ಹೆಂಗ್ಲಿ? ಪಾಪ ಅವ ಕೆಳಕ್ಕೆ ತೊಗೊಂಡು ಮ್ಯಾಗ ನೋಡಿದ, ಅಣ್ಣ ಕೆಳಕ್ಕೆ ತೊಗೊಂಡು ನೋಡ ನಿಮ್ಮೆಣ್ಣಲ್ಲ ಮೋಸಂಬಿ ಹಣ್ಣು ಅಂದವನು. ಅವನು ಅಷ್ಟು ಎತ್ತರ ತಗೊಂಡು ನಿಮ್ಮೆಣ್ಣೆ ಕಣ್ಣ ಕಾಣ್ತಿದ್ರಿ. ಇನ್ನು ಭಾಳ ಕುಳ್ಳ, ಒಂದು 3 ಅಡಿ ಬೇಡ, ಒಂದು 3.5 ಅಡಿ ಎತ್ತರದ, ಒಂದು 5 ಅಡಿ ಎತ್ತರತಕ್ಕಂಥವಳು ಮದುವೆಯಾದ. ಮದುವೆಯಾದ ವಸ್ತ್ರದಲ್ಲಿ ಗಂಡ ಹೆಂಡತಿ ಇಬ್ಬರು ಸಿನಿಮಾಕ್ಕೆ ಹೋದ್ರು, 2 ಟಿಕೆಟ್ ತೊಗೊಂಡು ನೀನು ಒಳಗಡೆ ಹೋಗಬೇಕು, ಹೆಂಡತಿನಷ್ಟು ಒಳಗಡೆ ಬಿಡ್ತಾರೆ, ಗಂಡನ ಒಳಗಡೆ ಬಿಡಂಗಲ್ಲೇ. ಸಣ್ಣ ಹುಡುಗರು ನೋಡ ಪಿಕ್ಚರ್ ಹೊರಗೆ ನಡಿ ಅಂತಂದ್ರು. ಪಾಪವ ಗಂಡನ ಪ್ರಾಣಿ ಹೊರಗೆ ಬಂದು ನಿಂತ್ಕೊಂಡ್ರಿ, ಹೊರಗೆ ಬಂದು ನಿಂತ್ಕೊಂಡ, ಸಿನಿಮಾ ಬಿಡ್ತು. ಸಿನಿಮಾ ಬಿಟ್ಟಾದ್ಮೇಲೆ ಹೆಂಡತಿ ಬಂದು, ನಡ್ರಿ ಮಾರ್ಕೆಟಿಗೆ ಹೋಗೋಣ ಅಂತೇಳಿ. ಮಾರ್ಕೆಟಿಗೆ ಹೋದ್ಮೇಲೆ ತನಗೆಲ್ಲ ಏನೆಲ್ಲ ಬೇಕೋ ತೊಗೊಂಡ್ಲು. ತೊಗೊಂಡಾದ್ಮೇಲೆ ಇನ್ನೂ ಆಟ ಮಾಡಕತ್ತಿದ್ಲು, ಇವನ ಜೇಬಿನ ದುಡ್ಡೆಲ್ಲ ಖಾಲಿ ಹಾಕತ್ತಿದ್ರು. ಸಿಟ್ಟು ಬಂತವನಿಗೆ, ತಗತಾ ತಗದೊಮ್ಮೆ ಹೊಡೆದ. ಹೊಡೆದ ಕೂಡಲೇ ನಮ್ಮ ನಿಮ್ಮ ಹತ್ರ ಹಾಕ್ಬೇಕ ಸರಿ, ಏಯ್ ಅಮ್ಮ ನಂಗೆಲ್ಲ ಹೊಡಿಬಾರ್ದಪ್ಪ. ನೈಜವಾಗಿ ನಡೀತಕ್ಕಂಥ ಘಟನೆಗಳು ಹೇಳ್ತೀನಿ ಸ್ನೇಹಿತರೆ ನಿಮಗೆ. ನಾನು ಬಾಂಬೆಗೆ ಹೋಗಿದ್ದೆ. ಬಾಂಬೆಗೆ ಒಂದು ಸಂದರ್ಭದೊಳಗೆ ಏನಾಯಿತು, ನನ್ನ ಜೊತೆಗೆ 4 ಮಂದಿ ಗೆಳೆಯರು ಬಂದಿದ್ದರು. ಬಾಂಬೆ ಬಂತು, ಟ್ರೈನ್ ಸ್ಟಾಪ್ ಆಯಿತು, ಇನ್ನೇನು ಲಗೇಜ್ ತೊಗೊಂಡು ಕೆಳಗೆ ಇಳಿಬೇಕು ಅನ್ನೋಷ್ಟೊತ್ತಿಗೆ ಒಂದು 8-10 ಮಂದಿ ಚೋರ್ನ ಕೊಟ್ರ ಇವರು 8 ಮಂದಿ ಒಳಗಡೆ ಬಂದರು. ಒಳಗಡೆ ಬಂದ ಮೇಲೆ ನನ್ನ ಸ್ನೇಹಿತರ ಜೇಬಿನ ಕೈ ಹಾಕಿ ಹಾಕಿ ದುಡ್ಡು ತೊಗೊಳ್ತಿದ್ರು ಅವರು. ನಾನು ಮೇಲ್ಗಡೆ ಮಲ್ಕೊಂಡಿದ್ದೆ, ಬೆಡ್ಶೀಟ್ ತೆಗೆದು ನೋಡಿದೆ, ನೆಕ್ಸ್ಟ್ ಅಟ್ಯಾಕ್ ನಂದಾಯ್ತದು. ಯಪ್ಪ ಯಾಕೆ ಬೇಕಲೆ, ಇವರು ಸವಾಸನ ಬೇಡ ಅಂತೇಳಿ ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಂಡೆ. ಬಿಟ್ಟಾರ ನನ್ನ ಅವರು, ಸೀದ ನನ್ನ ಹತ್ರ ಬಂದರು, ಸೀದ ನನ್ನ ಹತ್ರ ಬಂದರು. ಅರೆ ಮಾಮ ಊಟ, ಅರೆ ಮಾಮ ಊಟ ಅಂದ ತಕ್ಷಣ ಬೆಡ್ಶೀಟ್ ತೆಗೆದೆ. ಬೆಡ್ಶೀಟ್ ತೆಗೆದು ಕ್ಯಾಗೆ ಅಮ್ಮ ಅಂದೆ. ಕ್ಯಾಗೆ ಅಮ್ಮ ಅಂತ ಅವ್ರು ಗಾಬರಿ ಆಗ್ಬಿಟ್ರು. ಆ ತೂ ಅಮರ ಹೈ ಕ್ಯಾ ಸೋಜಾ ಅಂದ್ರೆ ನಿಮ್ಮ ಕಣ್ಣಿಗೆ ನಾನೇನು ಆ ಕಣ್ಣ ಕಾಣ್ತೀರ ಹೆಂಗ ನೋಡ್ರಿ, ನಿಮಗೆ ನಗೆ ಅವತ್ತು ನಮಗೆ ಅಲ್ಲಿ ಹೊಗೆ. ಇದೇ ಸ್ನೇಹಿತರೆ ನಗುವಿ ಇರತಕ್ಕಂಥ ಶಕ್ತಿ ಸ್ನೇಹಿತರೆ.
ವಾರ್ತೆಗಳು ಗಂಡಸರು ಓದ್ತಾರೆ ಹೆಂಗಸರು ಓದ್ತಾರೆ, ಅಕಸ್ಮಾತ್ ಇವ್ರ ಕೈಗೆ ವಾರ್ತೆ ಓದಿ ಕೊಟ್ಟು ನೋಡ್ರಿ ಏನಾಗ್ಬೋದು, ವಾರ್ತೆ ಸಂಸ್ಕೃತ ವಾರ್ತೆ ಒರಿಜಿನಲ್ ಟ್ರ್ಯಾಕ್ ಹೆಂಗಿತ್ತು. ಎಂ ಆಕಾಶವಾಣಿ ಸಂಗತಿ ವಾರ್ತಾ ಶ್ರೀಯಂತ ಪ್ರವಾಚಕ ಬಲದೇವನಂದ ಸಾಗರ ಪ್ರಧಾನಮಂತ್ರಿಶ್ಚ ಮೋದಿಸಿತ ಇತ್ತ ವಾರ್ತಾ ಕ್ಷೇತ್ರೇಶ ಮಂತ್ರಿ ನಾಡಿದ ತಿವಾರಿ ಇತಿ ವಾರ್ತಾ. ಇದು ಒರಿಜಿನಲ್ ಟ್ರ್ಯಾಕ್. ಸುಮ್ಮನೆ ಇವ್ರ ಕೈಯ್ಯ ಕೊಟ್ಟು ನೋಡ್ರ ನಾವತ್ತು ಏನಾಗ್ಬೋದು. ಎಂ ಆಕಾಶವಾಣಿ ಸಂಗತಿ ವಾರ್ತಾ ಶ್ರೀಯಂತ ಪ್ರವಾಚಕ ಪ್ರಧಾನಮಂತ್ರಿ ಶ್ರೀ ಮೋದಿಸಿದ ಇತ್ತ ವಾರ್ತಾ ಕ್ಷೇತ್ರೇಶ ಮಂತ್ರಿ ನಾಡ್ದ ತಿವಾರಿ ಇತಿ ವಾರ್ತಾ. ಕೇವಲ ಕಾಲ್ಪನಿಕ ವಾರ್ತಕ್ಕಂಥ ಹಾಸ್ಯ ನಮಗೆ ಖುಷಿ ಕೊಡುತ್ತೆ ಸ್ನೇಹಿತರೆ. ಒಂದು ಗಂಡು ನಾಯಿ ಒಂದು ಹೆಣ್ಣು ನಾಯಿ ಸಿನಿಮಾ ಕೂಡ ಅಂತ ಕರಿತೀವಿ ಹೊರ ನಿಂತ್ಕೊಂಡು. ಎಷ್ಟು ಚಂದ ಕರೀಬೋದು ಯೋಚನೆ ಮಾಡ್ರಿ ನೀವು. ಶುರು ಮಾಡ್ತಿರೋದು ಗಂಡು ನಾಯಿ ಹೊರ ನಿಂತ್ಕೊಂಡು ಗಡಗಡ ಬಾರೆ. ಅದು ಹೆಣ್ಣು ನಾಯಿ ಒಳಗೆ ನಿಂತ್ಕೊಂಡು ಹೇಳ್ತಿರೋದು. ಗೊತ್ತಾಗತ್ತಲ್ಲ ನಿಮಗೆ ಅದು ಇದು ಬಿಡವಲ್ದಿರೋದು ಬರವಲ್ದು ಉತ್ಸವ ಎಂಬ ಮತ್ತೆ ರಿಕ್ವೆಸ್ಟ್ ಮಾಡ್ತಿದ್ರು. ಎರಡು ಟಿಕೆಟ್ ಬಂದೆ ಬಾರೆ. ಚಂದ್ರಶೇಖರ ಮಾಮಕ್ಕಂತ ಗೊತ್ತಾಗತ್ತಲ್ಲ ಹೋಗತ್ತಲ್ಲ ಹಾಳಾಗತ್ತಲ್ಲ ಅಂತ ಹೇಳಿ. ಕೇವಲ ಕಾಲ್ಪನಿಕವಂಥ ಹಾಸ್ಯಗಳು ನಮಗೆ ಖುಷಿ ಕೊಟ್ಟು ಕೊಡ್ತಾ ಹೋಗ್ತಾ ಸ್ನೇಹಿತರೆ. ಇನ್ನು ವಿಶೇಷವಾಗಿ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ ಸ್ನೇಹಿತರೆ, ನಾಡು ನುಡಿ ಸಂಸ್ಕೃತಿ ಸಂಸ್ಕಾರ ಬಹಳ ಶ್ರೀಮಂತವಾಗಿರ್ತಕ್ಕಂಥದ್ದು ಯಾವುದಾದ್ರಿದ್ರೆ ಅದು ಕನ್ನಡ ಭಾಷೆ ಸ್ನೇಹಿತರೆ. ಕನ್ನಡ ಭಾಷೆಗೆ ಯಾವತ್ತೂ ಅವಮಾನ ಆಗಬಾರ್ದು, ಯಾವತ್ತೂ ಅಪಚಾರ ಆಗಬಾರ್ದು. ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಒಳ್ಳೊಳ್ಳೆ ಸಾಹಿತ್ಯ ಬರಲಿ, ಒಳ್ಳೊಳ್ಳೆ ಸಂಗೀತ ಬರಲಿ ಅಂತಕ್ಕಂಥದ್ದು ಸ್ನೇಹಿತರೆ. ಮೊದಲಿನ ಹಾಡು ಕೇಳಿದರೆ ತೊಟ್ಲಗೆ ಹಾಕಿ ತೂಗು ತೆಗೆದ ಪನ್ನರಾಜಣ್ಣವ್ರಿಗೆ ಗೊತ್ತೋದು. ತೊಟ್ಲಗೆ ಹಾಕಿ ತೂಗು ತೆಗೆದ ಹಾಡುಗಳು ಅಷ್ಟು ಅದ್ಭುತವಂಥ ಹಾಡುಗಳು. ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು ನನ್ನಾಸೆ ನೂರು ಹೂವಾಗಿ ನಗಲು ಹೂಮಾಲೆ ಮಾಡಿ ನಿನಗೆಂದೆ ತರಲು. ಎಷ್ಟು ಅದ್ಭುತವಂಥ ಹಾಡುಗಳು ಸ್ಥಿತಿ. ನಿನಗಾಗಿ ಓಡೋಡಿ ಬಂದೆ ನಾನು ಕಾಣದೆ ಈಗೇಕೆ ಮರೆಯಾಗಿ ಹೋದೆ ಮರೆಯಾಗಿ ಹೋದೆ. ರಾಜ್ಕುಮಾರ್ ಅವರ ಹಾಡುಗಳನ್ನ ಕೇಳ್ತಾ ಇದ್ರೆ ಸ್ಥಿತಿ ಅದ್ಭುತವಂತ ಹಾಡುಗಳು ಸ್ಥಿತಿ. ಇತ್ತೀಚೆಗೆ ಶುರುವಾದ್ರೆ ರಾತ್ರಿ 12 ಗಂಟೆಗೆ ಒಂದು ಹಾಡು ಶುರುವಾಯ್ತು. ಏನು ಅನಾಹುತ ಹಾಡುಗಳ್ರಿ, ಏನು ಸಾಹಿತ್ಯ ಅಂತ ಬಂದ್ರೆ ಗೊತ್ತಿಲ್ಲ ಸ್ನೇಹಿತರೆ. ರಾತ್ರಿ 12ಕ್ಕೆ ಶುರುವಾತ ಹಾಡೋದು. ನಿದ್ರೆ ಬರದಿರಿ ಏನಂತೀಯವ ಯವ ಯವ ರಾತ್ರಿ 12 ಗಂಟೆಗೆ ನಿದ್ರೆ ಬರದಿರಿ ಏನಂತೀಯವ ಯವ ಯವ. ಅವರವ್ವ ಪಕ್ಕ ಕಂಬಕೊಂಡು ಹುಚ್ಚುಗಳ ಮಗನ ಸುಮ್ಮಕತ್ತೆ ರಪ್ಪ ತೊಡಲಕ್ಕೆ. ಇದು ಒಂದು ಸಾಹಿತ್ಯ ಅಂತ ಕೇಳಿಸ್ಕೊಂಡು ನಾವು ಇನ್ನೊಂದು ಹಾಡು ಉಟ್ಕೋತ್ರಿ. ಅನಾಹುತ ಹಾಡಿರೋದು ಸಂಜು ಮತ್ತು ಗೀತಾ. ಆ ಹಾಡು ಉಸಿರಿತ್ತಿರ ನನಗೆ ಹಾಡಿದರು. ಆ ಹಾಡಿಗೊಂದು ಹಾಸ್ಯಲೇಪನ ಮಾಡಿದ್ರೆ ಹೆಂಗಿರುತ್ತೆ. ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಇಂದು ಬ್ರಹ್ಮನು ನನ್ನ ಜೀವಕ್ಕಿಂತ ನೀನೇ ನನ್ನ ಸ್ವಂತ ಇರುವಾಗ ನಾನು ಚಿಂತೆಯೇನು ನಿನ ಎಲ್ಲ ನೋವನ್ನು ಕೊಡುಗೆ ನೀಡು ನನಗಿನ್ನು ಆ ಕಣ್ಣಿಗೊಂದು ಈ ಕಣ್ಣಿಗೊಂದು ಚಸುಮಾನ ತಂದು ತೊಡಸ್ಲೇನೆ ಇಂದು ನಿನ್ನ ಕುಳ್ಳುಗಣ್ಣಿಗೆ ನಿನ್ನ ಮೆಳ್ಳುಗಣ್ಣಿಗೆ. ಹೇಗೆ ಬೇಕಾದ್ರೆ ಹಾಸ್ಯಲೇಪನಗಳನ್ನು ಕೊಟ್ಕೋತ ಬದಲಿಸಿದ್ರೆ ಹಾಡುಗಳನ್ನು. ಅದಕ್ಕೆ ಹೇಳೋದು ಸಾಹಿತ್ಯ ಸಂಗೀತ ಭಾಳ ಶ್ರೀಮಂತವಾಗಿರ್ತಕ್ಕಂಥದ್ದು. 8 ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾಷೆ ಏನಾದರೂ ಇದ್ರೆ ಅದು ಕನ್ನಡ ಭಾಷೆ ಮಾತ್ರ ಸ್ನೇಹಿತರೆ. ಒಳ್ಳೆ ಹಾಡುಗಳನ್ನು ಕೇಳಬೇಕಾಗಿರ್ತಕ್ಕಂಥದ್ದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಎಂತಹ ಅದ್ಭುತ ಹಾಡಲ್ವ ಸ್ನೇಹಿತರೆ. ಇಂತಹ ಹಾಡು ಕೇಳಿದ್ರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಬುಟ್ಟು ಬೂಡೆ ಬುಟ್ಟು ಬೂಡೆ ನನ್ನಷ್ಟಕ್ಕ ನನ್ನ ಬುಟ್ಟು ಬೂಡೆ ಕೇಳೆ ಇಂತ ಹೇಳಿ ನೋಡ್ರಿ. ಇರೋ ಬರೋರೆಲ್ಲ ಕಿತ್ಕೊಂಡು ಓಡಕ್ಕೆ ಶುರು ಮಾಡಿಬಿಡ್ತಾರೆ.
ಅದಕ್ಕೆ ಸ್ನೇಹಿತರೆ ಸಾಹಿತ್ಯ ಸಂಗೀತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೀವು ನಿಮ್ಮನ್ನು ಎಬ್ಬಿಸಿ ಓಡಿಸ್ತಕ್ಕಂಥ ಹಾಡುಗಳನ್ನು ಬೇಕಾದ್ರೆ ಹಾಡ್ಬೋದು, ನಿಮ್ಮನ್ನು ಕೂಡಿಸ್ತಕ್ಕಂಥ ಹಾಡುಗಳನ್ನು ಬೇಕಾದ್ರೆ ಹಾಡ್ಬೋದು. ಎಲ್ಲೇರು ಹೇಗೇರು ಇದು ನಿಮ್ಮನ್ನು ಎಬ್ಬಿಸಿ ಓಡಿಸ್ತಕ್ಕಂಥ ಹಾಡಿದ್ದು. ಮುಂಜಾಲೆದ್ದು ಕುಂಬಾರಣ್ಣ ಆರುಬಾನುಂಡನ ಆರ್ಯಾರಿ ಮಣ್ಣ ತುಳಿದಾರ. ಮುಂಜಾನೆದ್ದು ಕುಂಬಾರಣ್ಣ ಆರುಬಾನುಂಡನ ಆರ್ಯಾರಿ ಮಣ್ಣ ತುಳಿದಾರ. ಇದು ಕುಂದರ್ಸ್ತಕ್ಕಂಥ ಹಾಡು ಸ್ನೇಹಿತರೆ. ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಕಾಣಬಲ್ಲೇನೆ ಒಂದು ದಿನ ಕಡಲನ್ನು ಕೂಡಬಲ್ಲೇನೆ ಒಂದು ದಿನ. ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಹೃದಯಕ್ಕೆ ಮುಟ್ಟಿಸುವಂಥ ಹಾಡುಗಳು ಸ್ನೇಹಿತರೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಬಹಳ ಚಂದಿರತಕ್ಕಂಥ ಹಾಡು. ಅನಾಹುತ ಹಾಡ ಮಾಡಿಬಿಟ್ಟು ಎಷ್ಟು ಚಲೋ ಇದ್ರೆ ಹಾಡದು. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎನ್ನುವ ಕಂದನ ಕರುಳಿನ ಕರೆಯೋಲೆ, ಆ ಈ ಮುಂದಕ್ಕೆ ಹೋಗ್ಬಾಡ್ರಿ, ಇಲ್ಲಿ ಎಡವಟ್ಟಾಗಿದ್ದು. ಹಳ್ಳಿ ಮೇಷ ಸಿನಿಮಾ ಹುಡುಗ ಹಾಡು ಶೇರ್ ಮಾಡಿ ಸ್ನೇಹಿತರೆ. ಏನು ಮಾಡಿದ್ರೆ ಹಾಡನ್ನ, ಹಳ್ಳಿ ಮೇಷ್ಟ್ರೇ ಹಳ್ಳಿ ಮೇಷ್ಟ್ರೇ ಪಾಠ ಮಾಡಿ ಬನ್ನಿ, ಈ ಊ ಏ ಐ ಓ ಓ ಔ ಅಂ ಆ. ನೋಡ್ರಿ ಈ ಹಾಡಿಗೆ ಚಪ್ಪಾಳೆ ಬಿದ್ವಿ, ಈ ಹಾಡಿಗೆ ನಕರಿ. ಜೊತೆಯಲಿ ಜೊತೆ ಜೊತೆಯಲಿ ಇರುವೇನು ಹೀಗೆ ಎಂದು, ಹೊಸ ಋಷಭ ತರುವೇನು ಇನ್ನು ಎಂದು. ಓ ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಜೊತೆಯಲಿ ಜೊತೆ ಜೊತೆಯಲಿ ಇರುವೇನು ಹೀಗೆ ಎಂದು. ಉಸಿರೋಗದ್ರೊಳಗಾಗಿ ಹೆಸರನ್ನು ಮಾಡಿ ಸ್ನೇಹಿತರೆ. ಉಸಿರು ಯಾವಾಗ ನಿಲ್ಲುತ್ತೆ ಗೊತ್ತಿಲ್ಲ, ದಯವಿಟ್ಟು ಉಸಿರೋಗದ್ರೊಳಗಾಗಿ ಹೆಸರನ್ನು ಮಾಡಿ. ಬಳ್ಳಾರಿಯ ಅದ್ಭುತವಾದಂಥ ಝೇಂಕಾರದ ಚಪ್ಪಾಳೆ ನಿಮ್ಮಿಂದ ಬರಲಿ ಸ್ನೇಹಿತರೆ ಅಂತ ಹೇಳ್ತಾ, ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಮತ್ತೊಂದು ಸ್ಮಾಲ್ ಬ್ರೇಕ್ನ ನಂತರ. ಗಂಡ ಹೆಂಡತಿ ಮನೆಗಿದ್ರು, ಹೆಂಡತಿಗೆ ಅರ್ಜೆಂಟ್ ಹೊರಗೆ ಹೋಗ್ಬೇಕಾಯ್ತು. ಗಂಡ ಹೇಳಿದ್ರು, ರೀ ರೀ ನಾನು ಅರ್ಜೆಂಟ್ ಒಂದು 10 ನಿಮಿಷ ಹೊರಗೆ ಹೋಗಿ ಬರ್ತೀನಿ, ಅದಕ್ಕೆ ನಮ್ಮ ಫ್ರೆಂಡ್ ಕವಿತಾ ಅಂತ ಬರ್ತಾಳ, ಬಂದು ಕೂಡಲ ಹಾಲಿನಾಗ ಕೂಡಿಸ್ರಿ ಅಂತಾನೆ. ಆತೆ ಅಂತೇಳಿ ಫ್ರೆಂಡ್ ಬಂದ್ಲು. ಗಂಡ ಅಡುಗೆ ರೂಮ್ಗೆ ಹೋಗಿ ಒಂದು ದೊಡ್ಡ ಪಾತ್ರೆ ತಗೊಂಡು ಹಾಲಕ್ಕೆ ಬಂದದ್ರು. ಆಯಂ ಗಾಬರಿ ಬಿಟ್ರಿ, ನಾನು ಹಾಲು ಕುಡಿಯೋದಿಲ್ಲ ಕುಡಿಯೋದಿಲ್ಲ, ಹೇಳೋಗ್ಯಾಳ ಹಾಲಿನ ಕುತ್ಕೋಬೇಕು ಅಂತಂದು. ಈಗ ಹಾಸ್ಯ ಕಲಾವಿದ ಯರಿಸ್ವಾಮಿ ಅವರು ನಿಮ್ಗಾಗಿ ಒಂದಷ್ಟು ಹೊಸ ಹೊಸ ಜೋಕ್ಸ್ ಗಳನ್ನ ಹೇಳ್ತಾರೆ, ಕೇಳಿ ಎಂಜಾಯ್ ಮಾಡಿ. ನಕ್ಕು ನಗಿಸಲೇಬೇಕು ನಕ್ಕೊಲಿವ ಮುಕ್ಕಣ್ಣ, ನಕ್ಕು ನಗಿಸಲೇಬೇಕು ನಕ್ಕೊಲಿವ ಮುಕ್ಕಣ್ಣ, ದುಃಖಿಸಲು ಸಾವು ತಪ್ಪುವುದೇ ಇರುವ ತನಕ ನಕ್ಕವನೇ ಜಾಣ ಸರ್ವಜ್ಞ. ಚಪ್ಪಾಳೆ ನಮ್ದು ಹೆಂಗಂದ್ರೆ ನಾವೇ ಹಾಕ್ಕೋಬೇಕು ನಾವೇ ಹೊಡ್ಕೋಬೇಕು. ಬಂಧುಗಳೇ, ಒಂದು ಅದ್ಭುತವಾಗಿರ್ತಕ್ಕಂಥ ಇಲ್ಲಿವರೆಗೆ ನಕ್ಕರಿ, ಸ್ವಲ್ಪ ಇನ್ನೂ ಜಾಸ್ತಿ ವರ್ಷ ಬದುಕ್ತಿರಂತ ಖಾಯಂ ಆಗ್ಯದೆ, ಇನ್ನೂ ಎಷ್ಟು ನಗುತ್ತೀರಿ ಅನ್ನೋದು ನೋಡೋಣ. ಅದ್ಭುತವಾಗಿರ್ತಕ್ಕಂಥ ಒಂದು ಜನಪದ ಹಾಸ್ಯ ಕಥೆಯನ್ನು ಹೇಳ್ತೀನಿ,
ಆ ಕಥೆನ ಅರ್ಥ ಮಾಡ್ಕೋಬಾಡ್ರಿ, ಸುಮ್ಮನೆ ನಗರಿ, ಅದನ್ನು ಅರ್ಥ ಮಾಡ್ಕೊಂಡ್ರೆ ಯಾರೂ ನಗೋದಿಲ್ಲ, ಚಿಂತೆ ಮಾಡಬಾಡ್ರಿ, ಎಂಜಾಯ್ ಮಾಡ್ರಿ. ಈಗ ಬೆಂದ ಕಾಳೂರು ಅಂತಿತ್ತು, ಈಗೇನಾಗ್ಯದ ಬೆಂಗಳೂರು ಆಗ್ಯದ, ಬಳ್ಳಾರಿ ಅಂತಿತ್ತು ಬಳ್ಳಾರಿ ಅಂತ ಆಗ್ಯದ. ಹಿಂಗ ಒಂದು ಹಳ್ಳಿ ಒಳಗೆ ಖಂಡೇಶ್ವರಿ ಅಂತೇಳಿ ಒಬ್ಬ ಹೆಣ್ಣು ದೇವತೆ ಇದ್ದ, ಅದು ನೂರಾರು ವರ್ಷ ಖಂಡೇಶ್ವರಿ ಖಂಡೇಶ್ವರಿ ಹೋಗಿ ಕುಂಡೇಶ್ವರಿ ಆಗಿಬಿಡ್ತು. ಆ ಊರಾಗ ಎಲ್ಲ ಕಾಮನ್, ಅವರಿಗೆ ಕುಂಡೇಶ್ವರ ಅಂದ್ರೆ ಕಾಮನ್. ಇನ್ನೂ ಒಂದು ಏನು ವಿಶೇಷ ಅಂದರೆ ಎಲ್ಲ ದೇವ್ರ ಹೆಸರು ಎಲ್ಲರದ್ದು ಒಂದೇ, ಬೇರೆಯವ್ರದ್ದು ಯಾರ್ದಿಲ್ಲ. ಕುಂಡೆಯರ್ ಸ್ವಾಮಿ, ಕುಂಡೆ ಸುಜಾತ, ಕುಂಡೆ ಲಕ್ಷ್ಮಿ, ಕುಂಡೆ ಕುಮಾರ, ಎಲ್ಲರಿಗೂ ಸೇಮ್, ಅವ್ರಿಗೆ ಕಾಮನ್, ನಮಗೇನು ಗಾಬರಿ ಅಷ್ಟೇ. ಅಕಸ್ಮಾತ್ ಏನಾದರೂ ಶ್ರೀಮಂತರಿದ್ದರೆ ದೊಡ್ಡ ಕುಂಡೆ ಬಸಪ್ಪ, ಬಡವರಿದ್ದರೆ ಸಣ್ಣ ಕುಂಡೆ ಚೆನ್ನಮ್ಮ, ಅವ್ರವ್ರಿಗೆಲ್ಲ ಕಾಮನ್ ಅಲ್ಲ. ಏನಾಗ್ಬಿಡ್ತು ಅಂದರೆ ಇದ್ದಕ್ಕಿದ್ದಂಗೆ ಒಬ್ಬ ಮೇಷ್ಟ್ರು ನಾಗರಾಜ್ ಅಂತೇಳಿ ಆ ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದ. ಬಂದು ಆರು ತಿಂಗಳಾತು ಯಾರು ಮಾತಾಡ್ಸಿಲ್ಲ, ಗಾಬರಿದ್ದು ಯಜಮಾನ್ರ ಹತ್ರ ಬಂದ. ಯಜಮಾನ್ರಿ ಯಜಮಾನ್ರಿ, ನಿಮ್ಮೂರಿಗೆ ಬಂದು ನಾನು ಆರು ತಿಂಗಳಾತು ಯಾರು ಮಾತಾಡ್ಸೋದ್ರು ಹೆಂಗೆ ಅಂದ. ಅವರಿಗೆ ನಿನ್ನ ಹೆಸರೇನಂದ್ರು, ನಾಗರಾಜ ಅಂದ. ನೀನು ಹಿಂಗೆ ನಾಗರಾಜ್ ಇದ್ರೆ 50 ವರ್ಷದ್ರೆ ಯಾವನ್ನ ಮಾತಾಡ್ಸೋದಲ್ಲ ಅಂದ. ಮತ್ತು ಏನು ಮಾಡ್ಬೇಕ್ರಿ, ಹಿಂದೆ ಕುಂಡೆ ಸೇರಿಸಿಗೆ. ಅವಾಗ ಕುಂಡೆ ನಾಗರಾಜ ಅಂತ ನಾಮಕರಣ ಮಾಡಿದರು. ಅವಾಗ ಎಂಜಾಯ್ ಹಿಂಗಿರ್ಬೇಕಾದ್ರೆ ಏನಾತಂದರೆ, ಆ ಊರಾಗ ಒಬ್ಬ ಗಂಡ ಹೆಂಡ್ತಿದ್ರು, 12 ವರ್ಷ ಆಗಿತ್ತು ಮದುವೆಯಾಗಿ, ಮಕ್ಕಳಾಗಿದ್ದಿಲ್ಲ. ಅವಾಗ ಯಜಮಾನ್ರು ಹೇಳಿದ್ರು, ಬುದ್ಧಿ ಐತೆ ನಿನಗೆ, ಅಲ್ಲಿಗೆ ಆ ಡಾಕ್ಟ್ರು ಈ ಡಾಕ್ಟ್ರ್ ಅಂತ ಯಾಕೆ ತಿರ್ಗಕ್ಕೆ ಹೋಗ್ತಿ, ಅವಾಗ ನಡ್ಕ ಮಕ್ಕಳಾಕ ಒಂದು. ಅವ್ರ ಗಂಡ ಹೆಂಡ್ತಿ ಇಬ್ಬರು ಹೋಗಿ, ಯವ್ವ ನಮಗೆ ಮಕ್ಕಳಾದ್ರೆ ನಿನ್ನ ಹೆಸರು ಇಡ್ತೀವಿ ಯವ್ವ ಅಂತ ಬೇಡ್ಕೊಂಡು, ಒಂದೇ ವರ್ಷದೊಳಗೆ ಒಂದು ಹೆಣ್ಣು ಹುಡುಗಿ ಹುಟ್ಟಿಬಿಡ್ತು. ಮತ್ತು ಹೆಸರು ಇಡಬೇಕಲ್ಲ, ಹೋಗಿ ಕುಂಡೇಶ್ವರಿ ಅಂತ ಹೆಸರಿಟ್ಟು. ಮಕ್ಕಳು 12 ವರ್ಷ ಕುಟ್ಟೈತಿ, ಹೆಸರುಗಳು ಹೆಂಗೆ ಕರೀತಾರೆ ಪೂರ್ತಿ ಕರೆಯೋದಿಲ್ಲ. ಇವಾಗ ನಾಗರಾಜ ಇದ್ರೆ ನಾಗ, ಬಸವರಾಜ ಅಂತಿದ್ರೆ ಬಸವ, ಲಕ್ಷ್ಮೀಕಾಂತ ರೆಡ್ಡಿ ಅಂದ್ರೆ ಲಕ್ಷ್ಮಿಗೆ ಶಾರ್ಟ್ ಕಟ್ ನೋಡು. ಆ ಕುಂಡೇಶ್ವರಿನ ಹುಡುಗಿನ ಅವ್ರ ಪ್ರೀತಿಯಿಂದ ಕುಂಡೇ ನಮ್ಮ ಕುಂಡೇ, ಮತ್ತು ಅವ್ರಿಗೆ ಪ್ರೀತಿ ಅದು, ನಮಗೆ ಗಾಬರಿ ಅಷ್ಟೇ. ಕಾಮನ್ನ ಊರಾಗ ಹಿಂಗಿರ್ಬೇಕಾದ್ರೆ ಆಯಮ್ಮಗೆ ಭಾಳ ವರ್ಷಕ್ಕೆ ಮಕ್ಕಳಾಗ್ಯವಲ್ಲ, ಒಂದ್ಸರಿ ಮನೆಗೆಲ್ಲ ಕೂತ್ಕೊಂಡಿದ್ರು, ಎದುರಿಗೆ ಕಾಣಿದ್ರೆ ಅವ್ರ ತಮ್ಮಗೆ ಗಾಬರಿ, ಇವೋ ನಮ್ಮ ಕುಂಡಿ ಅಂತ ಗೊತ್ತು. ಎದಕ್ಕೆ ಗಾಬರಿ ಆಗ್ತೀವ, ಆ ದೊಡ್ಡ ಕುಂಡೆ ಬಸಪ್ಪನ ಮನೆಗೆ ಹೋಗಿರ್ತತೆ. ಹಿಂಗಿರ್ಬೇಕಾದ್ರೆ ಏನಾಗ್ಬಿಡ್ತು, ಒಂದ್ಸರಿ ತಾಯಿ ಮಗಳು ಬೇರೆ ಊರಿಗೆ ಮದುವೆಗೆ ಹೋದ್ರು. ಮದುವೆಗೆ ಹೋದರೆ ನಮ್ಮ ಹಳ್ಳಿಗಳಾಗ ಏನು ಸಂಪ್ರದಾಯಪ್ಪ ಅಂತಂದರೆ, ಎಲ್ಲ ಬಂದು ಹೆಣ್ಮಕ್ಳಿಗೆ ಬಳೆ ಹಾಕಿಸ್ತಾರೆ, ಅಲ್ಲೇ ಮನೆಗೆ ಕರೆಸ್ತಾರೆ ಬಳೆಗಾರನ್ನ. ಅವೊಬ್ಬ ಅಮ್ಮ ಭೂಬಮ್ಮ ಅಂತ ಬಳೆ ಹಾಕಿ ಹೆಣ್ಮಗಳನ್ನ ಕರೆಸಿದ್ರು. ಎಲ್ಲ ಕಟ್ಟೆ ಮೇಲೆ ಕೂತ್ಕೊಂಡಿದ್ರು, ಆ ಕಟ್ಟೆ ಮೇಲೆ ಕೂತ್ಕೊಂಡು ಆ ಹುಡುಗಿ ಕೂಡ ಅಲ್ಲಿ ಕೂತ್ಕೊಂಡಿತ್ತು. ಅವ್ರಮ್ಮ ಒಳಗಿಂದ ಬಂದು ಅವ್ರೂರು ಅನ್ಕೊಂಬಿಟ್ಟಾಳ, ಆ ಬಳೆ ಹಾಕಕ್ಕೆ ಬಂದಿದ್ಲಲ್ಲ ಭೂಬಮ್ಮ, ಬಳೆಗರಮ್ಮ ಬಳೆಗರಮ್ಮ ಹಂಗ ನಮ್ಮ ಕುಂಡಿಗೆ ಹಾಕು ಅಂತಂದು. ಅವ ಆಯಮ್ಮ ಗಾಬರಿ ಆಗ್ಬಿಟ್ಟಾಳ, ಆದರೆ ಬೆರಕಿದ್ಲೆ, ಇಲ್ಲವ ನಿಮ್ಮ ಸೈಜ್ ಇಲ್ಲ ಅಂತ. ಬಂಧುಗಳೇ ಹೇಳ್ತಾ ಇದ್ದೀನಿ, ನಗುವಿನಲ್ಲಿ ಚಲು ಉಂಟು, ನಗು ಮಧ್ಯೆ ನೋವುಂಟು, ನಗಲಾರದವರಿಗೆ ಅಳುವೇ ಗತಿ, ನಗ ಹೊತ್ತಿದೆ ಎತ್ತು ಬಾಳ ರಥ ಸಾಗಿದೆ, ಆಗಿಷ್ಟು ಈಗಿಷ್ಟು ನಕ್ಕು ಬಾಳಿರೋ ತಿಮ್ಮ ಅಂತೇಳಿ ಬೀಚಿಯವ್ರು ಹೇಳ್ತಾರೆ. ಅದಕ್ಕೆ ನಗು ಬಂದಾಗ ನಕ್ಕು ಬಿಡಬೇಕು. ನೋಡ್ರಿ ಈ ಜಗತ್ತು ಐತೆ ಅಂದರೆ, ಈ ಜಗತ್ತಿನೊಳಗೆ ನಾವು ಇನ್ನೂ ನಗನಗುತ್ತಾ ಇದ್ದೇವಂದರೆ ಅದಕ್ಕೆ ಕಾರಣ ಹೆಣ್ಮಕ್ಳು. ನೋಡಿ ಇಂಥ ಉರಿ ಬಿಸಿಲಿನಾಗ ಹೆಣ್ಮಕ್ಳು ಮೇಕಪ್ ಮಾಡ್ಕೊಂಬಂದಾರ, ಅದು ಧಾರವಾಹಿಗಳು ಬಿಟ್ಟು ಬಂದಾರ. ಹೆಣ್ಮಕ್ಳು ಹೆಂಗೆ ಮೇಕಪ್ ಮಾಡ್ತಾರಪ್ಪ ಅಲಂಕಾರ ಅಂದರೆ, ಅಣ್ಣನ ಮುದುಕಿ ಆಗಿರ್ತಾರ, ಜಡೆಂಬದ ಕೊತ್ತಂಬರಿ ಸೂಡಾಗಿರ್ತತೆ, ಅದಕ್ಕೊಂದು ಚಂಡಿ ಮುಡ್ಕೊಂಡು ಅಲಂಕಾರ ಮಾಡ್ಕೊಂಡ್ರು. ನಮ್ಮ ಗಂಡು ಹುಡುಗರು ನೋಡ್ಬೇಕು, ಕಟಿಂಗ್ ಮಾಡಿಸ್ತಾವ ನೋಡಬಾರ್ದು, ಈ ಕಡೆ ಕೆತ್ತತಾವ ಎರಡು ಗೆರೆ, ಈ ಕಡೆ ಕೆತ್ತವ ಎರಡು ಗೆರೆ, ಹಿಂದಕ್ಕೆ ಕೆತ್ತಿ ಮೇಲೆ ತಿಪ್ಪೆ ಕೆಂಬ್ತಾವ, ಆ ತಿಪ್ಪೆ ನೋಡಿದ್ರೆ ತಲೆ ಮೇಲೆ ಕಪ್ಪೆ ಕುತ್ಕೊಂಡಂಗಾಗಿರ್ತದೆ. ಹೆಣ್ಮಕ್ಳು ಬಾಹ್ಯವಾಗಿ ಸೌಂದರ್ಯ, ಎಲ್ಲಿ ಅಲಂಕಾರ ಇರ್ತದೆ ಅಲ್ಲಿ ಅಂದ ಇರ್ತದೆ, ಎಲ್ಲಿ ಅಂದ ಇರ್ತದೆ ಅಲ್ಲಿ ಆನಂದ ಇರ್ತದೆ.
ಹೆಣ್ಮಕ್ಕಳಿಗೆ ಬಾಯ ಸೌಂದರ್ಯ ಆಂತರಿಕ ಸೌಂದರ್ಯ ಕೂಡ ಐತೆ. ಯಾಕಂದ್ರೆ ನಗು ಬಂದ ನಕ್ಕು ಬಿಡ್ತಾರ, ಅಳು ಬಂದಾಗ ಹತ್ತು ಬಿಡ್ತಾರೆ, ಅವ್ರಿಗೆ ಆಯುಷ್ಯ ಜಾಸ್ತಿ ಆಗ್ಬಿಡ್ತು. ಗಂಡು ಮಕ್ಕಳೆಲ್ಲ ಒಗಿತಾರ, ಬೈತಾರ, ನಕ್ಕರಲ್ಲಿ ಉಚ್ಚಳ ಮಗನೇ ಹೆಂಗ್ಸ ನಕ್ಕಂಗೆ ನಗುತ್ತಿಯಲ್ಲ ಅಂತ ಹತ್ರಲ್ಲಿ ಹೆಂಗ್ಸತ್ತಂಗೆ ಅಳ್ತಾನಲ್ಲ ಅಂತ ಅಳಂಗಿಲ್ಲ ನಗಂಗಿಲ್ಲ ಎರಡು ನಿಂತ್ಕೊಂಡು ಒಂದ್ಸರಿ ಡಮಾರ ಹಂಗ ಫೋಟೋಕ್ಕೆ ಒಂದು ಹೂನಾರ ಹಂಗೆ ಬೇಡ. ನಾವು ನಗನಗತ್ತಾ ಇರಲೇಬೇಕು. ಗಣಮಕ್ಕಳು ಆಯುಷ್ಯ ಜಾಸ್ತಿ ಆಗ್ಬೇಕಂದ್ರೆ ಬಂಧುಗಳ ಹೆಣ್ಮಕ್ಳಿಂದ ಆಸೆ ಅನ್ನೋದಕ್ಕೆ ನಾನು ಮನೆಗೆ ಕುಂತಿದ್ದೆ, ಫೋನ್ ರಿಂಗ್ ಆಯಿತು. ರಿಂಗ್ ಆದ ತಕ್ಷಣ ಮೊಬೈಲ್ ಎತ್ತಿ ಮಾತಾಡ್ತಾ ಹೊರಗೆ ಬಂದೆ. ನಮ್ಮ ಮನೆ ಪಕ್ಕದಾಗ ಲಾವಣ್ಯಕ್ಕ ಅಂತದ, ಅವ್ರ ಮಗಳಿಗೆ ಉಣಿಸ್ತಾ ಇದ್ಲು. ಆ ಹುಡುಗಿ ಉಣುವಲ್ಲ ಅಳಕತ್ಬಿಟ್ಟತ್ತೆ. ನಾನು ಕರ್ಲ ಅಣ ಅಣ ಇಲ್ಲಿ ಬಾಯಿಲ್ಲ ಅಂದೆ. ಏನಮ್ಮ ಅಂದೆ, ನಮ್ಮ ಹುಡುಗಿ ಯಾಕೆ ಉಣುವಲ್ದು ಅಳಕತ್ತೈತೆ, ಅದಕ್ಕೆ ನಿಮ್ಮ ಹತ್ರ ಇದ್ರೆ ಸ್ವಲ್ಪ ಅಲ್ಲಾಡ್ಸ್ರಿ ಅಂತ. ನಾನು ಗಾಬರಿ ಆಗ್ಬಿಟ್ಟು ಏನಲ್ಲಾಡ್ಸ್ಬೇಕಂತ. ಏನಕ್ಕ ಅಂದ್ರೆ ಅದೇ ಜೀವನ ಟಾನಿಕ್ ಬಾಟ್ಲಿ ಕುಡಿಯೋಕೆ ಮುಂಚೆ ಅಲ್ಲಾಡ್ಸೋ ಅಲ್ಲಾಡ್ಸೋ ಅಲ್ಲಾಡ್ಸ ಅಲ್ಲಾಡ್ಸ ಅಲ್ಲಾಡ್ಸ. ಈ ಹುಡುಗರು ಹಂಗಾಗ್ಯವ, ಉಣಿಸ್ಬೇಕಂದ್ರೆ ಮೊಬೈಲ್ ಬೇಕು, ಅದಕ್ಕೆ ಇಷ್ಟವಾದ ಹಾಡು ಬೇಕು, ಇಲ್ಲ ಗೇಮ್ ಬೇಕು. ಉಣಿಸೋತ್ತೆ ನೋಡ್ರಿ ಏನು ಉಣ್ತತ್ತಂತ ಅದಕ್ಕೆ ಗೊತ್ತಿಲ್ಲ, ಏನು ಉಣಿಸ್ತೀವಿ ಅಂತ ಇವರಿಗೆ ಗೊತ್ತಿಲ್ಲ. ಯಾಕಂದ್ರೆ ಏನ್ತಿ ಅಡುಗೆ ಮಾಡುವಲ್ಲ, ಇವಾಗ ಅಡುಗೆ ಮಾಡೋಕ್ಕೆ ರೆಡಿ ಅದೇಳಿ ಏನ್ತಿ ಗಂಡು ಬೇಡ ಅಂತಾನೆ. ಯಾಕಂದ್ರೆ ಒಬ್ಬನಿಗೆ ಇದ್ದಕ್ಕಿದ್ದಂಗೆ ನಾಲ್ಕು ಕಲ್ಲು ಉದುರೋಗ್ಬಿಟ್ಟು ಅಯ್ಯಯ್ಯೋ, ಡಾಕ್ಟ್ರ್ ತಕ್ಕ ಹೋದ ಡಾಕ್ಟ್ರ್ ಡಾಕ್ಟ್ರ್ ನಾಲ್ಕು ಕಲ್ಲು ಹೋಗ್ಬಿಟ್ಟು ಕಾಪಾಡ್ಬೇಕಂದ. ಡಾಕ್ಟ್ರಿಗೆ ಅನುಮಾನ, ನಾಲ್ಕು ಹೆಂಗೆ ಓದು ಅಂದರು. ಏನಿಲ್ಲ, ನಾನು ಏಂತಿ ಚಕ್ಲಿ ಮಾಡಿದ್ಲು ತಿಂದೆ ಓದು ಅಂದ್ರು. ಮತ್ತು ಬ್ಯಾಡ ಅಂತ ಹೇಳ್ಬೇಕಂದ್ರು, ಅಯ್ಯೋ ಶಿವನೆ ತಿಂದದಕ್ಕೆ ಒಂದು ಹೋಗಿದ್ದು, ಬ್ಯಾಡ ಅಂದಿದ್ದಕ್ಕೆ ಮೂರು ಓದು ಅಂತಂದು. ಏನು ಅನ್ನಂಗಿಲ್ಲ, ಗಣಮಕ್ಕನ ಪರಿಸ್ಥಿತಿ ಹೆಂಗಾಗ್ಬಿಟ್ಟತಪ್ಪ ಅಂದ್ರೆ ನಿಜವಾಗ್ಲು ಹೇಳೇ ಬಿಡ್ತೀನಿ. ಗಂಡಂದರೆ ಮದುವೆ ಮುಂಚಿತವಾಗಿ ನವಿಲಿದ್ದಂಗೆ ಹಂಗೆ ರೆಕ್ಕೆ ಬಿಚ್ಕೊಂಡು ಸುಂದರವಾಗಿ ಅಡ್ಡಾಡ್ತಿರ್ತಾನೆ. ಅದನ್ನೆಲ್ಲರೂ ನೋಡಿ ಆಹಾ ಎಂಥ ಸುಂದರವಾಗಿ ಅಡ್ಡಾಡ್ತಿದ್ದಾನೆ, ಇವನು ಜಲ್ದಿ ಗಂಟಾಗ್ಬಿಡೋಕಂತ ಮದುವೆ ಫಿಕ್ಸ್ ಮಾಡಿಬಿಟ್ಟು. ಯಾವಾಗ ಮದುವೆ ಫಿಕ್ಸ್ ಆಯ್ತೋ ಸಿಮ್ ಆಗಿಬಿಡ್ತಾನ. ಏನಪ್ಪ ಮದುವೆ ಫಿಕ್ಸ್ ಆ ಯಾ ಅಂತಿರ್ತಾನೆ. ಮದುವೆ ಆದಮೇಲೆ ಕತ್ತೆ ಆಗ್ಬಿಡ್ತಾನೆ, ಸುಮ್ಮನೆ ದುಡಿಬೇಕಾದ ನೋಡ್ರಿ. ಯಾಕಂದ್ರೆ ನೀವು ಹೊಸ್ತೆ ಮದುವೆ ಆದವ್ರು ನೋಡ್ರಿ, ದಾರಿಯಾಗ ಓದಿದ್ರೆ ಟಚಿಂಗ್ 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 ಹೊಸ್ತೆ ಮದುವೆಗಾರ ಅಂತ ಅರ್ಥ. ಅಕಸ್ಮಾತ್ ಒಂದು ವರ್ಷ ಆಗ್ಬಿಟ್ಟತ್ತಂದ್ರೆ ಗಂಡು ಮುಂದೆ ಹೋಗಿರ್ತಾನ, ಹಿಂದೆ ಏಂತಿ ಬರ್ತತ್ತ. ಸರ್ ಆ ಮೇಡಮ್ಮ ಗೋವಲ್ಲಿ ಬರ್ತಾ ಇದೆ, ಎಲ್ಲಿ ಹೋಗಲ್ಲ, ಸೀದಾ ಮನೆಗೆ ಬರುತ್ತೆ. ಯಾವ ಮಕ್ಕಳದು ಏಂತಿ ಫ್ರೀ ವ್ಯಾನಿಟಿಗೆ ಹಾಕ್ಕೊಂಡು ಏಂತಿ ಮುಂದೆ ಹೋಗಿರ್ತಾಳೆ, ಹಿಂದೆ ಗಂಡು ಬರ್ತಿರ್ತಾನೆ. ಮೇಡಮ್ ಸಾರ್ ಇಲ್ಲಿ ಗೋವಲ್ಲಿ ಬರ್ತಾ ಇದೆ, ಅದು ಕೂಸಿ ಎತ್ಕೊಂಡು ಲಗೇಜ್ ಇಟ್ಕೊಂಡು ಹಿಂಗೆ ಬರ್ತದೆ, ಎಲ್ಲಿಗೆ ಹೋಗಲ್ಲ, ಸೀದಾ ಮನೆಗೆ ಬರುತ್ತೆ. ಯಾಕಂದ್ರೆ ಕೂಸಿದೆಯಲ್ಲ, ತಾಳ್ಮಿರ್ಬೇಕ್ರಿ ಸಂಸಾರ ಅಂದರೆ, ಇಲ್ಲದ್ರೆ ನಡೆಯಂಗಿಲ್ಲ. ಅದಕ್ಕೆ ಕವಿ ಹೇಳ್ತಾನ, ಸಾಗರದಲ್ಲಿ ಸಾಗಲು ತೆಪ್ಪಬೇಕು, ಸಾಗರದಲ್ಲಿ ಸಾಗಲು ತೆಪ್ಪಬೇಕು, ಸಂಸಾರದಲ್ಲಿ ಸಾಗಲು ತೆಪ್ಪಿಗಿರ್ಬೇಕಂತ. ಸುಮ್ಮನಿದ್ದು ಬಿಡ್ಬೇಕು ಗಂಡನ್ನ ಏಂಟಿಯನ್ನ ಬೈಲಿ ಸುಮ್ಮನಿರ್ರಿ, ಅದೇಟ ತೊದಿರ್ತತೆ, ನಾವು ಎದ್ರಿದಂಗೆ ಒದ್ರಿ ಒದ್ರಿ ಸುಮ್ಮನೆ. ಏ ಇಲ್ಲಪ್ಪ ನಾನು ಹಂಗಾಗೋದಲ್ಲ, ನಾನು ಹಿಂಗೆ ನಾನು ಅಂತ ಅಹಂಕಾರ ಬಂದರೆ ಹೆಂಗಾಗ್ಬಿಡುತ್ತಂದರೆ, ಗಂಡ ಹೆಂಡತಿ ಮನೆಗಿದ್ದರು ಹೆಂಡತಿಗೆ ಅರ್ಜೆಂಟ್ ಹೊರಗೆ ಹೋಗ್ಬೇಕಾಯ್ತು. ಗಂಡ ಹೇಳಿದ್ದು, ರೀ ರೀ ನಾನು ಅರ್ಜೆಂಟ್ ಒಂದು 10 ನಿಮಿಷ ಹೊರಗೆ ಹೋಗಿ ಬರ್ತೀನಿ, ಅದಕ್ಕೆ ನಮ್ಮ ಫ್ರೆಂಡ್ ಕವಿತಾ ಅಂತ ಬರ್ತಾಳೆ, ಬಂದು ಕೂಡಲ ಹಾಲಿನಾಗ ಕೂಡಿಸ್ರಿ ಅಂತ. ಆತೆ ಅಂತೇಳಿ ಫ್ರೆಂಡ್ ಬಂದಳು, ಗಂಡ ಅಡುಗೆ ರೂಮ್ಗೆ ಹೋಗಿ ಒಂದು ದೊಡ್ಡ ಪಾತ್ರೆ ತಗೊಂಡು ಹಾಲಕ್ಕೆ ಬಂದದ್ರು. ಆಯಮ್ ಗಾಬರಿ ಬಿಟ್ರಿ, ನಾಲ್ಕು ಕುಡಿಯೋದಲ್ಲ ಕುಡಿಯೋದಿಲ್ಲ, ಹೇಳೇಗಳ ಅಲ್ಲ ಕುತ್ಕೋಬೇಕು ಅಂತ. ವೀಕೆಂಡ್ ಕಾಮಿಡಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ, ಪುಟ್ಟ ಬ್ರೇಕ್ ನ ನಂತರ. ಬ್ಯಾಂಕಿಗೆ ಹೋದಿವ್ರಿ, ಬ್ಯಾಂಕಿಗೆ ಹೋದಿವು, ಮ್ಯಾನೇಜರ್ ಭೇಟಿ ಅದು, ಸರ ಇವ್ರು ನಿನ್ನೆ ಡಿಪಾಸಿಟ್ ಮಾಡ್ಯಾರ ಮತ್ತು ರೊಕ್ಕ ವಾಪಸ್ ಕೊಡ್ರಿ. ಅವರೆಲ್ಲ ಸಿಬ್ಬಂದಿ ಓಡಿ ಬಂದರು, ಅಲ್ರಿ ಸರ ಯಾಕೆ ನಿನ್ನೆ ಡಿಪಾಸಿಟ್ ಮಾಡ್ಯಾರ ಮತ್ತು ಯಾಕೆ ದುಡ್ಡು ಕೇಳ್ತಾರೆ, ಇಲ್ಲರಿ ಸರ ನಾನು ಕೊಡ್ರಿ ಅಂತ. ಆಮೇಲೆ ನನಗೆ ಹೇಳಿದರು ಸೋನಾರ್ ಅವರ, ನೀವೇ ಸ್ವಲ್ಪ ಅವ್ರು ಕನ್ವಿನ್ಸ್ ಮಾಡಿರಿ ಅಂತ. ಹೋದಿನ್ರಿ, ಹೇಳಿದೆ ನೋಡ್ರಿಪ್ಪ ಮತ್ತು ಕನಸು ಬಿದ್ದಿತ್ತು, ಕನಸಿನಾಗ ಬ್ಯಾಂಕ್ ದೌಡೆ ಆಗಿತ್ತು, ಮತ್ತು ನಿಮ್ಮ ರೊಕ್ಕ ಎಲ್ಲಿ ಹೋಗ್ತಾವೆ ಯಾಕೆ ಅಂತ ಅಂದೆ. ಅಂದ್ಕೊಳ್ಳೆ ಅವ್ರು ಏನು ಮಾಡ್ಬೇಕ್ರಿ, ಸರ್ ಇಲ್ಲಿ ಬರ್ರಿ ಅಂದರು. ಅಲ್ಲಿ ಒಂದು ಬೋರ್ಡ್ ಹಾಕಿತ್ರಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಿಮ್ಮ ಕನಸುಗಳನ್ನು ನನಸು ಮಾಡುತ್ತದೆ.
ಇಲ್ಲಿ ತನಕ ಏರಿಸ್ವಾಮಿಯವರ ಹಾಸ್ಯ ಕೇಳಿದ್ದಾಯ್ತು. ಈಗ ನಿಮ್ಮನ್ನ ರಕ್ಷಿಸೋಕೆ ಮತ್ತೊಬ್ಬ ಹಾಸ್ಯ ಕಲಾವಿದ ಸೋನಾರ್ ಬರ್ತಿದ್ದಾರೆ. ಅವರ ಕಾಮಿಡಿಯನ್ನ ನೋಡಿ ಆನಂದಿಸಿ. ಆತ್ಮೀಯರೇ, ಒಬ್ಬ ಇಂಥ ಒಂದು ದೊಡ್ಡ ಸಮಾರಂಭದೊಳಗೆ ಒಬ್ಬ ಕೇಳ್ತಾರೆ ಹಿರಿಯರು, ಇಲ್ಲಿ ಏನ್ ಚಂದ ಕಾಣ್ತದೆ? ಒಬ್ರು ಅಂದ್ರು, ಸರ್ ನಿಮ್ ಜಾಕೆಟ್ ಚಲೋ ಕಾಣ್ತದ ಅಂದ್ರು. ಒಬ್ರು, ನಿಮ್ದು ಪ್ಯಾಂಟ್ ಚಲೋ ಕಾಣ್ತದ ಅಂದ್ರು. ಮತ್ತೊಬ್ರು, ಲೈಟ್ ಚಂದ ಕಾಣ್ತದ ಅಂದ್ರು. ಅದಕ್ಕೆ ನಮ್ಮ ಸ್ನೇಹಿತರೊಬ್ರು ಫಂಕ್ಷನ್ಗೆ ಬಂದಿದ್ರು ಹಿರಿಯರು, ಅವ್ರು ಹೇಳಿದ್ರು, ಮಕ್ಕಳ ಆಟವು ಚಂದ ಮತ್ತೆ ಯೌವನ ಚಂದ, ಮಕ್ಕಳ ಆಟವು ಚಂದ ಮತ್ತೆ ಯೌವನ ಚಂದ, ಎತ್ತ ನೋಡಿದರು ನಗು ಚಂದ, ನಗು ಚಂದ, ನಗು ಚಂದ. ಎಲ್ಲಿ ನೋಡ್ತೀರ ಅಲ್ಲಿ ನಗು ಅನ್ನುವಂಥದ್ದು ಚಂದ. ಆತ್ಮೀಯರೇ, ಈಗ ನೋಡ್ರಿ, ನಿತ್ಯ ಬದುಕಿನಲ್ಲಿ ಗಂಡ ಹೆಂಡತಿಯ ಮಧ್ಯೆ ಅನೇಕ ಹಾಸ್ಯದ ಪ್ರಸಂಗಗಳು ನಡೀತಾವ್ರಿ. ನೋಡ್ರಿ, ಗಂಡ ಹೆಂಡತಿ ಅಂದ ಕೂಡಲೇ ಒಬ್ಬ ನಮ್ಮ ಸ್ನೇಹಿತರು ಏನು ಮಾಡಿದ್ರು, ಅವನು ಕೇಳಿದರು, ಅಲ್ಲಪ್ಪ ನಿನ್ನ ಹೆಂಡತಿ ಬಾಕ್ಸರ್ ಅದಾಳಲ್ಲ, ಬಾಕ್ಸರ್ನ್ಯಾಗ ಭಾರಿ ಫೇಮಸ್ ಅದಾಳಲ್ಲ, ಮನೆಯಾಗ ಜಗಳ ಆತಂದ್ರೆ ನಿನಗೆ ಕಷ್ಟ ಆಗುವುದಿಲ್ಲ ಏನು ಅಂತ ಕೇಳಿದರು. ನಮ್ಮ ಗೆಳೆಯ ಹೇಳಿದರು, ಅಕ್ಕಿಯೆಲ್ಲ ಬಾಕ್ಸರ್ ಅದಾಳ, ಆದ್ರೆ ನಾನು ಓಟದಾಗ ಚಿನ್ನದ ಪದಕ ಪಡ್ಕೊಂಡೀನಿ, ಅಕ್ಕಿ ಹೊಡ್ಯಾಕೆ ಬಂದು ಓಡಿ ಹೋಗಿ ಬಿಡವ್ರಿ. ಹಿಂಗೆ ನಿತ್ಯ ಬದುಕಿನಲ್ಲಿ ಗಂಡ ಹೆಂಡತಿ ಮಧ್ಯೆ ಹಾಸ್ಯ ಇರ್ತದ್ರಿ. ನೋಡ್ರಿ, ಒಂದು ಸಲ ನಾನು ಟ್ರೈನ್ಯಾಗ ಹೊಂಟಿದ್ದೆ, ಈಗ ಒಂದು 8 ವರ್ಷದಿಂದ ಪ್ಯಾಸೆಂಜರ್ ಟ್ರೈನ್ಯಾಗ ಹೊಂಟಿದ್ದೆ. ಒಂದು 5-6 ಮಂದಿ ಇಸ್ಪೆಟ್ ಆಡ್ಕೋತ ಕುಂತಿದ್ದರು ರೀ. ಇಸ್ಪೆಟ್ ಆಡ್ಕೋತ ಕುಂತಿದ್ರು, ನನಗಂತೂ ಇಸ್ಪೆಟ್ ಆಟ ಬರುವುದಿಲ್ಲರಿ. ಅದಕ್ಕೆ ನಾ ಏನು ಮಾಡಿದೆ, ಮ್ಯಾಲೆ ಹೋಗಿ ಮಲ್ಕೊಂಡಿನ್ರಿ. ಪ್ಯಾಸೆಂಜರ್ ಟ್ರೈನು ಖಾಲಿ ಇತ್ತು, ಮಲ್ಕೊಂಡೆ. ಹಿಂಗೆ ಬಗ್ಗೆ ನೋಡಾಕತ್ತಿದ್ದೆ, ಭಾಳ ಚಂದ ಆಟ ಆಡಾಕತ್ತಿದ್ರು. ಒಬ್ಬ ಹಿಂಗೆ ಮ್ಯಾಲೆ ನೋಡ್ದ, ಅಂದ್ಕೊಳ್ಳೆ ಸಾಹೇಬ್ರ ನೀವು ಬರ್ರಲ್ಲ ಅಂತ ಕರೆದ. ಏ ಇಲ್ಲಪ್ಪ ನನಗೆ ಆಟ ಬರುವುದಿಲ್ಲ ಅಂತಂದೆ. ಅಂದ ಕೂಡಲೇ ಅವ್ನು ಏನು ಮಾಡ್ಬೇಕ್ರಿ, ಸಾಹೇಬ್ರ ಹೆಸರಲ್ಲೇ 100 ರೂಪಾಯಿ ಅಂತ ಹಚ್ಚಿದ. ಏ ಬ್ಯಾಡೋ, ನನ್ನ ಹೆಸರಲ್ಲೇ ಯಾಕೆ ಅಂದೆ. ಅಂದ ಕೂಡಲೇ ಅದು ಬಂದ ಬಿಡ್ತೀರಿ ರೊಕ್ಕ, 100ಕ್ಕೆ 100 ರೂಪಾಯಿ ಬಂತು, ತೋರಿ ಸಾಹೇಬ್ರ ಅಂತ ಕೊಟ್ಟ. ಮತ್ತೆ ಹಿಂಗೆ ಕುಂದ್ರದ್ರಾಗ ಮ್ಯಾಲೆ ನೋಡ್ದ, ಸಾಹೇಬ್ರ ಹೆಸರಲ್ಲೇ ಮತ್ತೆ 100 ರೂಪಾಯಿ ಅಂತ ಹಚ್ಚಿದ. ಮತ್ತೆ ಬಂತ್ರಿ, ಮತ್ತೆ ಕೊಟ್ಟ 200 ರೂಪಾಯಿ. ಮತ್ತೆ 5 ನಿಮಿಷ ಬಿಟ್ಟು ಸಾಹೇಬ್ರ ಹೆಸರಲ್ಲೇ ಮತ್ತೆ 100 ರೂಪಾಯಿ ಅಂತ ಕೊಟ್ಟ. ಅಂದ್ಕೊಳ್ಳೆ ಮತ್ತೆ ಬಂದು ಬಿಡ್ತೀರಿ. ಬಂತು ತೊಗೊಂಡು ಕುಂತೆ, ನಾ ಬ್ಯಾಡಪ್ಪ ಅಂತಂದೆ. ಅವ ಏನು ಮಾಡಿದ್ರಿ ಹಿಂದಾಗಡೆ, ಸಾಹೇಬ್ರ ಹೆಸರಲ್ಲೇ 1,000 ರೂಪಾಯಿ ಅಂತ ಹಚ್ಚದ. ಹಚ್ಚಿದ, ಹೋಗಿಬಿಡ್ತೀರಿ. ಹೋಗಿಬಿಡ್ತು, ಖರ್ಚಿಗೆ ತಗೊಂಡು ಬೆವರು ಒರೆಸ್ಕೊಂಡೆ. ಸಾಹೇಬ್ರೆ ರೊಕ್ಕ ಕೊಡ್ರಿ ಅಂತಂದ. 2,000. ಅಲ್ಲೋ ಬ್ಯಾಡ ಅಂತಂದೆ. ಇಲ್ಲೋ ನನ್ನ ಕಡೆ 1,000 ಅದಪ್ಪ ಅಂತಂದೆ. ಕೊಡ್ರಲ್ಲ, ವಾಚ್ ಅದಾವು, ಉಂಗ್ರ ಐತಿ, ಎಲ್ಲ ಕೊಟ್ಬಿಡ್ರಿ. ಮತ್ತು ನಿಮ್ಮೂರಿಗೆ ಬಸ್ ಚಾರ್ಜ್ ಎಷ್ಟೇ ಐತ್ರಿ ಸಾಹೇಬ್ರೆ ಅಂದ. 60 ರೂಪಾಯಿ ಐತಿಪ್ಪ. ಈಗ 60 ರೂಪಾಯಿ ತೊಗೋರಿ, ಒಂದು 20 ರೂಪಾಯಿ ಚಾಕ್ ತೊಗೋರಿ, 80 ರೂಪಾಯಿ ತೊಗೋರಿ, ಊರಿಗೆ ಹೋಗ್ರಿ, ಅವೆಲ್ಲ ವಾಚು ಉಂಗ್ರ ಕೊಟ್ಬಿಡ್ರಿ ಅಂತ. ಹಿಂಗೆ ಹಾಸ್ಯ ನಿತ್ಯ ಬದುಕಿನಲ್ಲಿ ನಡೀತಾನೆ ಇರ್ತದೆ. ಆತ್ಮೀಯರೇ, ಈ ಹಾಸ್ಯದಲ್ಲಿ ನಮ್ಮ ಸ್ನೇಹಿತರೊಬ್ಬರು ಮೊನ್ನೆ ರಿಟೈರ್ ಆದ್ರಿ. ರಿಟೈರ್ ಆದರೂ ಆದ ಕೂಡಲೇ ರೊಕ್ಕ ಬಂದಿರ್ತಾವಲ್ರಿ, SBI ಡಿಪಾಸಿಟ್ ಮಾಡಿದರು, ನಾನು ಕರ್ಕೊಂಡು ಹೋಗಿದ್ರು. ಅವರು ಡಿಪಾಸಿಟ್ ಮಾಡಿದರು, ಖುಷಿ ಆಯ್ತು. ಮ್ಯಾನೇಜರ್ ಚಾ ತರಿಸಿದ್ರು, ಅಲ್ಲಿ ಸಿಬ್ಬಂದಿನೂ ಖುಷಿ ಆದರು, ನನಗೂ ಭಾಳ ಖುಷಿ ಆಯ್ತು. ನಮ್ಮ ಸ್ನೇಹಿತರು ನನ್ನ ಕರ್ಕೊಂಡು ಹೋದರು. ಮನೆಗೆ ಬಂದೆ, ಊಟ ಮಾಡಿದೆ, ಮಲ್ಕೊಂಡೆ. ರಾತ್ರಿ ಮಲ್ಕೊಂಡಿನಿ ರೀ, ಬೆಳಗ್ಗೆ ಎದ್ದು ಇನ್ನೇನು ಟೀ ಶರ್ಟ್ ಹಾಕ್ಕೊಂಡು ವಾಕಿಂಗ್ ಹೋಗ್ಬೇಕಂತೀನಿ. ಅವ್ರು ನಮ್ಮ ಫ್ರೆಂಡ್ ಓಡಿ ಬಂದರು, ಸರ ಸರ ಮತ್ತು ನಿನ್ನೆ ಡಿಪಾಸಿಟ್ ಮಾಡೀವಲ್ರಿ, ಮತ್ತು ಆ ರೊಕ್ಕ ಇಸ್ಕೊಂಬರೋನು ಬ್ಯಾಂಕಿಗೆ ಹೋಗಿ ಅಂತ. ನಾ ಅಂದೆ, ನಿನ್ನೆರ ಡಿಪಾಸಿಟ್ ಮಾಡಿರಿ, ಮತ್ತು ಮತ್ತಾಕೆ ರೊಕ್ಕ ಇಸ್ಕೊಂಬರು. ಇಲ್ರಿ ಸರ, ರಾತ್ರಿ ಒಂದು ಕನಸು ಬಿದ್ದಿತ್ತು. ಏನಾಗಿತ್ತು? ಇಲ್ರಿ ಸರ, ಕನಸಿನಾಗ ಬ್ಯಾಂಕ್ ದರೋಡಿ ಆಗಿತ್ತು. ನಾ ಅಂದೆ, ಅಲ್ರಿ ಸಣ್ಣ ಹುಡುಗರ ಗತಿ ಹಿಂಗ್ಯಾಕೆ ಮಾತಾಡ್ತೀರಿ? ಅದೇನು ಕನಸು ಬಿದ್ದರೆ ನಿಮ್ಮ ರೊಕ್ಕ ಎಲ್ಲಿ ಹೋಗ್ತಾವು ಅಂದೆ. ಅಂದ್ಕೊಳ್ಳೇ ಅವ್ರು ಏನಂದ್ರು, ಇಲ್ರಿ ಸರ ನಮ್ಮ ರೊಕ್ಕ ತೊಗೊಂಡು ಬರೋಣ. ಬ್ಯಾಂಕಿಗೆ ಹೋದಿವ್ರಿ, ಬ್ಯಾಂಕಿಗೆ ಹೋದಿವು, ಮ್ಯಾನೇಜರ್ ಭೇಟಿ ಅದು, ಸರ ಇವ್ರು ನಿನ್ನೆ ಡಿಪಾಸಿಟ್ ಮಾಡ್ಯಾರ, ಮತ್ತು ರೊಕ್ಕ ವಾಪಸ್ ಕೊಡ್ರಿ. ಅವರೆಲ್ಲ ಸಿಬ್ಬಂದಿ ಓಡಿ ಬಂದರು. ಅಲ್ರಿ ಸರ, ಯಾಕೆ ನಿನ್ನೆ ಡಿಪಾಸಿಟ್ ಮಾಡ್ಯಾರ, ಮತ್ತು ಯಾಕೆ ದುಡ್ಡು ಕೇಳ್ತಾರೆ? ಇಲ್ರಿ ಸರ ನನ್ನ ಕೊಡ್ರಿ ಅಂತ. ಆಮೇಲೆ ನನಗೆ ಹೇಳಿದರು ಸೋನಾರ್ ಅವರ, ನೀವೇ ಸ್ವಲ್ಪ ಅವ್ರು ಕನ್ವಿನ್ಸ್ ಮಾಡಿರಿ ಅಂತ. ಹೋದಿನ್ರಿ, ಹೇಳಿದೆ, ನೋಡ್ರಿಪ್ಪ ಮತ್ತು ಕನಸು ಬಿದ್ದಿತ್ತು, ಕನಸಿನಾಗ ಬ್ಯಾಂಕ್ ದರೋಡೆ ಆಗಿತ್ತು, ಮತ್ತು ನಿಮ್ಮ ರೊಕ್ಕ ಎಲ್ಲಿ ಹೋಗ್ತಾವೆ ಯಾಕೆ ಅಂತ ಅಂದೆ. ಅಂದ್ಕೊಳ್ಳೆ ಅವ್ರು ಏನು ಮಾಡ್ಬೇಕ್ರಿ, ಸರ್ ಇಲ್ಲಿ ಬರ್ರಿ ಅಂದರು. ಅಲ್ಲಿ ಒಂದು ಬೋರ್ಡ್ ಹಾಕಿತ್ರಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಿಮ್ಮ ಕನಸುಗಳನ್ನು ನನಸು ಮಾಡುತ್ತದೆ. ಹಿಂಗೆ ಅಲ್ರಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮನಿ ಕಟ್ಟಕ್ಕೆ ಕನಸು ನನಸು ಮಾಡ್ತದೆ, ಕಾರ್ ತೊಗೊಂಡ್ರೆ ಕನಸು ನನಸು ಮಾಡ್ತದ್ರಿ. ಆದ್ರೆ ಇಂಥದಕ್ಕೆಲ್ಲ ಹಿಂಗೆ ಹಾಸ್ಯ ಅನ್ನುವಂಥದ್ದು ನಿತ್ಯ ಬದುಕಿನಲ್ಲಿ ನಡೀತಾ ಇರ್ತದೆ. ಆತ್ಮೀಯರೇ, ಹಿಂಗೆ ಪ್ರತಿ ದಿವಸ ಅನೇಕ ಪ್ರಸಂಗಗಳು ನಡೀತಾವ್ರಿ. ನೋಡ್ರಿ, ಒಮ್ಮೆ ನಾನು ಇಲ್ಲಿ ಹಳ್ಳಿಯೊಳಗೆ ಬೆಳಗಾವ್ ಸಮೀಪ ಒಂದು ಲಗ್ನಕ್ಕೆ ಹೋಗಿದ್ದೆ. ಲಗ್ನದೊಳಗೆ ಒಂದು ಪದ್ಧತಿ ಇರ್ತದ್ರಿ. ಏನಿರ್ತದೆ ಅಂದರೆ, ಲಗ್ನ ಮುಗಿದ ಕೂಡಲೇ ಗಂಡ ಹೆಂಡತಿ ಹೋಗು ಮುಂದೆ ಒಡಪು ಹೇಳಬೇಕು. ಹೆಂಡತಿ ಹೆಂಡತಿದ್ದಕ್ಕೆ ಗಂಡನ ಹೆಸರು ಒಗಟು ಹೇಳಿ ಹೋಗುವುದಿರ್ತದೆ. ಗಂಡಿದ್ದಾವ
ಹೆಂಡತಿ ಹೆಸರನ್ನ ಒಗಟ್ ಹೇಳಿ ಅಥವಾ ಒಡಪ್ ಅಂತಾರಲ್ರಿ ಹಂಗೆ ಹೇಳಿ ಹೋಗುದಿರ್ತದೆ. ಹಿಂಗಿರೋ ಮುಂದೆ ನಮ್ಮ ಸ್ನೇಹಿತರದು ಮಗಂದು ಮದುವೆ ಇತ್ತು, ಹೋಗಿದ್ವಿ, ಲಗ್ನ ಆತು, ಊಟನೂ ಮಾಡಿದ್ವಿ. ಅವ್ರು ನಮ್ಮ ಸ್ನೇಹಿತರು ಮನೆಯವ್ರು ಬಂದರು, ಸರ್ ಮತ್ತು ನಿಮ್ಮ ಹೆಂಡತಿ ಹೆಸರು ಹೇಳ್ರಿ, ಒಡಪ್ ಹೇಳಿ ಅಂದ. ನಾ ಅಂದೆ ನನಗೆ ಒಡಪು ಬರೋಂಗಿಲ್ಲ, ಒಗಟೂ ಬರೋಂಗಿಲ್ಲ, ಅಲ್ಲೇ ನನ್ನ ಹೆಂಡತಿ ಕೇಳ್ರಿ ಅಂದೆ. ಅಲ್ಲಿ ಹೋಗಿ ಕುರ್ಚಿ ಮ್ಯಾಗ ಕುಂತೀನಿ ರೀ. ಉದ್ದಕ್ಕೆ ಪಾಳಿ ಇತ್ತು ರೀ ಹೆಣ್ಮಕ್ಳದು, ಹೆಣ್ಮಕ್ಳದ್ದು ಪಾಳಿ ಇತ್ತು ರೀ. ಹೆಣ್ಮಕ್ಳು ಎಷ್ಟು ಚೆಂದ ಒಗಟು ಹೇಳ್ತಾರೆ ರೀ. ಒಬ್ಬ ಕೆಣಮಗಳು ಹೇಳಿದ್ಲು ತನ್ನ ಗಂಡನ ಹೆಸರು, ಎಷ್ಟು ಚೆಂದ ಹೇಳಿದ್ರು ನೋಡ್ರಿ. ಉಪ್ಪಿಟ್ಟು ಉದುರು ಬಾಳ ಉಳ್ಳಾಗಡ್ಡಿ ಪದರ ಬಾಳ, ಉಪ್ಪಿಟ್ಟು ಉದುರು ಬಾಳ ಉಳ್ಳಾಗಡ್ಡಿ ಪದರ ಬಾಳ, ನಮ್ಮ ಬಸನಗೌಡರಿಗೆ ನನ್ನ ಮ್ಯಾಲೆ ನೆದರ್ ಬಾಳ. ಆಮೇಲೆ ಅದೇ ಹೆಣ್ಮಗಳಿಗೆ ಸಿಟ್ಟು ಬಂದಿತ್ರಿ. ಸಿಟ್ಟು ಬಂದಾಗ ಮತ್ತೊಬ್ರು ಕೇಳಿದ್ರು ಗಂಡನ ಹೆಸರು. ಆಕೆ ಏನು ಹೇಳ್ಬೇಕ್ರಿ, ಅಯ್ಯ ಬೆಕ್ಕ ಬಂತು ಉಷಾ, ನನ್ನ ಗಂಡನ ಹೆಸರು ಬಶ್ಯ. ಹಿಂಗೆ ಅಂದ ಕೂಡಲೇ ನಮ್ಮ ಹೆಂಡತಿ ನಂಬರು ಬಂತ್ರಿ. ಬೆಳಗಾವಿದಾಗ ಇರ್ತೀವಿ, ನನ್ನ ಹೆಂಡತಿ ಗ್ರ್ಯಾಜುಯೇಟ್ ಅದಾಳೆ, ನಾ ಕೋಟ್ ಅದು ಹಾಕೊಂಡು ಹೋಗಿದ್ದೆ, ಅಗದಿ ಕಾಲರ್ ಹಿಂಗೆ ಮಾಡ್ಕೊಂಡು ಕುಂತೆ. ಯಾಕಂತಂದರೆ ಬಹುತೇಕ ನನ್ನ ಹೆಂಡತಿ ಒಂದು ಕೊಟೇಶನ್ ಹೇಳ್ಬೋದು ಇಂಗ್ಲೀಷ್ನಾಗ ಹೇಳಿ ನನ್ನ ಹೆಸರು ಹೇಳ್ಬೋದು, ಅಥವಾ ಉರ್ದುದೊಳಗೆ ಒಂದು ಶಾಯರಿ ಹೇಳಿ ನನ್ನ ಹೆಸರು ಹೇಳ್ಬೋದು, ಅಥವಾ ಏನಾದರೂ ಒಂದು ಸುಂದರವಾದಂಥ ವಾಕ್ಯವನ್ನು ಹೇಳಿ ನನ್ನ ಹೆಸರು ಹೇಳ್ಬೋದು ಅಂಥೇಳಿ ಕುಂತಿದ್ದೀನಿ ರೀ. ನನ್ನ ಹೆಂಡತಿ ನಂಬರ್ ಬಂತ್ರಿ. ನನ್ನ ಹೆಂಡತಿ ಏನು ಹೇಳ್ಬೇಕ್ರಿ, ಅಂಗಡಿಯಾಗಿರೋದು ಕಪಾಟು, ನನ್ನ ರಾಯರ ತಲೆ ಸಪಾಟು. ವೀಕೆಂಡ್ ಕಾಮಿಡಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ, ಮತ್ತೊಂದು ಸ್ಮಾಲ್ ಬ್ರೇಕ್ ನ ನಂತರ. ಆ ಡಬ್ಬಿ ಮಾಡಿನಿ, ಅದ್ರಾಗ 5 ರೂಪಾಯಿ ಕಾಯಿನ್ ಹಾಕ್ರಿ ಮುತ್ತು ಕೊಡ್ರಿ ಹೋಗ್ರಿ, 5 ರೂಪಾಯಿ ಕಾಯಿನ್ ಹಾಕ್ರಿ ಮುತ್ತು ಕೊಡ್ರಿ ಹೋಗ್ರಿ. ಆಯ್ತಂದವ ಅವ 5 ರೂಪಾಯಿ ಕಾಯಿನ್ ಹಾಕವ ಮುತ್ತು ಕೊಡವ ಆಫೀಸಿಗೆ ಹೋಗವ್ರಿ, 5 ರೂಪಾಯಿ ಕಾಯಿನ್ ಹಾಕವ ಮುತ್ತು ಕೊಡವ ಆಫೀಸಿಗೆ ಹೋಗವ. ಒಂದು ತಿಂಗಳಾತು, ಗಂಡಂದ ಮತ್ತು ನನ್ನ ಮೂತ್ ಥಿಯೇಟರ್ ಆಗಿ ಅವ್ ನೋಡ್ಬೇಕು ಆ ಡಬ್ಬಿ ಹೊಡಿ ಅಂದಿವ. ಆಕೆ ಅಂದ್ಲು ಬ್ಯಾಡ ಬಿಡ್ರಿ ಅಂದ್ಲು. ಏ ಇಲ್ಲ ಹೊಡಿಯಬೇಕಂದವ, ಹೊಡೆದ್ರಿ ಅದ್ರಾಗ 5 ರೂಪಾಯಿ ಕಾಯಿನ್ ಸ್ವಲ್ಪ ಅದಾವ, ಬರೀ 100ದು 500ದು 2000 ರೂಪಾಯಿ ನೋಟು ಯಪ್ಪ ಅಂದವ. ಇದು ಎಲ್ಲಿದ್ದು ಬಂದು ಅಂದ. ಹೇಂತಿ ನಾಜೂಕ್ ನಿಂದ ಹೇಳಿದ್ದು, ಎಲ್ಲರೂ ನಿಮ್ಮಷ್ಟ ಜಿಪ್ಪನ್ ಇರ್ತಾರ ಅನ್ರಿ. ನಿಮ್ಮ ಹ್ಯಾಪಿ ಸಂಡೇ ಮತ್ತಷ್ಟು ಮಜವಾಗಿರ್ಬೇಕಾದ್ರೆ ಈಗ ಯುವ ಹಾಸ್ಯ ಕಲಾವಿದ ಶ್ರೀಶೈಲ್ ಹೂಕಾರ ಅವರ ಕಾಮಿಡಿಯನ್ನ ನೀವು ನೋಡ್ಲೇಬೇಕು. ಸಾಧನೆ ಅಂದ್ರೆ MLA MP ಆಗುವುದು ಸಾಧನೆ ಅಲ್ಲ, ಸಾಧನೆ ಅಂದ್ರೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಆಗುವುದು ಸಾಧನೆ ಅಲ್ಲ, ಸಾಧನೆ ಅಂದ್ರೆ ರಾಜ್ಯದ ಒಡೆಯ ದೇಶದ ಒಡೆಯ ಜಗತ್ತಿಗೆ ಒಡೆಯನಾಗುವುದು ಸಾಧನೆ ಅಲ್ಲ, ಸಾಧನೆ ಅಂದ್ರೆ ಕೋಟಿ ಕೋಟಿ ಶತಮಾನಗಳು ಕಳೆದು ಹೋದರೂ ಕೂಡ ಕೋಟಿ ಕೋಟಿ ಜನರ ಬಾಯಿಯೊಳಗ ಅವರ ಮನಸ್ಸಿನೊಳಗ ಅವರ ಹೃದಯದೊಳಗೆ ಏನು ಅಡಗಿರ್ತೀವಲ್ಲ ಅದು ನಿಜವಾದ ಸಾಧನೆ, ಅದು ನಿಜವಾದ ಸಾಧನೆ. ಅಂತ ಸಾಧಕರು ಯಾರಪ್ಪ ಅಂತ ಕೇಳಿದ್ರೆ ಒಬ್ಬ ರೈತ, ಒಬ್ಬ ಸೈನಿಕ. ಭಾಳಷ್ಟು ಜನ ಇವತ್ತು ಸೈನಿಕರ ಬಗ್ಗೆ ರೈತರ ಬಗ್ಗೆ ಹೇಳಿದ್ರೆ ಸ್ನೇಹಿತರೆ, ಇವತ್ತು ರೈತರು ಬಂದು ಕೂತಾರೆ ಈ ಕಾರ್ಯಕ್ರಮಕ್ಕೆ, ಭಾಳ ಖುಷಿಯಾಗಿದೆ ನನಗೆ. ಭಾಳಷ್ಟು ಕಾರ್ಯಕ್ರಮಕ್ಕೆ ಹೋಗೀವಿ, ನಮ್ಮಂಥ ಯುವಕರು ಯುವತಿಯರು ಮಹಿಳೆಯರು ತಾಯಂದಿರೆಲ್ಲ ಬಂದು ಕೂತಿದ್ರು, ಆದರೆ ಇವತ್ತು ರೈತರು ಬಂದು ಕೂತಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗ್ಯದ. ಒಂದು ಜೋರಾದ ಚಪ್ಪಾಳೆ ಆ ನನ್ನ ರೈತರಿಗೆ. ಸ್ವಾಮಿ ವಿವೇಕಾನಂದರಿಗೆ ಒಬ್ಬ ರೈತ ಕೇಳಿದ್ನಂತ, ಯಪ್ಪ ನಿನಗೆ ಸಮುದ್ರದ ನೀರು ಇಷ್ಟಾನೋ ಹಳ್ಳ ನದಿ ಮತ್ತು ಕೆರೆ ನೀರು ಇಷ್ಟಾನೋ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳಿದ್ರಂತ, ನೋಡಪ್ಪ ನನಗೆ ಸಮುದ್ರ ನೀರು ಹಳ್ಳ ಕೊಳ್ಳ ನದಿ ನೀರು ನನಗೆ ಇಷ್ಟ ಇಲ್ಲ, ನನಗೆ ಯಾವ ನೀರು ಇಷ್ಟ ಅಂತ ಕೇಳಿದ್ರೆ, ಒಬ್ಬ ರೈತ ಬೆವರನ್ನು ಹರಿಸಿ ಹೊಲದಾಗೇನ ದುಡಿತಾನಲ್ಲ ಅವನ ಮೈ ಮೇಲಿನ ಬೆವರಿನ ನೀರು ನನಗಿಷ್ಟ ಅನ್ನತಕ್ಕಂಥ ಮಾತನ್ನು ಹೇಳ್ತಾರಂತೆ. ಅಂತ ಅದ್ಭುತವಾಗಿರ್ತಕ್ಕಂಥ ಮಾತು ಸ್ನೇಹಿತರೆ. ನೋಡ್ರಿ, ರೈತ ತನ್ನ ಬೆವರನ್ನು ಹರಿಸಿ ಇಡೀ ದೇಶಕ್ಕೆ ಅನ್ನವನ್ನು ಹಾಕ್ತಾನೆ, ಒಬ್ಬ ಸೈನಿಕ ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನ ಬಿಟ್ಟು ದೇಶವನ್ನು ನುಸಿರಂತೆ ತಿಳ್ಕೊಂಡು ದೇಶಕ್ಕಾಗಿ ತನ್ನ ಪ್ರಾಣವನ್ನು ಕೊಡಲು ನಿಂತಿದ್ದಾನಲ್ಲ ಆ ಸೈನಿಕರಿಗೊಂದು ಜೋರಾದ ಚಪ್ಪಾಳೆ ನಿಮ್ಮಿಂದ, ಆ ಸೈನಿಕರಿಗೊಂದು ಜೋರಾದ ಚಪ್ಪಾಳೆ. ಒಬ್ಬ ತಾಯಿ 4 ಮಕ್ಕಳನ್ನ ಮಿಲ್ಟ್ರಿ ಕಳಿಸಿದ್ಲಂತ್ರಿ. ಇದನ್ನು ಹೇಳಿ ನಾನು ಮುಂದೆ ನಿಮ್ಗೆ ಹಾಸ್ಯಕ್ಕೆ ಬರ್ತೇನೆ. 4 ಮಕ್ಕಳನ್ನ ಮಿಲ್ಟ್ರಿ ಕಳಿಸಿದ್ಲಂತ, ಒಬ್ಬ ಮಗ ಸಾಯ್ತಾನ ಅಳ್ಳಿಲ್ಲ ಭಾಳ ಸಂತೋಷದಿಂದ ಮಣ್ಣು ಕೊಟ್ಲು, 2ನೇ ಮಗ ಸಾಯ್ತಾನ ಅಳ್ಳಿಲ್ಲ ಭಾಳ ಸಂತೋಷದಿಂದ ಮಣ್ಣು ಕೊಟ್ಲು, 3ನೇ ಮಗ ಸತ್ತ ಅಳ್ಳಿಲ್ಲ ಭಾಳ ಸಂತೋಷದಿಂದ ಮಣ್ಣು ಕೊಟ್ಲು, 4ನೇ ಮಗ ಸತ್ತ ಬೋರಾಡ್ ಹೇಳಾಕತ್ತಿಲ್ಲಂತ ಜನ ಕೇಳಿದ್ರಂತ. ಅಲ್ಲವಾ
ಮೂರು ಜನ ನಿನ್ನ ಮಕ್ಕಳು ಮಿಲಿಟ್ರಿಯಿಂದ ಸತ್ರು ಅಳ್ಳಿಲ್ಲ, ನಾಲ್ಕನೇ ಮಗ ಸತ್ತನಲ್ಲ, ಯಾಕಳಾಕತ್ತಿ ಅಂತ ಹೇಳಿದಾಗ ಆ ತಾಯಿ ಹೇಳ್ತಾಳೆ, ಯಪ್ಪ ನನಗೆ ಭಗವಂತ ಕೊಡಾ ಕೊಟ್ಟ, ನಾಲ್ಕ ಮಕ್ಕಳನ್ನ ಕೊಟ್ಟ, ಇನ್ನೊಂದು ನಾಲ್ಕು ಮಕ್ಕಳನ್ನ ಕೊಟ್ಟಿದ್ರೆ ಅವರನ್ನು ದೇಶ ಸೇವಾ ಮಾಡಾಕ ಕಳಿಸ್ತಿದ್ಯಾ, ನನಗೆ ನಾಲ್ಕ ಮಕ್ಕಳನ್ನ ಕೊಟ್ಟನಲ್ಲ ಅಂತ ನೋವಾಗಿ ಅಳಾಕತ್ತೀನಿ ಅಂತ ಆ ತಾಯಿ ಹೇಳ್ತಾಳಂತೆ. ಎಂಥ ದೇಶಭಕ್ತಿ! ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಸ್ನೇಹಿತರೆ, ಬಿಜಾಪುರದಿಂದ ನಾನು ಬಳ್ಳಾರಿಗೆ ಬರಬೇಕಾಗಿದ್ದು, ರಾತ್ರಿ ಆಗಿತ್ತು, ಕರೆಂಟ್ ಹೋಗಿಬಿಟ್ಟಿದ್ದು ರೀ, ನನ್ನ ಕೈಯನ್ನು ಗಡಿಯಾರ ಕೆಟ್ಟಿತ್ತು, ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು, ಟೈಮ್ ಗೊತ್ತಾಗಲಿಲ್ಲ ನನಗೆ. ನಮ್ಮ ದೇವಕುಮಾರ್ ಅಂದ, ಟೈಮ್ ಅರ ನೋಡು ಅಂದ, ಎಲ್ಲಿ ಇಲ್ಲ ಇಲ್ಲ, ಮೂಲ್ಯಾಗ ಒಂದು ತಬಲಾ ಡಗ್ಗ ಇದ್ದು ತಗೊಂಡೆ, ಚಲೋ ಮಾಡಿದ್ದೀನಿ ರೀ ತಬಲಾ. ನಾದಿದ್ದಿನ್ನ ನಾದಿದ್ದಿನ್ನ ನಾತಿತ್ತಿನ್ನ ತಗದಿದ್ದಿನ್ನ ನಾದಿದ್ದಿನ್ನ ನಾದಿದ್ದಿನ್ನ ದಾ ತಿರುಕಿಡತಕ್ಕ ತಾ ತಿರುಕಿಡದೆ ಧಾ ತಿರುಕಿಡತಕ್ಕ ತಾ ತಿರುಕಿಡ ತಾ ತಿರುಕಿಡತಕ್ಕ ತಾ ತಿರುಕಿಡ ಧಾ ತಿರುಕಿಡತಕ್ಕ ತಾ ತಿರುಕಿಡ ಧಾ ತಿರುಕಿಡತಕ್ಕ ತಾ ತಿರುಕಿಡ ಧಾ ತಿರುಕಿಡತಕ್ಕ ತಾ ತಿರುಕಿಡ ಬಾರ್ಸಾಕತ್ತಿದ್ದೇನ್ರಿ. ಮುಂದಿನ ಮನೆಯ ಬಾಗಿಲ ತೆಗದಲ್ಲಿ ಒತ್ತೊಳ ಮಕ್ಕಳೇ, ರಾತ್ರಿ 2 ಗಂಟೆ ಆಗ್ಯದ, ಸುಮ್ ಬೀಳುತ್ತೀರ ಬಂದು ಓದಿ ಅಂದ್ಯ ಅಂದವ. ತಿಳಿತಪ್ಪ 2 ಗಂಟೆ ಆತ್ ನಡಿ ಅಂದ್ಯ. ಟ್ರೈನಿಗೆ ಬಂದೇವ್ರಿ, ಟ್ರೈನ್ಯಾಗ ಭಯಂಕರ ರೆಸ್ರಿ, ಭಯಂಕರ ಪಿಟಿ ಪಿಟಿ, ಜನರಲ್ ಡಬ್ಬೆ ಹತ್ತಿ ಬಿಟ್ಟಿದ್ದೆವು. ಈಚೆ ಕಡೆ ಒಂದು 4 ಜನ ಕೂತಿದ್ರು, ಈಚೆ ಕಡೆ ಒಂದು 4 ಜನ ಕೂತಿದ್ರು, ಅಲ್ಲೇ ಒಂದು ಹತ್ತೆಗೆ 4 ಕೂತೀನಿ ರೀ. ಮೊದಲ ಗುಬ್ಬಿ ಹೊಟ್ಟಿದ್ದೆ, ಹತ್ತೆಗೆ ಕೂತಿ, ಆ ಕಡೆ ಒಂದು 4 ಜನ, ಈ ಕಡೆ ಒಂದು 4 ಜನ ಒತ್ತಗಾಕತ್ತಿದ್ದೀರಿ ಸರ್. ಆ ಒತ್ತಕ್ಕೂ ಪ್ರೆಷರ್ ಕಾಣ ನನಗೆ ಒಂದು ಕೆಮ್ಮು ಅಂತ ರೀ. ಒಂದು 4 ಸಾರಿ ಕೆಮ್ಮಿದೆ, ಮಗ್ಲಿದ್ದ ಕೇಳಿದೆ, ಯಾಕೆ ಸರ ಮೈಯಾಗ ಹುಷಾರಿಲ್ಲನ್ರಿ ಅಂದ. ಹೌದ್ರಿ ಹುಷಾರಿಲ್ಲ. ಹುಷಾರಿಲ್ಲ ಏನಾಗ್ಯದ ಅಂದ. ಏನಿಲ್ಲ, TB ಅಂತ ಹೆಸರಿಟ್ಟಾರ ಡಾಕ್ಟ್ರ್, 6 ತಿಂಗಳಾಗೈತಿ ಅಂದೆ. ನೋಡಾಕ ಹಂಗಾಕಂತೀನಿ, TB ಪೇಷಂಟ್ ಅಂತ ಹೇಳಿ ಸುಮ್ ಹತ್ತು ನಿಮಿಷ ಕಣ್ಣು ಮುಚ್ಕೊಂಡು ಕುಂತೀನ್ರಿ, ಕಣ್ಣು ತೆರೋದು ನೋಡ್ತೀನಿ, ಇಡೀ ಸೀಟ್ ಖಾಲಿ ಆಗಿಬಿಟ್ಟ. ಒಬ್ಬ ಯಾವನ ಕೂಡಾಕ ಬಂದ, TB ಪೇಷಂಟ್ ಅದು ಮಗನ, ಕಮ್ಯುನಿಕೇಬಲ್ ಡಿಸೀಸ್, ಉಸಿರು ಉಸಿರು ತಟ್ಟಿದ್ರೆ ಬರ್ತ. ಯಾವ ಒಬ್ಬನು ಕೂಡಾಕ ಬರಲಿಲ್ಲರಿ, ಜೀವ ಕಜಿಲ್ಲ ಆತು. ಸೀದಾ ಬಾತ್ರೂಮ್ಗೆ ಹೋದೆ, ಬಾತ್ರೂಮ್ನಾಗ ಕುಂತೀನ್ರಿ, ಭಾಳ ಚಂದ ಬರ್ತಾರೆ ಬಾತ್ರೂಮ್ನ ನೋಡಿರ್ಬೇಕು ನೀವು. ಒಬ್ಬ ಬರ್ದಿದ್ದು ಪುಣ್ಯಾತ್ಮ, ಲೇ ಎಲ್ಲರೂ ಚಂದ್ರಲೋಕ ಕೊಂಟಾರ, ನೀನ ಇಲ್ಲೇ ಕುಂತಿ ಅಲ್ಲಿ ಅಂತ ಬರೆದಿದ್ದವ. ನಾ ಬುಡಕ್ಕೆ ಬಲೆ ತಲೆ ಕಿಟ್ಟಿತ್ತು ನನಗೂ, ನಾ ಬುಡಕ್ಕೆ ಬರೆದ ಹುಚ್ಚೊಳ ಮಗನೇ, ಅಲ್ಲಿ ನೀರಿಲ್ಲ ಅಂತ ತಿಳ್ಕೊಂಡು ನಾ ಇಲ್ಲಿ ಬಂದು ಕುಂತೀನಿ, ನೀ ಹಿಂದೆ ಏನಾರ ನೀರು ತಗೊಂಡು ಬರ್ತೀನಿ ಅಂದ್ರೆ ನಾ ಮುಂದೆ ಹೋಗಿ ಕುಂದಿರ್ತೀನಿ ಅಂತ ನಾ ಬರೋದು. ಈಟ ಬರೆದು ಬಂದಿನ್ರಿ, ಸೀಟ್ನ್ಯಾಗ ಕುಂತ, ನಾವು ಒಂದು 15 ಜನ ಕಲಾವಿದರಿದ್ದೆವು. ಒಬ್ಬ ಮುತ್ಯ ಕೇಳಿದ, ಯಾರಪ್ಪ ನೀವೆಲ್ಲರೂ? ನಾವು ಅವ್ರು ಇವ್ರು ಅಂತ ಹೇಳೋದು ಯಾಕೆ ಬೇಕಂತ ತಿಳ್ಕೊಂಡು ನಾ ಏನಂದೇನ್ರಿ, ನಾವು ಒಂದೇ ಕುಟುಂಬದವ್ರಿ ಅಂದೆನ. ಅವ ಅಜ್ಜಂದ, ಒಂದ ಕುಟುಂಬದವ್ರು? ಹೌದು ಒಂದ. ಎಷ್ಟು ಜನ ಇದ್ರಿ ನೀವು ಅಂದ? 15 ಜನ ಇದೀವಿ ಅಂದೆ. 15 ಜನ ಇದ್ರಿ? ಯಾಕೆ ನಿಮ್ಮ ಅಪ್ಪಗೆ ಮಾಡೋಕೆ ಬೇರೆ ಏನು ಕೆಲಸ ಇರಲಿಲ್ಲ ಅಂದ. ಏ ಅಜ್ಜ, 15 ಜನ ಒಂದ ಕುಟುಂಬದವ್ರು ಅಂದ್ರೆ ಒಂದ ತಾಯಿ ತಂದೆ ಮಕ್ಕಳಲ್ಲಪ್ಪ, ನಾವು ಬೇರೆ ಬೇರೆ ಅಂದೆ. ಅವ ಅಂದ, ಹೇಳಕ್ ಬರೋದಲ್ಲಪ್ಪ, ಹಿಂದಕ್ಕೆ ಹಿಂಗ ಬಿಟ್ಬಿಟ್ಟಿದ್ರೆ ಸರಳ ಸರ್ಕಾರದವರು, ಅದಕ್ಕೆ ಈ ನಮ್ಮನ್ನ ಕೋಟ್ಯಾನಗಟ್ಲೆ ಜನ ಆಗ್ಯದ, ಮತ್ತೆ ಆ ಲಿಸ್ಟ್ನೇ ನಿಮ್ಮ ಅಪ್ಪನ ಶರಣ್ಣ ಅಂತ ಮಾಡಿದ್ಯಾ. ಎಲ್ಲಿ ಹಾಸಿರೋದಿಲ್ಲ ಸ್ನೇಹಿತರೆ, ಎಲ್ಲ ಕಡೆ ಹಾಸಿರ್ತದೆ. ಇನ್ನು ಗಂಡ ಹೆಂಡತಿ ಹಾಸಿ ಭಾಳ ಚಂದ ಇರ್ತದೆ. ಒಬ್ಬ ಭಯಂಕರ ಜಿಪ್ಪನಿದ್ದ ಗಂಡ, ಒಟ್ಟು ಹೆಂಡತಿಗೆ ರೊಕ್ಕ ಕೊಡ್ತಿರ್ಲಿಲ್ಲ, ಕೆಟ್ಟ ಜಿಪ್ಪನಿದ್ದ. ಆದ್ರೆ ದಿವಸ ಹೆಂಡತಿಗೆ ಮುತ್ತು ಕೊಟ್ಟು ಹೋಗಿದ್ದೀನಿ ರೀ ಅವ, ಸಾಕಾಗಿ ಬಿಟ್ಟಿದ್ದಕ್ಕಿಗೆ. ಅಲ್ಲ ರೊಕ್ಕ ಬೇರೆ ಕೊಡೋದಿಲ್ಲ, ಇವ ಮುತ್ತು ಬೇರೆ ಕೇಳ್ತಾನೆ, ಏನು ಮಾಡ್ಬೇಕು? ಮಗ್ಗಲ ಮನೆ ಮುದಿ ಕೇಳ್ತು, ನೋಡು ಏಸರ ಮುತ್ತು ಕೊಡಲಕ್ಕವ, ಒಂದು ಡಬ್ಬಿ ಮಾಡಿ, ನೀನು ಒಂದು ಡಬ್ಬಿ ಮಾಡು, ಅದ್ರಾಗ 5 ರೂಪಾಯಿ ಕಾಯಿನ್ ಹಾಕ್ಸು ಒಂದು ಮುತ್ತಿಗೆ. ಅವ ಏಸರ ಮುತ್ತು ಕೊಡಲ್ಲ. ಆಯ್ತಿಕ್ಕೆ ಒಂದು ಡಬ್ಬಿ ಮಾಡಿಲ್ದು ಗಂಡಿಗೆ ಹೇಳಿಲ್ಲ, ನೋಡ್ರಿ ನೀವು ಎಟ್ಟರ ಮುತ್ತು ಕೊಡ್ರಿ, ನಾ ಬೇಡ ಅನ್ನೋದಿಲ್ಲ, ಬೇಕಾದಷ್ಟು ಮುತ್ತು ಕೊಡ್ರಿ. ಆ ಡಬ್ಬಿ ಮಾಡಿನಿ, ಅದ್ರಾಗ 5 ರೂಪಾಯಿ ಕಾಯಿನ್ ಹಾಕ್ರಿ, ಮುತ್ತು ಕೊಡ್ರಿ, ಹೋಗ್ರಿ. 5 ರೂಪಾಯಿ ಕಾಯಿನ್ ಹಾಕ್ರಿ, ಮುತ್ತು ಕೊಡ್ರಿ, ಹೋಗ್ರಿ. ಆಯ್ತಂದವ, ಅವ 5 ರೂಪಾಯಿ ಕಾಯಿನ್ ಹಾಕವ, ಮುತ್ತು ಕೊಡವ, ಆಫೀಸಿಗೆ ಹೋಗವ್ರಿ. 5 ರೂಪಾಯಿ ಕಾಯಿನ್ ಹಾಕವ, ಮುತ್ತು ಕೊಡವ, ಆಫೀಸಿಗೆ ಹೋಗವ. 1 ತಿಂಗಳಾತು. ಗಂಡಂದ, ಮತ್ತು ನನ್ನ ಮೂ ಥಿಯೇಟರ್ ಆಗ್ಯಾವ ನೋಡ್ಬೇಕು ಆ ಡಬ್ಬಿ ಹೊಡಿ ಅಂದಿವ. ಆಕೆ ಅಂದ್ಲು, ಬ್ಯಾಡ ಬಿಡ್ರಿ ಅಂದ್ಲು. ಏ ಇಲ್ಲ ಹೊಡಿಯಬೇಕಂದವ, ಹೊಡೆದ್ರಿ. ಅದ್ರಾಗ 5 ರೂಪಾಯಿ ಕಾಯಿನ್ ಸ್ವಲ್ಪ ಅದಾವ, ಬರೀ 100ದು 500ದು 2000 ರೂಪಾಯಿ ನೋಟು. ಯಪ್ಪ ಅಂದವ, ಇದು ಎಲ್ಲಿದ್ದು ಬಂದು ಅಂದ. ಹೇಂತಿ ನಾಜೂಕ್ ನಿಂದ ಹೇಳಿದ್ದು, ಎಲ್ಲರೂ ನಿಮ್ಮಷ್ಟು ಜಿಪ್ಪನ್ ಇರ್ತಾರ ಅನ್ರಿ, ಎದಿನ ಹಿಡ್ಕೊಂಡ್ಬಿಟ್ಟವ, ಎದಿನ ಡಸಕ್ಕಂತ ಇಪ್ಪು ಅಂದಿವ. ತಡಕರಿ ತಡಕರಿ, ಹಂಗಲ್ಲ, ನಿಮ್ಮ ಜಿಪ್ಪನ್ ತನಕ ಬುದ್ಧಿ ಬರಲಿ ಅಂತ ತಿಳ್ಕೊಂಡು ಅವಾಗವಾಗ ನಿಮಗೆ ಕಿಸ್ತಾನೋ ತಗೊಂಡು ಹಾಕೀನಿ ಅಂದ್ಲು. ಅದಕ್ಕೆ ಸಂಸಾರದೊಳಗೆ ಜಿಪ್ಪನತನ ಅನ್ನಬಾರ್ದು, ಸಂಶಯ ಅನ್ನೋದು ಕೂಡ ಇರಬಾರ್ದು ಸ್ನೇಹಿತರೆ. ಹಿಂಗೆ ಇಬ್ಬರು ಇದ್ರ ಗಂಡ ಏಂತಿ, ಜಿಪ್ಪಣಿ ಜಟ್ಟಪ್ಪ ಜಿಪ್ಪಣಿ ಜಲ್ಲವ ಅಂತ. ಹೆಂಗಿದ್ರು ಎಂಥ ಜಿಪ್ಪಣರಿದ್ರು ಅಂದ್ರೆ, ಸಾಂಬಾರದಾಗ ನೊಣ ಸೊಳ್ಳಿ ಬಿದ್ದರೂ
ಚೀಪಿಗಿದ್ದಿದ್ರು ಚೀಪ್ ಯಾವ ಅಂತ ಚೀಪನ್ರಿ. ಇಬ್ಬರು ಒಂದು ರೊಟ್ಟಿ ಒಳಗೆ ಅರ್ಧ ರೊಟ್ಟಿ ಗಂಡ ತಿನ್ನವ ಅರ್ಧ ರೊಟ್ಟಿ ಹೆಣ್ ತಿನ್ನಾಕಿ ಅಂತ ಚಿಪ್ಪಿಂಡ್ರು. ಗಂಡಂದ ಏ ನಾನು ಒಂದು ಸ್ವಲ್ಪ ಬಳ್ಳಾರಿಗೆ ಹೋಗಿ ಬರ್ತೇನೆ ಅಂದ. ಯಾರು ಬೇಡ ಅಂತಾರೆ ಹೋಗಿ ಬರ್ರಿ ಅಂದ್ಲಿಕ್ಕೆ. ಇವ್ರು ಬಸ್ಸಿಗೆ ಹೋಗೋರಲ್ರಿ ನಡ್ಕೋತನ ಹೋಗವ. ಹೋದ ಸಂಜೆ ಮುಂದೆ ಐದಕ್ಕೆ ಮೆಟ್ಟ ಬಿಟ್ಟ ಈಕಿ ಸಂಜೆ ಮುಂದೆ ಊಟ ಮಾಡ್ಕೊಂಡು ಮಣ್ಕೊಂಡಳ್ರಿ. ಹೊತ್ತಾಗ್ಯದ ತಲೆಬಾಗಲು ಡಬ್ 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 ಸೌಂಡ್ ಬಂತು. ಈಕಿ ಅನ್ಲು ಅಲ್ಲ ನನ್ನ ಗಂಡ ಬನ್ನಿ ಬಿಟ್ಟು ಬೇರೆ ಹೋಗ್ಯಾನ, ಯಾರು ಬಂದಿರ್ಬೇಕಪ್ಪ ಅಂತ ತಿಳ್ಕೊಂಡು ತಲೆಬಾಗಲ ತೆಗೆದು ನೋಡ್ತಾಳ್ರಿ. ಗಂಡ ಅಯ್ಯ ನೀವು ಊರಿಗೆ ಹೋಗಲಿಲ್ಲೇನು? ಹೋಗಿದ್ಯ. ಮತ್ತೆ ಯಾಕೆ ಬಂದ್ರಿ? ಯಾಕೂ ಇಲ್ಲ, ದೇವ್ರ ಮುಂದ ದೀಪ ಹಚ್ಚಿದ್ಯಾ ಅದು ಆರ್ಸಾಳಿಲ್ಲ ಅಂತ ಹೇಳಕ್ ಬಂದ್ಯಾ ಅಂದಿವ. ಅಕ್ಕಿ ಅನ್ಲು ಏನ್ ತಿಳ್ಕೊಂಡ್ರಿ ನಾವು ಜಿಪ್ಪಣಿ ಜಟ್ಟಪ್ಪನ ಏನ್ ಜಿಪ್ಪಣಿ ಜಲ್ಲವ ನೀವು ಮುಂದಕ್ಕೆ ಹೋಗೋಣ ಅದನ್ನ ಆರಿಸಿನಿ. ಮತ್ತು ನೀವು ಎಷ್ಟು ಕಿಲೋಮೀಟರ್ ನಡ್ಕೊಂತ ಹೋಗಿ ಎಷ್ಟು ಕಿಲೋಮೀಟರ್ ನಡ್ಕೋತ ಬಂದಿರಿ ಅನ್ಲಿಕ್ಕೆ. ಅವ ಅಂದ ಹತ್ತು ಕಿಲೋಮೀಟರ್ ನಡ್ಕೊಂತ ಹೋಗಿ ಹತ್ತು ಕಿಲೋಮೀಟರ್ ನಡ್ಕೋತ ಬಂದಿನಿ ಅಂದ. ಇಕ್ಕಿ ಅನ್ಲು ಅಲ್ರಿ ಹತ್ತು ಕಿಲೋಮೀಟರ್ ನಡ್ಕೊಂತ ಹೋಗಿ ಹತ್ತು ಕಿಲೋಮೀಟರ್ ನಡ್ಕೋತ ಬಂದಿರಲ್ಲ, ನಿಮ್ಮ ಕಾಲನ ಚಪ್ಪಲ್ ಎಟ್ಸೌದಿರಬಾರ್ದು ಅನ್ಲಿಕ್ಕಿ. ಅವ ಅಂದ ಹುಚ್ಚಿ ಚಪ್ಪಲ್ ನಾ ಕಾಲಾಗ ಹಾಕೊಂಡು ಹೋಗಿಲ್ಲ ಬಗಲಾಗಿಟ್ಟುಕೊಂಡು ಬಂದಿನಿ ಅಂದಿವ. ಎಂತಿಂತ ಚಿಪ್ಪಿಟ್ಟಿರ್ತಾರೆ ನೋಡ್ರಿ. ಇನ್ನು ಸಂಶಯ ಅನ್ನೋದು ಇರಬಾರ್ದು ರೀ ಗಂಡ ಹೆಂತಿಗೆ, ಭಾಳ ಕೆಟ್ಟರಿ ಸಂಶಯ ಅನ್ನೋದು. ಹೆಂತಿ ತವ್ರ ಮನೆಯಿಂದ ಗಂಡ ಮನೆಗೆ ಬಂದ್ಲು, ಹುಡುಗ ಕಟ್ಟಿಗೆ ಅಳ್ಕೊತ ಕೂತಿತ್ತು. ಯಾಕಯ್ಯಪ್ಪ ನಿಮ್ಮ ಅಪ್ಪ ಎಲ್ಲೋಗ್ಯಾನ? ಯಾವ ಅಪ್ಪ ಬಾಜು ಮನೆ ಅಂಟಿ ಕರ್ಕೊಂಡು ಪಿಚ್ಚಾರಕ್ಕೆ ಹೋಗ್ಯಾನ ಅಂತ ಹುಡುಗ. ಈಕಿಗೆ ಭಯಂಕರ ಸಿಟ್ಟು ಬಂತು. ನಡೋಕ್ಕೆ ಸರಗ ತುರುಕಿದ್ಲು ಹೋಲ್ಲು ಟ್ಯಾಕೇಜ್ಗೆ. ನೋಡು ವಾಚಮನಿಗೆ ಹೇಳಿದ್ಲು, ನನ್ನ ಗಂಡ ಸಿದ್ದಪ್ಪ ಒಳಗ ಬಾಜು ಮನೆ ಅಂಟಿ ಕರ್ಕೊಂಡು ಪಿಚ್ಚಾರಕ್ಕೆ ಬಂದನಂತ ಕರಿ ಅವಣ್ಣ ಅಂದ್ಲು. ಇವ್ ವಾಚ್ಮನ್ ಹೋಗೋರಾಗ ಕರಿಬೇಕಣ್ಣೋರಾಗ ಸಿದ್ದಪ್ಪ ಅನ್ನೋದು ಮರ್ತು ಬಿಟ್ಟನ್ರಿ ವಾ. ಏ ಯಾರ ಬಾಜು ಮನೆ ಅಂಟಿ ಕರ್ಕೊಂಡು ಪಿಚ್ಚರ್ ನೋಡಕ್ ಬಂದಿರಂತಲ್ವೋ, ಹೊರಗೆ ನಿಮ್ಮ ಹ್ಯಾಂಡ್ರ ಕಾಯ್ ಹಾಕತ್ತಾರ ಅಂದ. ಹತ್ತು ನಿಮಿಷ ಆಗಲಿ ಇಡೀ ಟ್ಯಾಕೀಸ್ ಹಾಕಲಿರಿ. ಹಿಂಗ ಸಂಶಯ ಇದ್ಲು ಹೆಣ್ಮಾಳ ಗಂಡನ ಮೇಲೆ. ನೋಡ್ರಿ ಒಟ್ಟು ಎಲ್ಲೆಲ್ಲಿ ಬಿಡ್ತಿಲ್ಲ ಮಾಸ್ತಾರ ಇದ್ದ ಗಂಡ ಬಲೇ ಕಿರಿಕಿರಿ ಮಾಡಾಕಿ. ಅಕ್ಕಿ ನೋಡ್ಕ ಅಕ್ಕಿ ಯಾಕೆ ನೋಡಿದ್ರಿ ನೀವು? ಈಕಿ ನೋಡ್ಕೊ ಈಕಿನ ಯಾಕೆ ನೋಡಿದ್ರಿ ನೀವು? ಒಟ್ಟು ಒಟ್ಟು ತಲೆ ತೆಗೆಸ್ಕೊಂಡು ಹೋಗ್ಬೇಕವ, ಕುರಿ ಚೆಂಡ ತೆಗಿಸ್ದಂಗೆ ತೆಗೆಸ್ಕೊಂಡು ಸೀದಾ ಹೋಗಿ ಬರ್ಬೇಕವ. ಹಂಗಿತ್ತು ಒಂದು ದಿವಸ ಆಯ್ತಾ ರೀತಿ ಸಂಡೆ ಇತ್ತು. ಹೇಳಿದ್ಲು ನೋಡ್ರಿ ಉಳ್ಳಾಗಡ್ಡಿ ಹೇಳ್ರಿ, ನಾ ಅಷ್ಟೊಳಗೆ ಕಾಯಿಪಲ್ಲೆ ತೊಗೊಂಡು ಬರ್ತೀನಿ, ಬಂದಿಂದ ಉಪ್ಪಿಟ್ಟು ಮಾಡ್ರಿ ಅಂದ್ಲು. ಸಂಜೆ ಊಟ ಇವನ ಮಾಡ್ಬೇಕು, ಬೇರೆ ಏನಿರಲಿಲ್ಲ. ಆಯ್ತಂದು ಇವಾಗ ಈಕಿ ಕಾಯಿಪಲ್ಲೆ ತರಕ ಹೋದಳ್ರಿ ಬಾಜಾರಕ್ಕೆ, ಕಾಯಿಪಲ್ಲೆ ತೊಗೊಂಬರ್ಬೇಕು ಅನ್ನೋತ್ಲೇ ಒಂದು ತಾಸು ಲೇಟ್ ಆತ್ರಿ. ಬಂದ್ಲು ನೋಡ್ತಾಳೆ ಮನ್ಯಾಗ ಒಂದು ಜೋಡು ಚಪ್ಪಲು ಲೇಡೀಸು ಇದ್ದು. ಗಾಬರಿಯಾಗಿ ಬಿಡ್ಲಿಕ್ಕೆ ಯವ್ವ ನನ್ನ ಗಂಡ ಏನ ಮಾಡ್ಯಾನ ಗದ್ಲ. ಸೀದಾ ಹೋದಳ್ರಿ ಬೆಡ್ರೂಮ್ ತೆಗದ್ಲು, ಬೆಡ್ರೂಮ್ ತೆಗದ್ಲು ಒಳಗೆ ಒಂದು ಎರಡು ಕಾಲ ಲೇಡೀಸು ಕಂಡು ಎರಡು ಕಾಲ ಬಾಯಿಸು ಕಂಡು ತಗೊ ಮೂಲ್ಯಾಗ ಒಣಕಿತ್ರಿ. ತಗೊಂಡು ಧಾಬಾ 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 ಹೊಡ್ಯಾಕತ್ತೆ ಬಿಟ್ಲು. ಒಣಕಿಲೆ ಬೇಷಗಲ್ಲಿ ಬಿಡು ಅಂತ ತಿಳ್ಕೊಂಡು ಅಡುಗೆ ಮನೆಯಾಗ ಒಂದು ಒಳಗಟ್ಟಿಗೆ ತಗೋಬೇಕಂತ ಅಡುಗೆ ಮನೆಯಾಗ ಹೋದ್ಲು. ಇದು ಗಂಡ ಕಣ್ಣೀರು ಒರೆಸ್ಕೊತ ಉಳ್ಳಾಗಡ್ಡಿ ಹರ್ಸಾಕತ್ತೆ. ಅಯ್ಯಯ್ಯೋ ಆಮ್ಲಿಕ್ಕೆ ಅಯ್ಯರಿ ಮತ್ತು ಬೆಡ್ರೂಮ್ನಾಗ ಯಾರದಾರ? ಏನಿಲ್ಲ ನಿಮ್ಮಪ್ಪ ನಿಮ್ಮವ ಬಂದಿದ್ರು. ಬಿಸಿಲಾಗೈತೆ ಅಂದ್ರು ಮಣಿಗಿಸಿದ್ಞಾನೆ ಅವ್ ನಿಗರೇ ಬಿಟ್ಟಿದ್ದು. ಅದಕ್ಕೆ ಸಂಶಯ ನಮ್ಮನ್ನೇ ಸಹಾಯ ಹೊಡಿತದ ಹೊರತು ಬೇರೆ ಯಾರನ್ನು ಏನೂ ಮಾಡೋದಿಲ್ಲ ಅನ್ನುವಂತ ಮಾತು ಸ್ನೇಹಿತರೆ. ಮತ್ತೊಂದು ಸ್ಮಾಲ್ ಬ್ರೇಕ್ ನ ನಂತರ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಕೈ ತೊಳೆಜಾಕ ನೀರು ಕುಡಿತಾ ಇದ್ರೆ ನೀರು ಕುಡಿಜಾಕ ಕೈ ತೊಕ್ಕೊಲಕತ್ತೀರಿ. ಇದು ನನಗೇನು ಗೊತ್ತಿಲ್ಲ ಏನು, ಮತ್ತು ಗೊತ್ತಿದ್ದು ಯಾಕೆ ನಿನಗೆ ಕೈ ತೊಳೆಜಾಕ ನೀರು ಕುಡಿಲಕತ್ತಿದೆ, ನೀರು ಕುಡಿಜಾಕ ಕೈ ಯಾಕೆ ತೊಕ್ಕೊಲಕತ್ತಿದೆ ಅಂದರೆ ಕಾಳಿದಾಸರು ಉತ್ತರ ಕೊಡ್ತಾರೆ ಬಂಧುಗಳೇ, ನಾನು ಕೈ ತೊಳೆಜಾಕೆ ನೀರು ಯಾಕೆ ಕುಡಿತಾ ಇದ್ದೀನಿ, ನೀರು ಕುಡಿಜಾಕ ಕೈ ಯಾಕೆ ತೊಕ್ಕೋತಾ ಇದ್ದೀನಿ ಅಂತಂದರೆ ಈ ಹೋಟೆಲ್ ಮ್ಯಾಲ್ ಸಿಂಟೆಕ್ಸ್ ಇರೋದು ಒಂದೇ. ನಿಮ್ಮೆಲ್ಲರ ನೆಚ್ಚಿನ ಹಾಸ್ಯ ಕಲಾವಿದ ಗುಂಡಣ್ಣ ಡಿಗ್ಗಿ ಮೈಕ್ ಹಿಡ್ಕೊಂಡು ಡೈಲಾಗ್ ಹೊಡೆಯೋಕೆ ಶುರು ಮಾಡಿದ್ರೆ ನೀವು ನಾನ್ ಸ್ಟಾಪ್ ಆಗಿ ಹೊಟ್ಟೆ ಹಿಡ್ಕೊಂಡು ನಗ್ತೀರಾ. ಬಳ್ಳಾರಿ ಅಂತ ಪಟ್ಟಣದಲ್ಲಿ ಕಾಮತ್ ಹೋಟೆಲ್, ಆ ಕಾಮತ್ ಹೋಟೆಲ್ದಲ್ಲಿ ಬರೆದಿದ್ರು. ಏನು ಬರೆದಿದ್ರು? ಇಲ್ಲಿ ಕೈ ತೊಳೆಯುವ ನೀರಂತ ಒಂದು ಕಡೆ ಬರೆದಿದ್ರು, ಇನ್ನೊಂದು ಕಡೆ ಕುಡಿಯುವ ನೀರಂತ ಬರೆದಿದ್ರು. ಅಲ್ಲಿ ಕಾಳಿದಾಸ್ ಸರ್ ಏನು ಮಾಡ್ತಿದ್ರು? ಕೈ ತೊಳೆಯಜಾಗ ನೀರು ಕುಡಿತಿದ್ರು, ನೀರು ಕುಡಿಯಜಾಗ ಕೈ ತೊಕ್ಕೋತಿದ್ರು. ಒಬ್ಬ ಬೂಟು ಪ್ಯಾಂಟು ಟೈ ಹಾಕ್ಕೊಂಡು ಟಿಫಿನ್ ಮಾಡ್ತಾ ಇದ್ದ. ನೋಡ್ದ ಯಾರಿಗೆ? ಕಾಳಿದಾಸರಿಗೆ. ನೋಡಿ ಏನಂದ, ಇವರೆಲ್ಲ ಜನ ಸಿಲ್ಲಿ ಮೈಂಡೆಡ್, ಇವರಿಗೆ ಬುದ್ಧಿ ಕಡಿಮೆ, ಅದಕ್ಕೆ ಹಿಂದುಳಿದ ಪ್ರದೇಶ, ಇವರಿಗೆ ಎಷ್ಟು ನಾಲೇಜ್ ಇಲ್ಲ. ಆಟೋತಿ ಕಾಳಿದಾಸರಿಗೆ ಗೊತ್ತಾಯ್ತು, ಅಲೇ ಯಾಕೆ ಒದರ್ಲಕತ್ತಿ ಹುಚ್ಚು, ನಂಗೆ ಯಾಕೆ ಒದರ್ಲಕತ್ತಿ
ಅಲ್ಲ, ಗೊತ್ತಿದ್ದು ತಪ್ಪು ಮಾಡ್ತಾ ಇದ್ದೀರಲ್ಲ. ಏನು ತಪ್ಪು ಮಾಡೋದು? ಕೈ ತೊಳೆಜಾಕ ನೀರು ಕುಡಿತಾ ಇದ್ದೀರ, ನೀರು ಕುಡಿಜಾಕ ಕೈ ತೊಕ್ಕೊಲಕತ್ತೀರ. ಇದು ನನಗೇನು ಗೊತ್ತಿಲ್ಲ. ಏನು ಮತ್ತು ಗೊತ್ತಿದ್ದು ಯಾಕೆ ನಿನಗೆ ಕೈ ತೊಳೆಜಾಕ ನೀರು ಕುಡಿಲಕತ್ತಿದೆ, ನೀರು ಕುಡಿಜಾಕ ಕೈ ಯಾಕೆ ತೊಕ್ಕೊಲಕತ್ತಿದೆ ಅಂದರೆ, ಕಾಳಿದಾಸರು ಉತ್ತರ ಕೊಡ್ತಾರೆ ಬಂಧುಗಳೇ, ನಾನು ಕೈ ತೊಳೆಜಾಕೆ ನೀರು ಯಾಕೆ ಕುಡಿತಾ ಇದ್ದೀನಿ, ನೀರು ಕುಡಿಜಾಕ ಕೈ ಯಾಕೆ ತೊಕ್ಕೋತಾ ಇದ್ದೀನಿ ಅಂತಂದರೆ, ಈ ಹೋಟೆಲ್ ಮ್ಯಾಲ್ ಸಿಂಟೆಕ್ಸ್ ಇರೋದು ಒಂದೇ. ಒಂದು ಊರಿಗೆ ಹೋಗಿದ್ದೆ, ಎಲ್ಲರೂ ನಗುತ್ತಿದ್ರು, ಒಂದು ಮುದಿಕ್ ನಗಲಾಗಿತ್ತು. ಏಯ್, ಎಲ್ಲರೂ ನಗಲಗತ್ತಾರಬೇ, ನೀ ಯಾಕೆ ನಗಲಾಗಿದ್ದಿ? ಏ ತಮ್ಮ, ಸುಮ್ಮನೆ ಕುಂದ್ರು ಸೈಬಣ್ಣ 500 ರೂಪಾಯಿ ತೊಗೊಂಡು 5 ತಿಂಗಳಾಯ್ತು, ಅವ ನನಗೆ ಈಗ ಸಿಕ್ಕ ಅಂತ. ಅವನಿಂದು ರೊಕ್ಕ ಹೆಂಗೆ ತೊಗೋಬೇಕಂತ ನನಗೆ ಹತ್ಯದ. ನೀ ಅಂದ್ರೆ ನಕ್ಕಿಲ್ ಯಾಕ, ನಕ್ಕಿಲ್ ಯಾಕ, ನಕ್ಕಿಲ್ ಯಾಕ ಅಂತಂದ್ರೆ ನಾ ಹೆಂಗೆ ನಗಬೇಕು ಅನ್ನೋ ಮಾತನ್ನು ವ್ಯಕ್ತಪಡಿಸ್ತಾಳೆ ವಾಸ್ತವಿಕ ಘಟನೆ ಬಂಧುಗಳೇ. ದಯವಿಟ್ಟು ಇನ್ನೊಂದು ಸರಿ ಜೋರಾದ ಚಪ್ಪಾಳೆಯನ್ನು ಈ ಕಲಾವಿದನಿಗೆ ಹುರಿದುಂಬಿಸ್ತೀರಿ ಅಂತಕ್ಕಂಥ ಮಾತು. ಭಾಳ ಸಂತೋಷ. ನಾವು ಬಂದ ತಕ್ಷಣ ನೋಡಿದೀವಿ ಇಲ್ಲಿ ಆಡಿಯನ್ಸ್ ಸಮಸ್ಯೆ ಭಾಳ ಇತ್ತು. ಬಳ್ಳಾರಿ ಒಳಗೆ ಮತ್ತೇನು ಬರ್ತಾರೋ ಏನು ಇಲ್ಲೋ, ಯಾರ್ಯಾರು ಎಷ್ಟು ಬಿ ಜಿ ಅದಾರೋ, ಏನೇನು ಹೋಗ್ಯಾರೋ, ಎಲ್ಲೆಲ್ಲಿ ಹೋಗ್ಯಾದರೋ, ಅದು ಹೊತ್ತು ಮುಣುಗಿ ಏನೇನು ಸಮಸ್ಯೆ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಬಂದ ತಕ್ಷಣ ಇಡೀ ಹಾಲನ್ನು ತುಂಬಿಕೊಂಡಿತು ಬಂಧುಗಳೇ. ಇಷ್ಟು ಜನ ಬಂದು ಕುಂತೀರಲ್ಲ, ನೀವು ಕುಂತೋರು ಯಾರು ಮನುಷ್ಯರಲ್ಲ. ನೀವು ಏನಿದ್ದೀರಂದರೆ ವ್ಯಾಪಾರಿಗಳಿಗೆ ಗ್ರಾಹಕನೇ ದೇವರು, ರೋಗಿಗಳಿಗೆ ವೈದ್ಯನೇ ದೇವರು. ಹೆಚ್ಚಾನೆಚ್ಚು ದೇವಸ್ಥಾನದಾಗ ಪೂಜಾರಿ ಕೈದಾಗ ಯಾರು ರೊಕ್ಕ ಕೊಡ್ತಾರೋ ಅವ ಅವನ ಪಾಲಿನ ದೇವರು. ನೀವು ರಾತ್ರಿ 10 ಗಂಟೆ ತನಕ ಕಲಾವಿದರ ಮಾತುಗಳನ್ನು ಕೇಳ್ತಾ ಇದ್ದೀರಲ್ಲ ಬುದ್ಧಿಜೀವಿಗಳೇ, ನೀವು ನಮ್ಮ ಪಾಲಿನ ದೇವರುಗಳು, ನೀವು ನಮ್ಮ ಪಾಲಿನ ದೇವರುಗಳು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಅಂತೂ ಹಾಲು ಇನ್ನೂ 4-5 ಜನ ಕಲಾವಿದರು ಮಾತಾಡೋರು, ನೀವಿದ್ರೆ ನಾವು. ಅದಕ್ಕೆ ಬಂಧುಗಳೇ ಡಾಕ್ಟರ್ ರಾಜಕುಮಾರ್ ಹೇಳ್ತಾರೆ, ಅಭಿಮಾನಿ ದೇವರುಗಳೇ, ಅಭಿಮಾನಿ ದೇವರುಗಳೇ, ಅಭಿಮಾನಿ ದೇವರುಗಳೇ, ನೀವಿರದಾಗಿದ್ದರೆ ನಮ್ಮ ಬದುಕು ಇಲ್ಲ. ಸರ್, ಒಂದೇ ಒಂದು ಮಾತನ್ನು ಹೇಳಿ ಮಾತನ್ನು ಮುಗಿಸ್ತಾ ಹಂತಕ್ಕೆ ಬರ್ತೀನಿ. ನಾವು ಬೆಂಗಳೂರಿಗೆ ನಾಟಕ ಮಾಡಲಿಕ್ಕೆ ಹೋಗಿದ್ದೀವಿ ಸರ್, ನಾವು ನಾಟಕ ಮಾಡಲಿಕ್ಕೆ ಹೋಗಿದ್ದೀವಿ. 30 ಜನ ನಾಟಕ ಮಾಡಲಿಕ್ಕೆ ಹೋಗಿದ್ದೀವಿ ಬೆಂಗಳೂರಿಗೆ ಹೋದ್ವಿ. ಜನರಲ್ ಡಬ್ಬಿ ಒಳಗೆ ಹಿಂದೊಮ್ಮೆ ಒದಿತಿದ್ರು, ಮುಂದೊಮ್ಮೆ ಒದಿತಿದ್ರು. ಸಂತೋಷದಿಂದ ನಾಟಕ ಮಾಡಬೇಕು, ರಂಗಭೂಮಿಯ ಕಲೆಯನ್ನು ಉಳಿಸ್ಬೇಕು. ಬೆಂಗಳೂರಲ್ಲಿ ಹೋದ್ವಿ, ಹೋದ ತಕ್ಷಣವೇ ಮೆಜೆಸ್ಟಿಕ್ದಾಗ ಇಳಿದ್ವಿ, ತಲೆ ಮೇಲೆ ಡಬ್ಬ ಇಟ್ಕೊಂಡ್ವಿ, ನಡೆದಿವಿ ನಡೆದಿವಿ ನಡೆದಿವಿ, ರವೀಂದ್ರ ಕಲಾಕ್ಷೇತ್ರ ಹತ್ರ ಹೋದ್ವಿ. ಹೋಗಿ 5 ಗಂಟೆ ಆಯಿತು, ಬಣ್ಣ ಹಚ್ಕೋಬೇಕಂತೇಳಿ ಬಣ್ಣ ಹಚ್ಕೋತಾ ಇದ್ದಿದ್ವಿ, ಬಣ್ಣ ಹಚ್ಕೊಂಡೇವಿ. 6:30 ನಾಟಕ, ನಂದೆಲ್ಲ ಕಾಸ್ಟ್ಯೂಮ್ಸ್ ರೆಡಿ ಆದೆ. ಎಷ್ಟು ಜನ ಕುಂತಾರಂಥೇಳಿ ಕರ್ಟನ್ ತೆಗೆದು ನೋಡಿದೆ, ನಾ ಕುಂತಿವೆ 8 ಕುಂತವ್ರು. ಅಯ್ಯಯ್ಯೋ, ಆಮೇಲೆ ಯಾನ ಕುಂತವ್ರು 8 ಮಂದಿ ಕುಂತಾರ. ಅವ್ರು ಕುಂತವ್ರು ಸುಮ್ ಕುಂತಿಲ್ಲ, ಅದ್ರಾಗ ಒಬ್ಬ ಮೊಬೈಲ್ದಾನ ಮಾತಾಡ್ತಿದ್ದ, ಏನು ಆಂಬುಲೆನ್ಸ್ ಬಂದಿಲ್ವಾ? ಓ ಮೈ ಗಾಡ್, ಇನ್ನೂ ಬಂದಿಲ್ವಾ ಮನೆ ಹತ್ರ? ಎಲ್ಲಿ ಮೆಜೆಸ್ಟಿಕ್ ಹತ್ರ ಇದ್ದೀರಾ? ಓಹೋ, ಓ ಮೈ ಗಾಡ್, ನಾನು ಫೋನ್ ಮಾಡ್ತೀನಿ ತಕ್ಷಣ ಬರ್ತ. ಒಬ್ಬ ಹಿಂಗ್ ಶಟಿಲಕತ್ತಾನ, ಒಬ್ಬ ಇನ್ನೊಬ್ಬ ಕುಂತಲೇ ಅಲ್ಲೇ ಕುರ್ಚಿ ಒಳಗೆ ಬಂದಿದೆಯಾ? ಎಲ್ಲಿ? ಮೆಜೆಸ್ಟಿಕ್ ಹತ್ರ. ಯಾರ್ಯಾರು ಬಂದಿದ್ದಾರೆ? ಕಮ್ ಫಾಸ್ಟ್. ಓ, ಸ್ಕ್ರೀನ್ ಟಚ್ ತೊಗೊಂಬಂದಿದ್ರು, ಬಾ ಚಿನ್ನ. ಒಂದು ಹಿಂಗ್ ಶಟಿಲಕತ್ತಾನ, ಏನೋ ಕುಂತೀವ ಆರ್ ಕಚ್ಚಾ ಏನಾಗ ನೋಡ್ದಂಗೆ ನೋಡಕತ್ತಾವ ನಮಗೆ. ನಾನಂದೆ ಡೈರೆಕ್ಟರ್ಗೆ ಅಮರ್ ಹಿರೇಮಠಗೆ, ಸರ್ ನಿಮ್ಗೆ ಸಿಟ್ಟಿದ್ರೆ ಅಲ್ಲೇ ಕಲಬುರಿಗೆಗೆ ಚಪ್ಪಲಿ ತೊಗೊಂಡು ಬಡಿಬೇಕಾಗಿತ್ತೆ ಅಪ್ಪ. ಇಲ್ಲಿಗೆ ಯಾಕೆ ತಂದೆ ಪುಣ್ಯಾತ್ಮ? ಏ ಗುಂಡಣ್ಣ, ಏನಾಯ್ತು ಏನಾಯ್ತು? ಏನಾಗ್ಯದ ನೋಡಲಿ ಎದ್ರ ಕುಂತೀವ ಆರ್ ಕುಂತಾವ ಶಟಿಲಕತ್ತಾವ ಅವು. ಒಟ್ಟು ನಮ್ಮ ಕಡೆ ನೋಡಕ್ಕೆ ತಯಾರಿಲ್ಲ. ಅವಾಗ ಡೈರೆಕ್ಟರ್ ಹೇಳ್ದ, ಸರ್ ನೋಡ್ರಪ್ಪ, ನಾವೆಷ್ಟು ಜನ ಬಂದೀವಿ ಗುಲ್ಬರ್ಗದಿಂದ? 30 ಮಂದಿ ಬಂದೀವಿ. ಯಾರ್ಯಾರು ಪಾತ್ರದ ಅವರೇ ವೇದಿಕೆ ಮ್ಯಾಗಿರ್ಬೇಕು, ಯಾರ್ಯಾರು ಖಾಲಿ ಇದ್ದೀರಿ ಅವ್ರು ಎದುರು ಕುಂದ್ರಿ. ಅಳೋ ಟೈಮ್ನಾಗ ಅಳ್ರಿ, ಹೊಯ್ಕೋಬ ಟೈಮ್ನಾಗ ಹೊಯ್ಕೋರಿ, ಏನೇನು ಮಾಡ್ತೀರಿ ಮಾಡ್ಕೋರಿ. ಇಷ್ಟೆಲ್ಲ ನಾಟಕ ಸ್ಟಾರ್ಟ್ ಆದಮೇಲೆ ಹೊರಗಡೆ ಒಬ್ಬ ಬಂದನ್ರಿ, ಸೆಕ್ಯೂರಿಟಿ ಹತ್ತಿರ, ಟಿಕೆಟ್ ತೊಗೊಳ್ಳಿ ಒಳಗಡೆ ಬಿಡಿ, ಟಿಕೆಟ್ ತೊಗೊಳ್ಳಿ ಒಳಗಡೆ ಬಿಡಿ. ಅವ ಸೆಕ್ಯೂರಿಟಿ ಅಂದ, ನಿನ್ನ ಒಳಗೆ ಬಿಡಲ್ಲ. ಅರೇ ಸ್ವಾಮಿ, ನಮ್ಮ ಟಿಕೆಟ್ ನಾವು ಯಾವಾಗಾದರೂ ಹೋಗ್ತೀವಿ. ಸರ್ ಸುಮ್ಮನೆ ಕಿರ್ಚಾಡಬೇಡಿ, ದಯವಿಟ್ಟು ನನಗೆ ಹೆಡ್ಡೇಕ್ ಮಾಡಬೇಡಿ. ಅರೆ ನನ್ನ ಹತ್ರ ಟಿಕೆಟ್ ಇದೆ ಸರ್, ನಾನು ಯಾವಾಗಾದರೂ ಹೋಗ್ತೀನಿ ಯಾವಾಗಾದರೂ ಬರ್ತೀನಿ, ನಾನು ಯಾಕೆ ನೀವು ಡಿಸ್ಟರ್ಬ್ ಮಾಡ್ತೀನಿ? ಸರ್ ನಿಮ್ಗೆ ಒಳಗಡೆ ಬಿಡೋದಿಲ್ಲ. ಯಾಕೆ ಒಳಗಡೆ ಬಿಡೋದಿಲ್ಲ? ಯಾಕೆ ಬಿಡಲ್ಲ ಅಂದ್ರೆ, ಕುಂತೋರೆ 8 ಮಂದಿ ಕುಂತಾರ,
ಕುಂತಾರೆ ಎಂಟು ಮಂದಿ ಕುಂತಾರ ಡೋರ್ ಓಪನ್ ಮಾಡಿದ್ರೆ ಅವು ಎಂಟು ಹೊರಗೆ ಬರ್ಬೇಕಲ್ಲಾಗತ್ತಾರ ಈಗ ಏನು ಎಂಟರಲ್ಲಿ ಒಂದು ಲೆಸ್ ಮಾಡೋ ಏನು ಒಂದರಲ್ಲಿ ಎಂಟು ಲೆಸ್ ಮಾಡೋ ಏನು ಎಂಟರಲ್ಲಿ ಒಂದು ಲೆಸ್ ಮಾಡೋ ಅನ್ನೋ ಮಾತನ್ನು ನಿಮ್ಮ ಬಗ್ಗೆ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಬಂಧುಗಳೇ, ಅದು ವಿಶೇಷವಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದ ಎಲ್ಲ ಅಣ್ಣಂದಿರಿ ಬಂದಿರಿ ಸರ್, ನಿಮಗೆ ನಾವು ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಬಂಧುಗಳೇ. ಯಾಕಂದರೆ ಈ ದೇಶದ ಎರಡೇ ಎರಡು ಕಣ್ಣು, ಈ ದೇಶದ ಎರಡೇ ಎರಡು ಕಣ್ಣು ಒಬ್ಬ ರೈತ ಇನ್ನೊಬ್ಬ ಸೈನಿಕ. ಬಂಧುಗಳೇ, ನನ್ನ ರೈತನಿಗೆ ನೇಗಿಲವೇ ಪೆನ್ನು, ಬರೆದು ಬರೆದು ಬಾಗಿದೆ ಬೆನ್ನು, ಅವನ ರಚಿಸುವ ಕಾವ್ಯವೇ ಬನ್ನು. ಚಳಿಗೆ ಹದರಲಿಲ್ಲ, ಮಳಿಗೆ ಮುದುಡಲಿಲ್ಲ, ಬಿಸಿಲಿಗೆ ಅಪ್ಪಿಕೊಳ್ಳಲಿಲ್ಲ, ಒಪ್ಪಿಕೊಂಡ ನೆಲದಲ್ಲಿ ಅಪ್ಪಿಕೊಂಡು ಮತ್ತೆ ಮತ್ತೆ ನೇಗಿಲವೆಂಬ ಪೆನ್ನನ್ನು ಹಿಡಿಯುತ್ತಿದ್ದಾನೆ ನನ್ನ ರೈತ. ಈತ ಸತ್ತ ಮೇಲೆ ಇವನಿಗೆ ಸಿಗತಕ್ಕಂಥ ಸರ್ಟಿಫಿಕೇಟ್ಗಳೇ ಇವನ ಹೊಲ ಅರಾಜು, ಇವನ ಮನೆ ಅರಾಜು. ಬಂಧುಗಳೇ, ಇಂಥ ವಸ್ತುಸ್ಥಿತಿಯಲ್ಲಿ ಬದುಕನ್ನು ನಡೆಸ್ತಕ್ಕಂಥ ರೈತ ಇಲ್ಲಿ ಆಗಮಿಸಿದ್ದಕ್ಕಾಗಿ ಅವರಿಗೆ ನಾನು ಅನಂತ ಅನಂತ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ. ಬಂಧುಗಳೇ, ನಾವೆಲ್ಲ ಇವತ್ತು ಪತ್ರಿಕೆಯಲ್ಲಿ ನೋಡಿದ್ವಿ, ನಿನ್ನೆ ತಾನೇ ಪತ್ರಿಕೆಯಲ್ಲಿ ನೋಡಿದ್ವಿ. ಬಂಧುಗಳೇ, ಈ ದೇಶವನ್ನು ನಾವಿಷ್ಟು ಕುಂತಿಲಿನೆಲ್ಲ ನಗ್ತಾ ಇದ್ದೀವಿ, ನಾನಿಷ್ಟು ನಿಂತು ಮಾತಾಡ್ತಾ ಇದ್ದೀನಿ, ಇದು ಯಾರಿಂದಂದರೆ ನಮ್ಮ ದೇಶವನ್ನು ಕಾಯ್ತಕ್ಕಂಥ ಆ ಗಡಿಯಲ್ಲಿ ವೀರ ಯೋಧನಿಂದ. ಬಂಧುಗಳೇ, ಇವತ್ತು ಶಿರ ಛೇದ ಆಗಿದೆ, ಅಲ್ಲೆಲ್ಲರೂ ಕೂಡ ಸತ್ತಿನ ಆ ಸತ್ತು ಹೋಗಿರುವ ಆ ಸಾಂತ್ವನದಲ್ಲಿ ಇರುವ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಎಷ್ಟೋ ನೋವಾಗ್ತಾ ಇದೆ. ಬಂಧುಗಳೇ, ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತಕ್ಕಂಥದ್ದೇ ಇವತ್ತು ಟಿ ವಿ 9 ಪರವಾಗಿ ಅವರಿಗೆ ನಾನು ಹೃದಯ ತುಂಬಿ ಅವರ ಕುಟುಂಬ ವರ್ಗಕ್ಕೆ ಶಾಂತಿಯನ್ನು ಸಿಗಲಿ ಅಂತಕ್ಕಂಥದ್ದನ್ನು. ಬಂಧುಗಳೇ, ಅಲ್ಲಿ ಹಾರುತ್ತಿರುವ ಭಾರತ ದೇಶದ ಧ್ವಜ, ಅಲ್ಲಿ ಹಾರುತ್ತಿರುವ ಭಾರತ ದೇಶದ ಧ್ವಜ ಅದು ಗಾಳಿಯಿಂದ ಅಲ್ಲ, ಅಲ್ಲಿ ಹಾರುತ್ತಿರುವ ಭಾರತ ದೇಶದ ಧ್ವಜ ನನ್ನ ಭಾರತ ದೇಶದ ವೀರ ಯೋಧರಿಂದ. ಬಂಧುಗಳೇ, ವೀರ ಯೋಧರಿಂದ, ಅವರ ಉಸಿರಿನಿಂದ. ಇಷ್ಟೆಲ್ಲ ಬದುಕನ್ನು ಸಾಗಿಸ್ತಕ್ಕಂಥ ನಾವು ನಮ್ಮ ಮನಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದು ಪರಿಜ್ಞಾನದ ಬದುಕು ನಮಗಿಲ್ಲದಂಥ ವಾತಾವರಣದಲ್ಲಿ ಇದ್ದೀವಿ. ಬಂಧುಗಳೇ, ವಿಶ್ವದ ಎಲ್ಲ ರಾಷ್ಟ್ರಗಳಿಗೆ ಹುಟ್ಟಿದ ದಿನಾಂಕಗಳದಾವೆ, ಭಾರತ ದೇಶಕ್ಕೆ ಹುಟ್ಟಿದ ದಿನಾಂಕ ಇಲ್ಲ. ಯಾವ ದೇಶಕ್ಕೆ ಹುಟ್ಟಿದ ದಿನಾಂಕ ಇರ್ತದೋ ಆ ದೇಶಕ್ಕೆ ಮರಣದ ದಿನಾಂಕವೂ ಕೂಡ ಇರ್ತದೆ. ಬಂಧುಗಳೇ, ಈ ಪರಮ ಪವಿತ್ರವಾದ ರಾಷ್ಟ್ರಕ್ಕೆ ಹುಟ್ಟಿದ ದಿನಾಂಕ ಇಲ್ಲ ಅಂದರೆ ಈ ರಾಷ್ಟ್ರಕ್ಕೆ ಮರಣದ ದಿನಾಂಕವೂ ಕೂಡ ಇಲ್ಲ. ಬಂಧುಗಳೇ, ಇಷ್ಟು ಆನಂದದ ಸಾಗರ. ಈ ವೀಕೆಂಡ್ ಕಾಮಿಡಿ ವಿಶೇಷ ಕಾರ್ಯಕ್ರಮ ನಿಮ್ಗೆಲ್ಲ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.